ಇವತ್ ಕಾರ್ತಿಕ್ ಸೋಮವಾರ ಬೇಗ ಬಂದು ದೇವರ ಪೂಜೆ ಮಾಡ್ತಿರೋ ಇಲ್ವೋ ಅಬ್ಬಬ್ಬಬ್ಬ ಬಣ್ಣದ ಕೆಲಸ ಕೈ ಹಚ್ಚಿಬಿಟ್ರೆ ನಿಮಗೆ ಅನ್ನ ನೀರ ಮೇಲೆ ನಿಗವೇ ಇರಲ್ವಲ್ಲ ಮೀನಾಕ್ಷಿ ಇದೇನು ಸಾಧಾರಣವಾದ ಕೆಲಸವಲ್ಲ ವಿಶ್ವಾಮಿತ್ರನ ಪ್ರತಿಸೃಷ್ಟಿ ಕಣೆ ಪ್ರತಿಸೃಷ್ಟಿ ಹೌದೌದು ನೋಡೆ ಈ ಪ್ರಪಂಚದಲ್ಲಿರೋ ಎಲ್ಲಾ ಜೀವರಾಶಿಗಳನ್ನ ಆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ನಾನು ನೋಡು ಆ ಬ್ರಹ್ಮನೇ ಸೃಷ್ಟಿ ಮಾಡಿ ಇಟ್ಟಿದ್ದೀನಿ ಅತ್ತಿಗೆ ಬ್ರಹ್ಮ ಮಾಡಿ ಸೃಷ್ಟಿಲಿ ಅದಿಲ್ಲ ಇದಿಲ್ಲ ಅದ್ ಬೇಕು ಇದ್ ಬೇಡ ಅಂತ ನೂರಾರು ಚಿಂತೆ ನಮ್ಮ ಅಣ್ಣ ಮಾಡಿ ಸೃಷ್ಟಿಲಿ ಯಾವಾಗಲೂ ನಿಶ್ಚಿಂತೆ ಅತ್ತೆ ಅಪ್ಪ ಮಾಡಿದ ನಾಯಿ ಮರಿ ಕಚ್ಚಲ್ಲ ಹಾಲು ಕುಡಿಯಲ್ಲ ಯಾವಾಗಲೂ ನನ್ನ ಜೊತೆಲೇ ಆಟ ಆಡ್ಕೊಂಡಿರುತ್ತೆ ಹೇಳಿದೆ ನನ್ನ ಜಾಣದರಿ ಜಯ ಎಷ್ಟು ಬುದ್ಧಿಶಾಲಿಯಾಗಿ ಮಾತಾಡ್ತಾಳೆ ಎಷ್ಟೇ ಆಗಲಿ ನಿಮ್ಮ ಮಗಳಲ್ವೇ ನೀವು ಮಾಡಿಟ್ಟಿರೋ ಬೊಂಬೆ ಎಷ್ಟು ಚೆನ್ನಾಗಿದೆಯೋ ನಮ್ಮ ಜೈನ್ ಜಾಣತನವು ಅಷ್ಟೇ ಚೆನ್ನಾಗಿದೆ ಈಗ ಹೇಳಿದ್ದನ್ನ 100 ಸಲ ಹೇಳು 1000 ಸಲ ಹೇಳ್ತೀನಿ ಅದ ಸರಿ ಒಂದು ವಾರದಿಂದ ಮಾಡಿಟ್ಟಿರೋ ಬೊಂಬೆನೇ ತಿದ್ದಿ ತಿದ್ದಿ ಕಾಲ ಕಳೆತಿದ್ದಿರಲ್ಲ ಈ ಲಕ್ಷ್ಮಿ ಬೊಂಬೆನ ಭಗವಾನ್ ಚೆಟ್ಟು ನನ್ನ ಸ್ವಂತಕ್ಕೆ ಬೇಕು ಲಕ್ಷಣವಾಗಿ ಮಾಡಿ ಕೊಡಿದ್ರು ಅದಕ್ಕೆ ಮೆರುಗು ಮೇಣ ತುಂಬಿ ನಾಜೂಕಾದ ಕೆಲಸ ಮಾಡ್ತಾ ಇದೀನಿ ಏನೋ ನಿಮ್ಮ ಕೈಗುಣ ನೀವು ಮಾಡ್ಕೊಳ್ಳೋ ಬೊಂಬೆ ನಂಬಿ ಪೂಜೆ ಮಾಡೋ ಸೆಟ್ರು ಭಟ್ರು ಎಲ್ಲ ಚೆನ್ನಾಗಿ ಇದ್ದಾರೆ ನಮಗಿನ್ನು ಒಳ್ಳೆ ಕಾಲ ಬರಲಿಲ್ವಲ್ಲ ಅಂದ್ರೆ ಅದನ್ನೇ ಕಣೆ ವಿಧಿ ವಿಚಿತ್ರ ಅನ್ನೋದು ಪಂಡಿತನ ಮಗ ಶುಂಠ ವೈದ್ಯನ ಮಗ ವ್ಯಾಧಿಗ್ರಸ್ತ ಹಾಡವನ ಮಗ ಮೂಗ ನಡೆಯವನ ಮಗ ಕುಂಟ ಇಷ್ಟ ಯಾಕೆ ನಮ್ಮನ್ನೇನೇ ತಗೋ ಇದಲ್ಲ ನಿನ್ನ ಮುದ್ದಿನ ವೈದ ರಾಜ ರಾಜ್ಯವಿಲ್ಲ ಪ್ರಜೆ ಇಲ್ಲ ರಾಜಾಧಿರಾಜ ದಿನಕ್ಕೆ ಮೂರು ಹೊತ್ತು ಕವಳ ಧ್ವಂಸ ಮಾಡಿ ಮೂರು ದಿನ ಕಾದು ದೊಡ್ಡಬೋರೆ ಗೌಡ ಅನ್ನಿಸ್ಕೊಂಡ ಹಾಗೆ ಬೀದಿ ಬೀದಿಲಿ ಅಲಿತಿರ್ತಾನೆ ಮನೆಗೆ ಮಾರಿ ಪರೋಪಕಾರಿ ಅಕ್ಕಿ ಮುದ್ದಿನಿಗೆ ರಾಜಣ್ಣ ಕೆಟ್ಟಿರೋ ದಣ್ಣಯ್ಯ ಅವನ ಕೊಂಚ ಕಂಡಸಿ ಕಣ್ ಬೆದರಿಕೆಲಿ ಇಡೋ ಹಾಗೆ ನೀನಾಗೆ ಹೇಳಿದ್ರೆ ತಾನೆ ನಿಂಗೆ ತಮ್ಮ ಅಂದ್ರೆ ಚಿನ್ನದ ಗೊಂಬೆ ಅಕ್ಕಿಗೆ ಮೈದ ಅಂದ್ರೆ ಮುಗ್ದೋಯ್ತು ಅವನೇ ಮನುಷ್ಯಲಿ ಮಾಣಿಕ್ಯ ನಾನೇನ್ ಮಾಡ್ಲಿ ರಾಧಾ ಬಾಯ್ ಮಾತಿನಿಂದಾದ್ರೂ ಬೆದರಿಸೋಣ ಅಂದ್ರೆ ಹಾಳಾದಿ ಮನಸ್ಸೇ ಒಪ್ಪಲ್ಲ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ರಾಜಣ್ಣ 10 ವರ್ಷದ ಹುಡುಗ ನೀನಿದ್ದೀಯಲ್ಲ 10 ತಿಂಗಳ ಕೈಗೊಂಬೆ ತಾಯಿ ಇಲ್ಲದ ಮಕ್ಕಳಿಗೆ ನಾನೇ ತಾಯಿಯಾದ ನಿನ್ನ ನಗೆ ಅವನ ತುಂಟತನ ನನಗೆ ತುಂಬಾ ಇಷ್ಟ ಆಗಿತ್ತು ಆಗ ನಿನಗೆ ಇಷ್ಟವಾಗಿತ್ತು ಈಗ ನನಗೆ ಕಷ್ಟವಾಗಿದೆ ನನ್ನ ಶರೀರದಲ್ಲಿ ಶಕ್ತಿ ಇರುವವರೆಗೂ ದುಡಿದು ಹಾಕ್ತೇನೆ ಅವನು ಸಂತೋಷವಾಗಿ ತಿಂದು ಹೋಗಲಿ ಒಂದಲ್ಲ ಒಂದಿನ ಅವನಿಗೂ ಜವಾಬ್ದಾರಿ ಬಂದು ತಾನೆ ತೀರಬೇಕು ಓಹೋ ನಿಮ್ಮಿಬ್ಬರ ಮನಸ್ಸು ನನಗೆ ಈಗ ಅರ್ಥವಾಯಿತು ನಮ್ಮಿಬ್ಬರನ್ನ ಏನಾದ್ರೂ ಅಂಕಿ ಶಿಕ್ಷೆಯಲ್ಲಿ ಇಟ್ಕೊಂಡ್ರೆ ಊರಿನ ಜನ ಪಣ್ಣದ ರಂಗಣ್ಣನ ಬುದ್ಧಿ ನೋಡಿದ್ಯಾ ಪಾಪ ಮಲ್ತಾಯಿ ಮಕ್ಕಳನ್ನ ಅಯ್ಯೋ ಅನ್ನಿಸ್ತಾನೆ ಅಂತ ಆಡ್ಕೋತಾರೆ ಅನ್ನೋ ಭಯ ತಾನೆ ಯಾಕಪ್ಪ ತಲಕಾಡು ಏನಿದಿಲ್ಲ ಯಾರಾದ್ರೂ ಹೊಡೆದ್ರೇನು ಹೊಡೆದಾಟಕ್ಕೆ ನಾನು ಎದುರ್ಕೊಳ್ತೀನಿ ಹೆಬ್ಬುಲಿನೇ ಮೇಲ್ಬಿತ್ತು ಹುಲಿನೇ ಕಾಡುಲಿ ಊರೊಳಗೆ ಬಂದ್ಬಿಟ್ಟೆ ಕಾಡುಲಿ ಅಲ್ಲ ಕಂಡ್ರವ್ವ ಊರುಲಿ ನಿಮ್ಮನೇದೆ ರಾಜ ಕಂಡ್ರವ್ವ ರಾಜ ಏನಂದ್ರೆ ಇವನ್ ಹೇಳ್ತಿರೋದು ಬಡ್ಕೋಬೇಕು ನಿನ್ನ ಬುದ್ಧಿಗೆ ಇವತ್ತು ನಮ್ಮ ಗ್ರಾಮದಲ್ಲಿ ಕರಗ ಅಲ್ವೇನೆ ರಾಜ ಹುಲಿವೇಷ ಹಾಕೊಂಡು ಜೈ ಬಜರಂಗ ಬಲಿ ಅಂತ ಬೀದಿಗೆ ಇಳಿದು ಬಿಟ್ಟಿದ್ದಾನೆ ಹ್ಞೂ ಇನ್ನು ಯಾರ್ಯಾರಿಗೆ ಏನೇನು ಗ್ರಹಚಾರ ಬಂತು
ಸತಿ ಹೇಳಿದ್ರೆ ನಿಂಗೆ ಇಂಥ ಆಟ ಎಲ್ಲ ಆಡ್ಬೇಡ ಅಂತ. ಎಲ್ಲರೂ ನೋಡ್ತಾ ಇದ್ದಾರೆ, ಇವಾಗ ನಾನು ಹುಲಿ ಹುಲಿ ಕಂಡಿದ್ದೆ ನಡೆಯೋ ಇಲ್ಲಿ ಬಿಟ್ಬಿಡಕ್ಕೆ ಮನೇಲಿ ಬೇಕಾಗ್ಬಿಡಿ. ಮಕ್ಕಳು ಹೆದರ್ಕೊಳ್ತವೆ. ಯಾಕೆ ನಿಮಗ್ ಭಯವಾಗಿದೆ ಅಂತ ಹೇಳಿ, ಆಗ ನನ್ನ ಬಾಯಿಂದಲೇ ಹೇಳಿಸ್ಬೇಕೇನು? ಹೋಗ್ ಹೋಗ್. ಹಾಗೆ ತಲೆಗೆ ತಣ್ಣೀರು ಸುರಿ, ಅವನ ಆವೇಶವೆಲ್ಲ ತಣ್ಣಗಾಗ್ಲಿ. ಹಿಂದೆ ಹೋದ್ರೆ ಕೊಟ್ಟಿಗೆಯಲ್ಲಿ ಇರೋ ದನ ಕರಗಳನ್ನ ಕಚ್ಚಿ ತಿಂದ ಹಾಕ್ಬಿಟ್ಟನು. ಹುಲಿವೇಷ ಹಾಕ್ತಾನಂತೆ ಹುಲಿವೇಷ. ಏನ್ ರಾಜನ್ ರಾಯರೇ, ನಿಮ್ ಹನುಮಪ್ಪ ದೇವ್ರ ಹತ್ರ ಒತ್ತಿ ಹೇಳಬೇಕಾದನ್ನೆಲ್ಲ ಹೇಳಿ ಆಯ್ತೆ. ಆ ದೇವ್ರು ಈ ಭಕ್ತನ ಹತ್ರ ಕಿವಿ ಕಚ್ಚಿ ಹೇಳಬೇಕಾದನ್ನೆಲ್ಲ ಹೇಳಿ ಆಯ್ತೆ. ಈ ಕಾಲದಲ್ಲಿ ಕಣ್ಣು ಕಿವಿ ಮೂಗು ನೆಟ್ಕಿರೋ ಹೆಣ್ಣಿಗೆ ಗಂಡು ಸಿಗೋದು ಕಷ್ಟ. ನೀ ಬೇರೆ ಅವಳ ಕಿವಿನ ಕಿತ್ತು ಕೂರಿಸಿದ್ರೆ ಆಮೇಲೆ ನೀನೇ ಗಂಡು ಹುಡುಕಿ ಮದುವೆ ಮಾಡ್ಬೇಕಾಗುತ್ತೆ. ಓ, ಅದಕ್ಕೇನಂತೆ, ಅಣ್ಣ ಮಾಡಿರೋ ಯಾವ್ದಾದ್ರು ಒಂದು ಬೊಂಬೆ ಕಿವಿ ಮುರಿಯೋದು, ಇವಳು ಗಂಡಿಸೋದು, ಯಾವ್ದಾದ್ರು ಒಂದು ಗಂಡು ಪ್ರಾಣಿ ನೋಡಿ ಗಂಟ್ ಹಾಕಿ ಇವಳು ಕೆಳಸೋದು. ಓ, ಇವತ್ತು ಆಂಜನೇಯನ ಹತ್ರ ಮಾತಾಡ್ಕೊಂಡು ಬಂದಿರೋದು ಇದೇನಾ? ಹಾಕ್ತೀನಿ ನೋಡು ನೋಡದ್ಗೆ. ಇವಣ್ಣ ಮಾತಿಗೆ ಮುಂಚೆ ಆಂಜನೇಯನ ಹತ್ರ ಮಾತಾಡಿದ್ದೀನಾ ಇದೇನಾ ಅಂತ ಹಂಗಿಸ್ತಿರ್ತಾಳೆ. ಏ ರಾಜಾ, ನೋಡ್ತಾನೆ ಇರು, ಒಂದಲ್ಲ ಒಂದ್ ದಿವಸ ಆಂಜನೇಯನ ಹತ್ರ ಮಾತಾಡೇ ಮಾತಾಡ. ಸರಿ ಸರಿ, ಆ ಆಂಜನೇಯ ಈ ಕಲ್ಲ ಹತ್ರ ಮಾತಾಡ್ದಾಗೇನೆ ಆಯ್ತು. ಲೇ ರಾಧಾ, ಬಿಡ್ತು ಅನ್ನು. ಈ ಕಾಲದಲ್ಲೂ ದೇವ್ರು ಎದುರಿಗೆ ಬಂದು ಮಾತಾಡಿರೋದು ನಿಜ ಅನ್ನೋದಕ್ಕೆ ಎಷ್ಟೋ ಕಥೆ ಇವೆ. ಹಾಗಂತ ಅಚ್ಚಲ ಹೇಳದ್ಕೆ, ಇವತ್ ನೀವ್ ಬಂದು ನೋಡ್ಬೇಕಾಗಿತ್ತು. ಆ ನಮ್ಮಪ್ಪ ಹನುಮಪ್ಪ ಹಾಗೆ ತಗುತ್ತ, ಎದೆಗ್ ಬೆಣ್ಣೆ ಹಚ್ಕೊಂಡು, ತೋಳ್ನ ತುಳಸಿ ಮಾಲೆ ಕಟ್ಕೊಂಡು, ಮುಖದಲ್ಲಿ ತಳತಳ ಅಂತ ಕಳೆ ತುಂಬಿಕೊಂಡು ಹಾಗೆ ತಗುತ್ತ. ರಾಮಾಯಣ ಕಾಲದಲ್ಲಿ ಬಾಳಕ್ ಬೆಂಕಿ ಹಚ್ಕೊಂಡು ಲಂಕೆನೆಲ್ಲ ಸುತ್ತನಲ್ಲ ಹಾಗೆ ಏನೋ ಇದು. ಊಟ ಮಾಡಿದೇನಾ? ಏನು ಅಂದ್ರೆ ಅವನು ಹೇಳ್ತಿರೋದು? ಇವಳೊಬ್ಬಳು ನಿನ್ನ ಮುದ್ದಿನ ಕೋಳಿ ಮರಿ ಕೈ ತುತ್ತು ಕೇಳ್ತಾ ಇದೆ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮ ನಿತ್ತದೆ ಅಮೃತ ಎನ್ನುವ ಕೋಳಿ, ಅಮ್ಮ ನಿತ್ತದೆ ಅಮೃತ ಎನ್ನುವ ಕೋಳಿ, ಕೊಳ್ಳಿ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ತಾಯಿ ತೊರೆದು ಗಳಿಗೆ ಕೂಡ ಅಗಲಲಾರದು, ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು. ಚಂಡಿನಂಥ ಮುದ್ದು
ಅಪದ ಬಾಂಧವ ನಮ್ಮಪ್ಪ ನೀನು ಸ್ವಲ್ಪ ಓರೆಗಣ್ಣು ಬಿಟ್ರೆ ಸಾಕಲ್ಲಪ್ಪ ಗೊಬ್ಬರ ಕೂಡ ಗೋಪ್ರ ಆಗ್ತದಲ್ಲಪ್ಪ ಅಪ್ಪ ನನ್ನ ಆಸೆಯನ್ನು ನೀ ಬಲ್ಲೆ ಈ ಕುಚೇಲ ರೇಖೆ ಕೈಯನ್ನ ಕುಬೇರ ರೇಖೆ ಕೈಯನ್ನಾಗಿ ಮಾಡಿ ಅಪ್ಪ ಒಂದೇ ಒಂದು ಕೋಟಿ ರೂಪಾಯಿ ಹೊಸ ಹೊಸ ನೋಟು ಈ ಕೈಯಿಂದ ಎಣಸೋ ಹಾಗೆ ಮಾಡ್ಬಿಡಪ್ಪ ಮಾಡಿದ್ರೆ ಈ ಸ್ಪೆಷಲ್ ಗೋಪಿಕಾ ಅಗರಬತ್ತಿನ ನಿನಗೆ ಪೂರ ಉರಿಸ್ಬಿಡ್ತೀನಪ್ಪ ಹಲೋ ಚಿಕ್ಕಪ್ಪ 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 ಏನು ನಾನು ಬರ್ತೀನಿ ಅಂತ ಊರ್ ಬಾಗಲು ಎದುರುಗೊಳ್ಳಕ್ ಬಂದಿದ್ದೆ ನಾನು ಕಾಗದ ತಲುಪ್ತೇನೆ ಅದ್ ಸರಿ ಅದ್ ಸರಿ ನಿನ್ನೆ ಸಂಜೆ ನಿನ್ ಕಾಗದಾನು ಬಂತು ಇಂದು ಮುಂಜಾನೆಯಾಗಿ ನನ್ನ ಕನಸಲ್ಲಿ ನೀನು ಬಂದಿದ್ದೆ ಅದ್ ಸರಿ ಸೀನಾ ನನ್ನ ಹೆಸರು ಸೀನಾ ಅಲ್ಲ ಜಾಣ ಜಾಣ ಜಾಣ್ಣೆ ಅಲ್ಲೋ ದೇಶ ತಿರುಗಿ ಓದು ಬರ್ದು ಏನೋ ನಡೆ ನುಡಿ ಸುಧಾರಿಸ್ಕೊಂಡ್ ಬರ್ತೀಯ ಅಂತ ನಾನಿದ್ರೆ ಹೆಸರು ಮಾತ್ರ ಬದಲಾವಣೆ ಮಾಡ್ಕೊಂಡು ಬರ್ತಾ ಇದೀಯೇನೋ ಚಿಕ್ಕಪ್ಪ ಈ ಕಾಲದಲ್ಲಿ ಯಾರನ್ನೂ ಯಾವುದನ್ನೂ ನಂಬಿ ಲಾಭವಿಲ್ಲ ಅಂತ ಮಂದಟ್ಟಾಯ್ತು ಜಾಣತನನ್ನ ನಂಬಿ ಬೆಂಬತ್ತಿ ಬದುಕಬೇಕು ಅಂತ ಅನುಭವ ಆಯ್ತು ಆ ಕೂಡಲೇ ಜಾಣ ಅಂತ ನಾಮಕರಣ ಮಾಡ್ಕೊಂಡು ಬಿಟ್ಟೇನು ಎಸ್ ಎಸ್ ಅದು ಸರಿ ಅದು ಸರಿ ನಾನ್ ಯಾಕೋ ಅದೇ ಮನೆ ಅದೇ ಬೆಟ್ಟ ಅದೇ ಗುಡ್ಡ ಅದೇ ರೋಡು ಅದೇ ನೀನು ಚಿಕ್ಕಪ್ಪ ಏನಿದೆ ಈ ಊರು ಮೊದ್ಲಿದ್ದ ಹಾಗೆ ಇದೆಯಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ನೀನು ಊರ್ ಬಿಟ್ಟು ಹೋದೆ ನೋಡು ಅದೇ ಇಂಪ್ರೂವ್ಮೆಂಟ್ ಓಹೋ ಹಾಗಾದ್ರೆ ನಾನು ಹಿಂತಿರುಗಿ ಬಂದಿದ್ದು ಇನ್ನೂ ಎದ್ದು ಆತದ್ದು ಇಂಪ್ರೂವ್ಮೆಂಟ್ ಮಾಡಕ್ ಅವಕಾಶ ಆಯ್ತು ಅನ್ನು ಅದು ಸರಿ ಅದು ಸರಿ ಏನದು ಸರಿಯೋ ನೀನು ಸರಿ ಅಲ್ಲ ಚಿಕ್ಕಪ್ಪ ಈ ಊರಿಗೆ ಬರೋದು ಒಂದೇ ಒಂದು ಬಸ್ ಅದು ಕೊರಕಲ್ ನೋಡಲ್ಲಿ ಲೊಟಗಲ ಬಸ್ ಅಂತ ಮೈ ಮೂಳೆ ಎಲ್ಲ ಖೋಲು ಖೋಲನೆ ಆಡ್ಬಿಡ್ತು ಮೈಲಿಗೆ ಎಂಟು ಸಾರಿ ನಿಲ್ಲುತ್ತೆ ಅಲ್ಲ ನೀನ್ ಈ ಊರಿ ದೊಡ್ಡ ಮನುಷ್ಯನಾಗಿದ್ದು ಹೊಸ್ತಾಗಿ ತಾರ್ ರೋಡ್ ಹಾಕ್ಸಿ ಒಂದು ನಾಲ್ಕು ಬಸ್ ಬಿಡಬಾರ್ದೆ ಅಷ್ಟು ನಿಗಾ ಕೊಡಬಾರ್ದೆ ನಾನು ನಿಗಾ ಕೊಡ್ತಾ ಇದ್ದೀನಿ ಬರೋ ಈ ಒಂದು ಬಸ್ ನು ಊರೊಳಕ್ ಬರ್ದಿರೋ ಹಾಗೆ ಬಂದ್ ಮಾಡೋ ಬಗೆ ಏನು ಅಂತ ಚಿಕ್ಕಪ್ಪ ಯಾಕಿಂತ ಧರ್ಮದ ಕೆಲಸ ಮಾಡಿ ಪುಣ್ಯ ಕಟ್ಕೋತಿ ಆ ಕಣಿ ಕೇಳು ಅಲ್ಲೋ ಸೀನಾ ಜಾಣ ಅಕ್ವಾಣ ಅನ್ನೋ 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 ಈ ಹಳ್ಳಿ ಜನವೆಲ್ಲ ರೈಲು ಬಸ್ ಹೊತ್ತಿ ಪೇಟೆ ಪಟ್ಟಣ ಸುತ್ಕೊಂಡು ಬಂದ್ರೆ ನಾನ್ ಬರ್ಸಿಟ್ಟಿರೋ ಪತ್ರಿಕೆ ಹೆಬ್ಬೆಟ್ ಓದ್ತಾರೇನೋ ನನ್ ಕೋಟು ಪೇಟ ಉಳಿಸ್ತಾರೇನೋ ಜಾಣಂತೆ ಜಾಣ ಏ ಭದ್ರ ನಡಿಯೋ ಮೀನಾಕ್ಷಿ ಇದನ್ನ ತಲೆ ಮೇಲೆ ಎತ್ತಿಡು ಭಗವಾನ್ ಶೆಟ್ಟರ್ ಮನೆಗೆ ಹೋಗ್ಬಿಡ್ತೀನಿ ಅಲ್ಲ ಅಂದ್ರೆ ನೀವೇನೋ ಶಾಂತ ಭೋಗರ್ ಮನೆಗೆ ಹೋಗ್ತೀನಿ ಅಂದ್ರಲ್ಲ ನೀವು ಹೋಗಿ ನಾನು ಇದನ್ನ ರಾಜನ್ ಕೈ ಶೆಟ್ಟರ್ ಅಂಗಡಿ ಕಳ್ಸ್ಕೊಡ್ತೀನಿ ಯಾರು ರಾಜಾನೇ ಚೆನ್ನಾಯ್ತು ಬಿಡು ಇದನ್ನ ತಗೊಂಡು ಹೋಗಿ ಬೀದಿಲಿ ಎಲ್ಲಾದ್ರೂ ಹಾಕಿ ಒಡೆದು ಹಾಕ್ಬಿಡ್ಲಿ ಆಮೇಲೆ ಇನ್ನೇನಿಲ್ಲ ಭಗವಾನ್ ಶೆಟ್ಟರು ಈ ಊರನ್ನ ಬಿಟ್ಟೇ ಓಡಿಸಿ ಬಿಡ್ತಾರ ನನ್ನ ನಾನೇ ಚಿಕ್ಕ ಮಗುನೆ ಬೊಂಬೆ ತಗೊಂಡು ಬೀದಿ ನೋಡಿಯೋದು ಹೀಗೆ ಮಾತಿಗೆ ಮುಂಚೆ ಮುದುಸೋದು ಯಾವ ಕೆಲಸ ನಮ್ಗೆ ಹೇಳಾಗಿಲ್ಲ ಆಮೇಲೆ ದಾಂಡಿಗ ದರಿಯ ಅದು ಇದು ಅಂತ ಅನ್ನೋದು ಇಲ್ಲಿ ಆಕಣೆ ನಗೋದು ಇದು ಭಗವಾನ್ ಶೆಟ್ಟರು ಪೂಜೆ ಮಾಡೋದು ಇದರಿಂದ ಲಕ್ಷ್ಮಿ ತಾಂಡವಾಡಿ ಲಕ್ಷಗಟ್ಟಲೆ ಹಣ ಸಂಪಾದನೆ ಮಾಡ್ಬೇಕಂತೆ ಹೌದು ಪಾಪ ಈ ಶೆಟ್ಟರು ಊಟ ಕೂಡ ದಂಡಿ ಇಲ್ಲದೆ ದಮ್ ದಮ್ ಬಿಡ್ತಾ ಇದಾರಂತೆ ಆಗಲೇ ಶುರು ಮಾಡ್ಬಿಟ್ಟ ಸುಮ್ಮನೆ ಅನ್ನೋದೇ ತಗ ಸುಮಾರ ಪದನೇ ಹಾಳು ಬಿಡ್ತಾರೆ ಶೆಟ್ಟರ ಹತ್ರ ಮರ್ಯಾದೆಯಾಗಿ ನಡ್ಕೊಳ್ಳು ನೀನಾಗಿ ಅವ್ರನ್ನ ದುಡ್ಡು ಕೇಳಬೇಡ ಅವರಾಗಿ ಕೊಟ್ರೆ ಬಿಡಬೇಡ ಸರಿ ರಾಜಾ ಶೆಟ್ಟರು ದುಡ್ಡು ಕೊಟ್ರೆ ಹಾಗೆ ಬರೋವಾಗ ಒಂದು ಬಿಸಿ ಸಕ್ಕರೆ ತಗೊಂಬ ಸರಿ ಪಾಪ ಬಡವಾ ಟೀ ಕುಡ್ಕೊಂಡು ಹೋಗ್ಲಿ ಒಂದು ಹತ್ತು ಪೈಸ ಕುಟ್ಕೊಳ್ ಚಿಕ್ಕಪ್ಪ ಆ ಹತ್ತು ಪೈಸ ಜೊತೆಗೆ ಒಂದು ಪಟ್ಟ ತಿಗಡೆ ಔಷಧಿನ ಕೊಟ್ಟು ಕಳಿಸ್ಬಿಟ್ರೆ ಆ ಬಡ ಪ್ರಾಣಿ ಒಂದೇ ಸಾರಿ ಹಾಯವಾಗಿ ಹೊರಟೇ ಹೋಗ್ತಾನಲ್ಲ ನೀನು ಹಿಂಗೆ ಪದೇ ಪದೇ ತೊಂದರೆ ಕೊಡ್ತಾ ಇರೋದು ನಾನು ನಿನಗೆ ಕೊಟ್ಟು ಬಿಡ್ತೀನಿ ಅಯ್ಯೋ ನಾನು ಈ ಮನೇಲಿ ಒಂದು ಲೋಟ ನೀರು ಕುಡಿಯಲ್ಲ ತಮಾಷೆಗಂತ ಕಣ ಹುಡುಗು ಭಾಗ್ಯಲಕ್ಷ್ಮಿ ನಮ್ಮಮ್ಮ ಬೆಳಗಾಗ ಒಂದು ಬೋಣಿ ಆಗೋಕು ಭಾಗ್ಯಲಕ್ಷ್ಮಿ ಮನೆಯೊಳಗೆ ಕಾಲಿಡೋಕು ಸರ್ವೈತು ಭಾಗ್ಯಲಕ್ಷ್ಮಿ ಎಲ್ಲಿ ಕಾಲಿಟ್ಲು ಶೆಟ್ರೆ ನಾನಿವತ್ ಬೆಳಗ್ಗೆ ಬಲಮಗ್ಲಲ್ಲೆದ್ದು ಈ ಭಾಗ್ಯಲಕ್ಷ್ಮಿಯನ್ನು ಹೊತ್ಕೊಂಡು ನಿಮ್ಮ ಅಂಗಡಿ ಒಳಗೆ ಬರಗಾಲಿಟ್ಟು ಬರ್ತಾ ಇದ್ದೀನಿ ಶಾಬಾಷ್ ಕಲಾವಿದ ನಿಮ್ಮ ಮಾತಿನದು ಮಹಾ ಕೋವಿದ ಬೇಲೂರು ಶಿಲಾದಾಲಯ ಪೊಲ್ವ ಬಣ್ಣದ ಬೊಂಬೆಯಂ ಪತ್ತು ತಂದಿರ್ಪ ಕಲಾ ಪ್ರಪೂರ್ಣ ನಿಮ್ ಯಾರ್ ನಿನ್ನ ಪ್ರಸರಿ ಏನು ಭಾಷೆ ಅನ್ನೋದು ಕಳಿತು ವಾಳೆ ಹಣ್ಣಿನಂತಹ ಹಳಗನ್ನಡಂ ಕಲಾವಿದರು ಕೂಡಿ ಕಲಾಭಿಮಾನಿಗಳು ಪರಿಠವಿಸುವ ಚುಡುಗನ್ನಡಂ ನಿನ ಪಿಂಡ ಹೊಸಗನ್ನಡಾನೇ ಹದವಾಗಿ ಮಾತಾಡೋ ಬರೆದಿರೋ ಬೆಪ್ಪ ಹತ್ರ ಹಳಗನ್ನಡ ಏನು ಮಾತಾಡೋದು ತಮಾಷೆ ಆಗೋದ್ರೆ ವಯ್ಯ ಏನು ಕಲೆ ಗೀಲೆ ಅಂತ ತಲೆಯೆಲ್ಲ ಹರಡ್ತಾ ಇದೀಯಾ ಈ ಮಣ್ಣಿನ ಬಣ್ಣದ ಬೊಂಬೆ ಕಲಿ ಏನು ಆ ಮೀನಾಕ್ಷಮ್ಮ ಮಣ್ಣು ಕಲಸಿಡ್ತಾಳೆ ಆ ರಂಗಣ್ಣ ಬೊಂಬೆ ಮಾಡಿ ಬಣ್ಣ ತುಂಬುತ್ತಾನೆ ಅವನ್ ತಮ್ಮ ರಾಜ ಹೊತ್ಕೊಂಡು ಬಂದು ಇಲ್ಲಿಡ್ತಾನೆ ಇಷ್ಟಕ್ಕೆ ಈ ಹಳ್ಳಿ ಮುಖನ್ನೆಲ್ಲ ಕಲಾ ಕೋವಿದ್ರು ಅಂತ ಹೊಗಳ್ತೀಯೇನು ಲೋ 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 ಜಾಣ ಚಿಕ್ಕಪ್ಪ
ಕಲಾವಿದ ಹಳ್ಳಿಲಿರ್ಲಿ ಡಿಲ್ಲಿಲಿರ್ಲಿ ಅವನಿಗೆ ಸಲ್ಲಬೇಕಾದ ಮರ್ಯಾದೆ ಸಲ್ಲಿಸಲೇಬೇಕು. ಪಡರಂಗಣ್ಣ ಮಾಡಿಟ್ಟ ಮಣ್ಣಿನ ಬೊಂಬೆನ ಪೂಜೆ ರೂಮ್ನಲ್ಲಿಟ್ಟು ಹೂವು ಪತ್ರೆ ಹಾಕಿ ಮಾಂಪಾಹಿ ಮಹಾಲಕ್ಷ್ಮಿ ಅಂತ ದಂಡೆ ಹೊಡಿಬಹುದು. ಆ ಬೊಂಬೆ ಮಾಡಿದ ಕಲಾವಿದನ್ನ ಹೊಗಳಬಾರದೆ ಹೊಗಳು ಕೂಡದೆ ಕೇಳೋನಪ್ಪ, ಹಾಗಂತ ನೂರು ಸಲ ಕೇಳೋನಂತಂದೆ. ಈ ಶೆಟ್ರಿಗೆ ನಿನ್ನ ಜಾಸ್ತಿ ಎದುರು ಮಾತಾಡೋ ಗಂಡುಗಲಿ ಈ ಊರನ್ನ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಆಹಾ ಪುಣ್ಯಾತ್ಮ, ಇವಾಗ ನೀನು ನನ್ನ ಜೊತೆಗಿದೆಯಲ್ಲ, ಜೈ ಭದ್ರಾಕಿ ಬಲೆ, ಜೈ ರಾಂಜನೇಯ. ದಾನಣ್ಣ ಏನ ನಮ್ಮಣ್ಣನ ಕಲೆ ಬೆಲೆ ಏನು ಅಂತ ನಿನ್ನ ಚಿಕ್ಕಪ್ಪನ ಕಿವಿ ಕೊರೆದು ಕೇಳಣ್ಣ. ಅದು ಸರಿ ಆಗ್ತಾರೆ. ಜಾಣ, ನೀನು ಹೊಗಳದ ಕೂಡಲೇ ಹಿಗ್ಗಿ ಹೀರೆಕಾಯಿ ಆಗಿಬಿಟ್ಟ ಹುಡುಗ. ಅಷ್ಟಲ್ದೆ ಇನ್ನೇನು ಚಿಕ್ಕಪ್ಪ, ಇವರಣ್ಣನ ಹತ್ರ ಒಂದು ರೂಪಾಯಿ ಕೊಂಡ್ಕೊಂಡು ಬಂಬೇಣ, ಭಗವಾನ್ ಶಕ್ತಿ ಅಂಡ್ ಕೋಂತ ಲೇಬಲ್ ಲಗಾಯಿತು. ಸ್ವದೇಶದಲ್ಲಿ ಮಾರದು ಅಂತಂದ್ರೆ 10, 20, 30, ಪರದೇಶಕ್ಕೆ ಪಾರ್ಸಲ್ ಅಂದ್ರೆ 60, 70. ಅನ್ಯಾಯ ಸಂಪಾದನೆ ನನಗೆ ಗೊತ್ತಿಲ್ಲ ಚಿಕ್ಕಪ್ಪ. ಪಾಪಿ ರಾಜ, ಈ ಕೋಣನ ಮಾತು ನಂಬ್ತೀಯ? ಕೈಗೊಂಡು ಕರಡಿಬೇಕೆ ಶೆಟ್ರೆ, ಕಾಲ ಬದಲಾಗ್ತಾ ಇದೆ, ನೀವು ಬದಲಾಗಲೇಬೇಕು. ಆ ಬಡ್ಡಿ ಈ ಬಡ್ಡಿ ಅಂತ ಹೇಳಿ ಒಂದು ರೂಪಾಯಿ ಪತ್ರನ ಒಂದೇ ವರ್ಷದಲ್ಲಿ 1,000 ರೂಪಾಯಿ ಮಾಡಿ ಈ ಊರಿನಲ್ಲಿರೋ 300 ಮನೆಗಳಲ್ಲಿ 250 ಮನೆಗೆ ನೀವೇ ಮಾಲೀಕರಾಗಿ ಈಗ ಮೀಸೆ ಮೇಲೆ ಕೈ ತಿಳ್ತಾ ಇದ್ದೀರಲ್ಲ, ಆ ಟಿವಿ ಟಕ್ಕು ಒಂದಲ್ಲ ಒಂದ್ ದಿವಸ ಶ್ರೀಮದ್ ರಮಾರಮಣ ಗೋವಿಂದ ಆಂಜನೇಯವರದ ಗೋವಿಂದ ಭಗವಾನ್ ಶಕ್ತಿ ಗೋವಿಂದ. ಎಲ್ಲ ಸಾಮೀಲಾಗಿ ನನ್ನ ಸಾವುಕಾರಿಗೆ ಗೋವಿಂದ ಹಾಡ್ತಾ ಇದ್ರು, ನಿಮ್ಗಳ ಅನ್ನಕ್ಕೆ ಗೋವಿಂದ ಹಾಡ್ಬಿಟ್ಟೆನು. ಏ ರಾಜ, ನೀನ್ ಇಲ್ಲಿ ಬೊಂಬೆ ಕೊಡೋಕ್ ಬಂದಿದ್ಯೋ, ಜಗಳ ಲೂಟಿ ಮಾಡೋಕ್ ಬಂದಿದ್ಯೋ, ಹುಲಿ ವೇಷದ ಕತ್ತೆ? ಕತ್ತೆನೆ ಕಣ್ರಿ, ಸತ್ಯ ಸರಿಯಾದ ಸಾಕ್ಷಿ. ಇಲ್ನೋಡಿ, ನಮ್ಮ ಅಣ್ಣ ಅದಕ್ಕೆ ಅಣ್ಣ ಆಗಿ ಬೆಳೆಸಿರೋ ಈ ಮೈ ನಿಮ್ಮಂತ ಜುಜ್ಬಿಗಳ ಹತ್ರ ಜಗಳ ಹಾಕಲ್ರಿ. ಕೈ ಬೆರಲು ಇಟ್ಕೊಂಡು ಏಟ್ಗೆ ಕಣ್ಣಲ್ಲಿ ತಾಣ ಬಿಡ್ತೀರಾ ನೀವು? ನಿಮ್ಮ ಹತ್ರ ಏನ್ರಿ ನನಗೆ ಮಾತು? ಎಳಸ್ರಿ ಎಳಸ್ರಿ ಹಣ. ಯಾವ ಹಣ? ಹಳೆ ಬಾಕಿ ಮುರ್ಕೊಂಡೆ ಅಂತ ನಿಮ್ಮ ಅಣ್ಣನಿಗೆ ಹೇಳೋಗು. ಯಾವನವನು? ಒಂದ್ ಸೇರ್ ಮುಗ್ಗಲಾಗಿ ತಲೆ ಮೇಲೆ ಸುರಿದು ಕಳಿಸೋ. ಯಾರಿಗೆ ಇರಬೇಕು ರಾಜಿ? ಹಣಕ್ಕೆ ಬದಲ ಸಕ್ಕರೆ ಕೊಡ್ರಿ. ಏ ಸಕ್ಕರೆ ಹಾಕಿಲ್ಲ ಅಂತ ಹೌದೌದು, ಅದು ಕಳೆದ ಉಗಾದಿಯಿಂದಲೂ ಹಾಗೆ ಇದೆ, ಬರೋ ಉಗಾದಿವರೆಗೂ ಹಾಗೇ ಇರುತ್ತೆ. ಅದು ಸರಿ ಆಗ್ತದೆ. ಹಾಗಾದ ನಾನು ಸಕ್ಕರೆ ಇಟ್ಕೊಂಡು ಬ್ಲಾಕ್ ಮಾರ್ಕೆಟ್ ಮಾಡೋ ಕಳ್ಳ ಕೊರೋದನೇನು? ಲೊತೇರಿ ಇಟ್ಟನೆ ಅವರೇ ಕಾರ್ಡ್. ಕತ್ರೆ, ಇದೇನ್ ಸಕ್ಕರೆನೋ ಇಲ್ಲ ರಂಗೋಲ ಪುಳಿನೋ ಹೇಳ್ರಿ. ಬರ್ದೆ ಅವನ್ ಕಂಡ್ರೆ ಬಿಲ್ ಪತ್ತೇನು ಅಂತ ಹಾಕ್ತೀರಾ? ಈಗಲೇ ಬಸ್ತಾ ಪತ್ತಿ ಮಂಡಿಕ್ ಹೋಗಿ ಕಮಿಷನರ್ ಸಾಹೇಬ್ರನ್ ಕಂಡು ಪೊಲೀಸ್ ಸಿಬ್ಬಂದಿ ತಂದು ಕೃಷ್ಣಾವತಾರ ಸಲಾಕಿ ಅರಮನೆಗೆ ನಿಮ್ಮನ್ನ ಕಳಿಸ್ದೆ ಹೋದ್ರೆ ನಾನ್ ರಂಗಣ್ಣ ತಮ್ಮ ರಾಜ ಅಲ್ರಿ. ರಾಜಣ್ಣ ರೀ ಶೆಟ್ರೆ, ನಿಮ್ಮಂತ ಸತ್ಯವಂತರು ನನ್ನಂತ ಕತ್ತೆ ಕಾಲ್ ಕಟ್ಟಬಹುದೇನ್ರಿ? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ದೊಡ್ಡವರೇ ಹೇಳಿದಾರಪ್ಪ. ರಾಜಣ್ಣ, ಕೇವಲ ಸಕ್ಕರೆ ಬೆಲ್ಲದ ಗಲಾಟೆಗೆ ಅಲ್ಲ, ಸಂಸಾರಸ್ಥರು ನಮ್ಮ ಹಳ್ಳಿಗೆ ಸರ್ಕಾರದ ಸಿಬ್ಬಂದಿ ಬರಬಾರ್ದಪ್ಪ. ನಿನ್ನಂಥವನಿರೋವಾಗ ಬರದೇ ಇರ್ತಾರೇನಪ್ಪ? ಅದು ಸರಿ, ಅದು ಸರಿ. ಯಾಗಾದ್ರೂ ಇರ್ಲಿ, ಮೊದಲು ಸಕ್ಕರೆ ಕೊಟ್ಟು ಕಳಿಸು. ಯಾರೋ ಅಲ್ಲಿ ನಮ್ಮ ರಾಜಣ್ಣನಿಗೆ 2 ದಿವಸ ಸಕ್ಕರೆ ಕೊಡೋ. ಇದೆಲ್ಲ ನಮ್ಮ ಹತ್ರ ನಡೆಯಲ್ಲ. ಅವನ್ ದುಡ್ಡು ದೊಡ್ಡ ಹತ್ತಿದ್ರೆ ಅವ್ರ ಮನೇಲಿ ಸಕ್ಕರೆ ಕೊಡಲ್ಲ ಅಂತ ತಮಾಷೆಗಾರ ಹೇಳ್ಬೇಕಾಗಿತ್ತು. ಜೈ ಭಜನಬಲ ಅಂತ ಓದ್ ಕೇಳ್ಬಿಡ್ತಿದ್ದೆ. ಏನ ರಾಜ, ಸೆಟ್ರ ಏನಾದ್ರೂ ತಗಡಾರ್ ಮಾಡ್ಕೊಂತೀಯನೋ? ಕಣಿಕಳು, ಹೋದ ಕಡೆ ದುಡ್ಡು ಕೊಟ್ಟು ಜಗಳ ಕುಂಡ್ಕೊಂಡು ಬರದೆ ಹೋದ್ರೆ ಅವನಿಗೆ ತಿಂದನ್ನ ಅರಗಬೇಕಲ್ಲ. ಏನ್ ನಡೀತು ಹೇಳೋ, ನಮ್ಮ ಬಣ್ಣದ ಬದುಕೆಲ್ಲ ಆ ಭಗವಾನ್ ಶೆಟ್ರ ಕೈಯಲ್ಲಿ ಇದೆಯೋ? ಹಾಗೇನಿಲ್ಲ, ಅವನ ಬದುಕೆಲ್ಲ ನಮ್ಮ ಬಣ್ಣದಲ್ಲೇ ಇರೋದು. ಅಣ್ಣ, ನಿನ್ ಒಳ್ಳೆತನ ಅವನ್ ಕೊಳ್ಳೆ ಹೊಡಿತಿದ್ದಾನೆ. ನಿನ್ನ ಹತ್ರ 1 ರೂಪಾಯಿ ಕೊಟ್ಟು ತಗೊಂಡ್ ಬೊಂಬೆನ ಭಗವಾನ್ ಶೆಟ್ಟಿ ಎಂಟ್ಕೋ ಅಂತ ಚೀಟಿ ಎಣಿಸ್ಬಿಟ್ಟು 10 ರೂಪಾಯಿ ಮಾರ್ತಿದ್ದಾನೆ. ಅದಕ್ಕೆ ಇವತ್ ಪಟ್ಟಣದಿಂದ ಅವ್ರ ಅಣ್ಣನ್ ಮಗ ಬಂದಿದ್ದಾನೆ. ಚಿಕ್ಕಪ್ಪನ ಬಂಡವಾಳದೆಲ್ಲ ಸಿಕ್ಕಾಪಟ್ಟೆ ಬಿಚ್ಚಿಟ್ಬಿಟ್ಟ. ಇವನೇನೋ ದೊಡ್ಡ ಗಲಾಟೆ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಕಾಣುತ್ತೆ. ಇವನ್ನ ಯಾವ ಕೆಲ್ಸಕ್ಕೂ ಕಳ್ಸ್ಬೇಡ ಅಂತ ನೀನ್ ಕೇಳೋಲ್ಲ. ಏನ್ ಮಾಡ್ಕೊಂಡು ಬಂದಿದ್ದಾನೋ ಏನೋ. ಏನೋ ರಾಜ, ನಿನ್ಗೆ ಎಷ್ಟು ವಿವೇಕ ಹೇಳಿದ್ರು ಎಲ್ಲ ವ್ಯರ್ಥವಾಗೋಯ್ತಲ್ಲೋ. ನಿನ್ನ ಅವ್ಯಕದಿಂದ ಅವ್ರು ಒಂದು ನಿಮಿಷನೂ ಈ ಮನೇಲಿ ನೆಮ್ಮದಿಯಾಗಿರೋ ಹಾಗಿಲ್ವಲ್ಲ. ನಿನ್ಗೆ ಯಾವತ್ ಬುದ್ಧಿ ಬರುತ್ತೋ, ಯಾವತ್ ಜವಾಬ್ದಾರಿ ಬರುತ್ತೋ ಆ ದೇವರಿಗೆ ಗೊತ್ತು. ಕೇಳ್ತಾನೆ ಬರೀ, ಅದ್ಕೆ ಹೇಳಿದ್ದು ನಾನ್ ದಟ್ನಂತೆ ದಜ್ನಂತೆ ನನ್ನ ತಲೆ ಬುದ್ಧಿ ನೇಡಿ ಬರ್ತೀನಿ. ಏನೇ
ಜಯಿ ಬೆಳಗಿನ ರೈಲಿನಲ್ಲಿ ಬೆಂಗಳೂರಿಂದ ನನ್ನ ಚಿಕ್ಕಮ್ಮನೂ ನನ್ನ ತಂಗಿ ರಾಣಿನೂ ಬರ್ತಾರೆ ಸ್ಟೇಷನ್ಗೆ ಗಾಡಿ ಕಟ್ಕೊಂಡೋಗಿ ಅವನು ಕರ್ಕೊಂಡು ಬರಕ್ಕೆ ನಿನ್ನ ಚಿಕ್ಕಪ್ಪನ ಹೇಳೆ ನಾನು ಯಾರಿಗೂ ಏನು ಆಳಲ್ಲ ಅವರ ಸ್ವಂತ ಜನನ ಅವರೇ ಬೇಕಾದ್ರೆ ಕರ್ಕೊಂಡು ಬರ್ಲಿ ಅಂತ ಹೇಳು ಲೋ ರಾಜ ನೀನ್ ಹೋಗ್ತೀಯಾ ಇಲ್ವಾ ಹೋಗೋಣ ಅಂತ ಹೇಳಿದ್ರು ಹೋಗ ಕತ್ತೆ ಅಂತ ನೀನೇ ಎರಡು ಹೋದ್ರೆ ಈ ಕತ್ತೆ ಕುದುರೆ ಆಗೋಣತ್ತೆ ಕರ್ಕೊಂಡು ಬರುತ್ತೆ ಈ ಮಧ್ಯಸ್ಥಿಗೆ ರಾಯಭಾರ ಯಾತಕ್ಕೆ ಜೈ ಬಜರಂಗ ಬಲಿ ಹೋಗ್ತೀನಿ ಅತ್ತಿಗೆ ಹೋಗ ಏನೇ ಇದು ರೈಲ್ವೆ ಸ್ಟೇಷನ್ಗೆ ಆಳನ್ನು ಎತ್ತಿನ ಗಾಡಿನೂ ಕಳಿಸು ಅಂತ ಅಷ್ಟು ವಿವರವಾಗಿ ಬರ್ದಿದ್ದೀನಿ ಆ ಮೀನಾಕ್ಷಿಗೆ ಒಬ್ರು ಕಾಣಿಸೋಲ್ವಲ್ಲೇ ಹ್ಮ್ ಇರ್ಲಿ ಇರ್ಲಿ ಅವಳಿಗೆ ಎಷ್ಟು ಸೊಕ್ಕಿರ್ಬೇಕು ಹ್ಮ್ ನಾವು ಬರ್ತಕ್ಕಾಗ್ದೆ ತಲುಪಿದೀವಲ್ವಾ ಪಾಪ ತಲುಪೇನು ಏ ಕೂಲಿ ಬರ ಇಲ್ಲಿ ಸಮಾನ ಇರಿಸು ಬರೆ ಬರೆ ನಮಸ್ಕಾರ ಹಿಂದಿನ ಸಾಹೇಬರಿಗೆ ಡ್ರೈವರ್ಗೆಲ್ಲ ನೀರು ಕೊಡ್ತಾ ಇದ್ದ ಬೆಂಗಳೂರು ಬಂಗಾರಮ್ಮ ಅಂತ ಒಬ್ಳು ಬಂದವಳಂತೆ ನೋಡ್ಕೊಂಡ್ ಬಂದ್ಬಿಡ್ತೀನಿ ಬರ್ಲ ಬರ್ತೀನಿ ಬೆಂಗಳೂರು ಬಂಗಾರಮ್ಮ ಬೆಂಗಳೂರು ಬಂಗಾರಮ್ಮ ಬೆಂಗಳೂರು ಬಂಗಾರಮ್ಮ ಸರಿಯಾ ಮಂಗಳಿಗೆ ಬಂಗಾರಮ್ಮ ಬೆಂಗಳೂರು ಬಂಗಾರಮ್ಮ ಬೆಂಗಳೂರು ಬಂಗಾರಮ್ಮ ಬೆಂಗಳೂರು ಬಂಗಾರಮ್ಮ ಬಂದವಳ ಇಲ್ಲ ರೀ ಬರಲ್ವಾ ಗಾಡಿ ಮೇಲೆ ಏನಾರ ಹತ್ ಕುತ್ಕೊಂಡ್ಬಿಟ್ಟಿದ್ದಾಳೋ ಬೆಂಚ್ ಅಂದಾಗ ಎಲ್ಲಾರ ಮಲ್ಕೊಂಡ್ಬಿಟ್ಟಿದ್ದಾಳೋ ಏನೋ ಗೊತ್ತಾಗ್ಲಿಲ್ವಲ್ಲ ಇವ್ರ ಮನೆ ಕಾಯುವಾಗ ಈ ಬೆಂಗಳೂರು ಬಂಗಾರಮ್ಮನ್ ಎಲ್ಲಿ ಅಂತ ಹುಡ್ಕೋದು ಬೆಂಗಳೂರಿಗೆ ಹೋಗಿ ತಡ್ಕಾಡ್ಬೇಕಷ್ಟೇ ಲಾ ಬೆಪ್ಪ ನೀ ಯಾಕ ಬೆಂಗಳೂರು ಹೋಗಿ ತಡ್ಕಾಡ್ಬೇಕು ಗುಣ್ಕಲ್ಲಾಗಿಲ್ಲೇ ಕುಕ್ಕರ್ತಿದ್ದೀನಲ್ಲ ಅಲ್ಲೇ ನಿಮ್ಮ ನೀವಿಲ್ಲೇ ಇದ್ದೀರಾ ಪ್ಲಾಟ್ಫಾರಂನಲ್ಲೆಲ್ಲ ಬೆಂಗಳೂರು ಬಂಗಾರಮ್ಮ ಬೆಂಗಳೂರು ಬಂಗಾರಮ್ಮ ಅಂತ ಹರಾಜ್ ಕೂಗ್ಬಿಟ್ಟಲ್ಲ ಎಲ್ಲ ಉಂಡಾಡಿಗ ನನ್ನ ಹೆಸರು ಹಿಡಿದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಗೋಳ್ ಸೊಕ್ಕೇನ ನಿಂಗೆ ಮರ್ಯಾದೆಯಾಗಿ ಮಾತಾಡಿ ಹೆಸರು ಹಿಡಿದೋದೆ ಹೆಸರು ಹಿಡಿದು ಕರಿ ಓಕೆ ಹ್ಮ್ ಲಾ ಇವನ ಬಲೆ ತಲೆಹಟ್ಟೆ ಆಡ್ತಾನೆಲ್ಲ ಈ ದಾಂಡಿಗ ಇರ್ಲಿ ಬಿಡಮ್ಮ ಏನಂದೆ ಹ್ಮ್ ನಿನ್ನ ಹತ್ರ ಏನ್ ಮಾತು ಇರ್ಲಿ ಇರ್ಲಿ ಆ ಮೀನಾಕ್ಷಿ ಹತ್ರ ಹೇಳಿ ಈ ಒಟ್ಟನ ಕೈಲಿ ಕರ್ತ ಉಜ್ಜಿಸ್ತೀನಿ ಕರ್ತಾನ ಲೋ ದಾಂಡಿಗ ಈ ಸಾಮಾನ ಎಲ್ಲ ಸರಿಯಾಗಿ ಎಂಟಿ ಒಳಗಿಡು ಎಂಟಿದೆ ಮುಂದೆ ಹೋಗ್ಬೇಡಿ ನಿಮ್ಮ ನೋಡಿ ಎತ್ತುಗಳು ಬೆದರ್ ಬಿದ್ದಾವ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಕೂಡ ತಗೊಳ್ಳ ಮೆಲ್ಗೆ ಕಣ ಎಂಟು ಒಂಬತ್ತು ಜೈ ಬಜರಂಗ ಬಲಿ ಇದೊಂದು ಹತ್ತು ಏನ್ ಹತ್ತ ಗಾಡಿ ಹತ್ತು ಲೇ ಯಾಕ್ರ ಹೊಳ್ತಾ ಇದ್ದೀರಾ ಬೆಂಗಳೂರು ಸರ್ಕ್ ಬರ್ತಿ ಜಾಸ್ತಿ ಆಯ್ತು ಅಂತಲೇನ್ರು ನಾನೇನೋ ಮಾಡ್ಲಿ ವ್ಯಾಗಿನ್ ಗಾಡಿಗಾದ್ರೂ ಇಷ್ಟೇ ಬರ್ತಿ ಹಾಕ್ಬೇಕು ಅಂತ ರೂಲಿಸ್ ಅಂತಿ ನೀವು ಮೂಗೆತ್ತಿನ ಗಾಡಿಗಳು ನಿಮ್ಗೇನೈತೆ ಮುಕ್ಕರಿಯವರೆಗೂ ಸಹ ದಮ್ ಕಟ್ಕೊಂಡು ನಡೀರಿ ನಾನೇನ್ ಮಾಡ್ಲಿ ನಿಮ್ಮ ಮನೆ ಬರ ಶೆಟ್ರೆ ನನ್ನ ಕತ್ತೆ ಬಿಟ್ಬಿಡಿ ಶೆಟ್ರೆ ಲೇ ನನ್ನ ಹತ್ರ ಹಣ ತಗೊಂಡು ತಿಂದು ತೇಳ್ಬಿಟ್ಟು ನನ್ನ ಹತ್ರ ಭಯ ಕೋಪಾಟ ತೋರಿಸ್ತಾ ಇದ್ದೀನಿ ನನ್ನ ಕತ್ತೆ ಮಾತ್ರ ಬಿಟ್ಬಿಡಿ ಶೆಟ್ರೆ ಕೊಟ್ಟವ್ನು ಕೋಳಂಗಿ ತಗೊಂಡವ್ ನೀರ್ ಪತ್ರ ಹಾಕಿ ನನ್ನ ಬಾಕಿ ಪೈಸಲ್ ಮಾಡಿ ನಿನ್ ಕತ್ತೆ ಬಿಡಿಸ್ಕೊಂಡವ ಕತ್ತೆ ಮಗನೇ ಇದೇನಿ ಅವನ ಕತೆ ನಡುದಾರಿ ನಮ್ಮನ್ನ ಅಂಬು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ ಏನ್ ಶೆಟ್ರೆ ಓಹೋ ಏನ್ ಇತ್ತೀಚೆ ಕತ್ತೆನೂ ಒತ್ತ ಇಟ್ಕೊಂಡು ಹಣ ಕೊಡಕ್ ಶುರು ಮಾಡ್ಬಿಟ್ರ ಕತ್ತೆನೂ ಇಟ್ಕೋತೀನಿ ನಾಯಿನೂ ಇಟ್ಕೋತೀನಿ ಕೋಳಿನೂ ಇಟ್ಕೋತೀನಿ ಕೊಡೋ ನಿಂದೇನು ಪಂಚಾಯ್ತಿ ತುಂಬಾಗೋ ಇಟ್ಕೊಳ್ಳಿ ಇಟ್ಕೊಳ್ಳಿ ರಾಜಣ್ಣ ಈಗ ನೀವೇ ಕಾಪಾಡ್ಬೇಕು ಈ ಕತ್ತೆ ಇಲ್ಲ ಅಂದ್ರೆ ನನ್ ಹೊಟ್ಟೆ ಪಾಡಿಗೆ ಮಣ್ಣು ಬೀಳುತ್ತೆ ರಾಜಣ್ಣ ರೇ ಶೆಟ್ರೆ ಈ ದೋಬಿ ದೊಡ್ಡಣ್ಣನ ಕತ್ತೆ ಬಿಟ್ಬಿಡಿ ಅವನ ಬಾಕಿ ನಾ ಪೈಸಲ್ ಮಾಡ್ತೀನಿ ಎಲ್ಲ ಇವನ ನೋಡ್ದೇನೆ ಆಳು ಮಾತ್ರದೇನು ಎಷ್ಟು ಅಹಂಕಾರ ಅವ್ರದ್ದೇನು ಮತ್ತಪ್ಪು ಒಳ್ಳೆತನ ಮಾಡ್ತಾರೆ ಅಣ್ಣ ಈ ಶೆಟ್ರಿಗೆ ನಿನ್ ದೊಡ್ಡ ಗುಣ ಗೊತ್ತಿಲ್ಲ ಅವ್ರಿಗೆ ಕೊಡ್ಬೇಕಾದ ಮೊದಲು ಕೊಟ್ಟು ಕಳಿಸೋಪ್ಪ ನೋಡ್ಕೊಂಡು ಮನೆಗೆ ಹೋಗಿ ಗೋವಿಂದ ಲೋ ರಾಜ ಕಟ್ಟೆಗೆ ಹೋಗಿ ಅದನ್ನ ಕಲಿಸ್ತೀಯನು ಇರ್ಲಿ ಇರ್ಲಿ ನಿಮ್ಮ ಅಣ್ಣ ಬರ್ಲಿ ಬರ್ಲಿ ಗೋವಿಂದ ಬನ್ನಿ ಚಿಕ್ಕಮ್ಮ ಬಾರಾಣಿ ಏನೇ ಮೀನಾಕ್ಷಿ ಆರೋಗ್ಯವೇನೆ ಆರೋಗ್ಯ ನೀವೆಲ್ಲ ಆರೋಗ್ಯ ಇವ್ ನಿನ್ ಮಗಳೇನೆ ಹೌದು ಜಯಿ ನೋಡೆ ನಿನ್ ಚಿಕ್ಕಮ್ಮನ ಚಿಕ್ಕಪ್ಪ ಅಲ್ಲಿ
ಎಲ್ಲಾಪಾಕ್ರಿ ನೋಡ್ದಿ ಅವ್ಳ ಚೂಟಿನ, ನನ್ ಮಗ ನೋಡಿದ್ದೆ ತಡ, ಅಳೇನು ವಿಚಾರಿಸಿದ್ದಾಳಲ್ಲ. ಎಲ್ಲ ಕಾಡ್ ಪಾಪ, ಒಳ್ಳೆ ಗೋಳಿ ನುಗ್ದಾಗ ನುಗ್ತಾನಲ್ಲೇ. ಏನೇ ಮೀನಾಕ್ಷಿ, ಈ ಊರಲ್ಲಿ ನಿಂಗೆ ಬೇರೆ ಯಾರು ಕೆಲಸ ಸಿಕ್ಕಲಿಲ್ವೇನೆ? ಬೇಕಾದ್ರೆ ಹೇಳು, ನಮ್ಮೂರಿಂದ 10 ಜನ ತರಿಸ್ತೀನಿ. ಮುಂಚೆ ಈ ಕಾಗನ್ ಕೊಟ್ಟೆ ಒಂಟಿ ಸಲಗನ್ನ ಒದ್ದಾಡ್ಸು. ಅಯ್ಯೋ ಚಿಕ್ಕಮ್ಮ, ಅವನು ಕೆಲಸ್ತವನಲ್ಲ, ನನ್ನ ಮೈದ ರಾಜಣ್ಣ. ಏನಂದೆ? ಇವ್ನು ನಿನ್ ಮೈದಾನ ಅಲ್ವೇ? ಆಗ ನಾನು ನಿನ್ ಮನೆ ತುಂಬಿಸ ಕರ್ಕೊಂಡು ಬಂದಾಗ ಚೋಟದಕ್ಕೆ ಚಡ್ಡಿ ಹಾಕೊಂಡು ಎಣ್ಣೆ ಬಳಿದು ಗುಂಡ್ಕಲ್ ಹಾಗೆ ಗೊಂಡೆ ಸುಸ್ಕೊಂಡು ಓಡಾಡ್ತಿದ್ನಲ್ಲೆ, ಅವನೇನಾ ಇವನ? ಅದಕ್ಕೆ ನೀನ್ ಈ ಮನೆಗೆ ಬಂದಾಗ ನಿನ್ ಹಿಂದೆ ಸಣ್ಣಕ್ಕೆ ಊದಕ್ಕೆ ಪಾಂಡವಪುರದ ಪಡವಲಕಾಯಿ ಆಗೋ ಬಾಕಿ ಬಂದಲ್ಲ ಅವರೇ ಇವರು. ಸುಮ್ಮನೆ ನಾನು ಆಗಲೇ ಅನ್ಕೊಂಡೆ, ಯಾವಾಗ ನೋಡಿದ್ರು ಅಕ್ಕಿ ಮಿಷನ್ ಅರ್ದಾಗ ಏನಾದ್ರೂ ಬಾಯಿನಲ್ಲಿ ಹಾಕೊಂಡು ಅರಿತಾ ಇದ್ರು. ಒಂದಲ್ಲ ಒಂದ್ ದಿವಸ ಈ ಪಡವಲಕಾಯಿ ಬೂದು ಕುಂಬಳಕಾಯಿ ಆಗತ್ತೆ ಅಂತ ನೆನೆಸ್ಕೊಂಡೆ. ಬೂದು ಕುಂಬಳಕಾಯಿ ಆಗೇ ಹೋಯ್ತು. ಅತ್ತೆಮ್ಮ ನಮಸ್ಕಾರ. ಚೆನ್ನಾಗಿರಪ್ಪ, ಚಲೋ ರಾಯಸ್ವಾಮಿ. ಇದೇನು ಬಹಳ ದಿವಸದ ಮೇಲೆ ಬೆಂಗಳೂರಿಂದ ಬ್ಯಾರಳ್ಳಿವರೆಗೂ ತಮ್ಮ ಪ್ರಯಾಣ? ಅಯ್ಯೋ, ಬೆಂಗಳೂರು ಸಮಾಚಾರ ಏನು ಅಂತ ಹೇಳಿ. ಜನಸಂಖ್ಯೆ ಹೆಚ್ಚಾಗೋಯ್ತು, ಊರ್ ಸುತ್ತಲೂ ಸೈಟ್ಗಳಾಗೋಯ್ತು, ಆ ಬಿಸಿಲದಾಗೆ ಫ್ಯಾಕ್ಟ್ರಿ ಹೋಗಿ ಅಮ್ಮ ಮೀನಾಕ್ಷಿ, ಬೆಂಗಳೂರು ಹವಾ ಹಾಳಾಗೋಯ್ತು. ಅದಕ್ಕಾಗೆ ನಿಮ್ಮೂರಲ್ಲಿ ಹಾಯಾಗಿ ಒಂದ್ 4 ತಿಂಗಳು ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ಮುಗೀತು, ಇನ್ನು 4 ತಿಂಗಳು ನಮ್ಮೂರು ಹವಾ ಹವಾ. ಲೋ ಹರಟಮ್ಮಲ್ಲ, ನೋಡ ಇಲ್ಲಿ ನಮ್ ಕುಲ್ದೆ ಹೇಳ್ತೇನಾ, ನೀನೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಆಮೇಲೆ ನಿನ್ ಗತಿ ನೆಟ್ಟಗಾಗಲ್ಲ, ಜಾಗ್ರತೆ. ಅತ್ತೆ ಮಹಿಷಾಸುರ ಮರ್ದಿನಿ ಭಕ್ತೆ. ಅದಷ್ಟೇ ಅಲ್ಲ ಕಣೋ, ನನ್ನ ಹೆಸರು 10 ಸಲ ಜಪಿಸ್ಬಿಟ್ರೆ ಸಾಕು, ಹಾವು ಕಡಿಲಿ, ಚೇಳು ಕಡಿಲಿ, ಜರಿ ಕಡಿಲಿ, ಇಲಿ ಕಡಿಲಿ, ಸೊಳ್ಳೆ ಕಡಿಲಿ, ವಿಷ ತನಕ ತಾನೇ ಹಾಗೇ ಇಳಿದು ಹೋಗುತ್ತೆ. ಅದಕ್ಕೆ ಅತ್ತೆ ಹೆಸರು ವಿಷಜಂತು, ಕೇಳಿದ್ರೆ ನಡುಗುತ್ತೆ. ಎಲ್ಲ ಅವಳ ಅನುಗ್ರಹ. ಅಮ್ಮ ಮೀನಾಕ್ಷಿ, ಪ್ರತಿದಿನ ದೇವಿ ನೈವೇದ್ಯಕ್ಕೆ ಬೆಳಗ್ಗೆ 1 ಸೇರು ಹಾಲು, 16 ಹುಯಿ ಕಡುಬು, ಮಧ್ಯಾಹ್ನ 1 ತೆಂಗಿನಕಾಯಿ, 4 ಡಜನ್ ಬಾಳೆಹಣ್ಣು, ಸಾಯಂಕಾಲ 1 ಸೇರು ಹಾಲು, 1 ಸೇರು ರವೆ ಸಜ್ಜಿಗೆ, ಇಷ್ಟಾದ್ರೆ ಸಾಕಮ್ಮ. ಅತ್ತೆ ಇದು ಮಹಾಪೂಜೆ, ಮನೆ ಹಾಳಾಗೋಗುತ್ತೆ. ನೈವೇದ್ಯದ ಬಾಬತ್ ಸ್ವಲ್ಪ ಕಮ್ಮಿ ಮಾಡಿ, ಭಕ್ತಿ ಬಾಬತ್ ಸ್ವಲ್ಪ ಜಾಸ್ತಿ ಮಾಡಿ. ನೋಡೆ ನೋಡೆ ಅವ್ರು ಏನ್ ಹೇಳ್ತಾರೆ ನೋಡೆ. ಇಲ್ಲ ಜೈ ಮರಿ. ಅತ್ತೆ ಯಾವಾಗ ಬಂದ್ರಿ? ಈಗ ತಾನೇ ಬರ್ತಿದ್ದೀವಪ್ಪ. ಚೆನ್ನಾಗಿದ್ದೀರಾ? ಏನೋ ಇದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಏನಮ್ಮ ನಮ್ ರಾಣಿನೇ, ಎಷ್ಟು ದೂರ ಬೆಳೆದು ಬಿಟ್ಟಿದ್ದಾಳೆ. ಅತ್ತೆ ಯಾವಾಗ ಮದುವೆ? ಏನು ಅಂದ್ರೆ ಹೀಗ್ ಕೇಳ್ತೀರ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಅಂಗಡಿ ತುಪ್ಪ ಕಳ್ತಾರಿಯ, ನಿಮ್ ತಮ್ಮ ಒಪ್ಕೊಂಡ್ರೆ ಮುಂದಿನ ತಿಂಗಳೇ ಮದುವೆ. ಬರಿ ಜೈ, ಇದು ಒಳ್ಳೆ ಚೆನ್ನಾಯ್ತಲ್ಲ, ಆ ಹೊರತನಿಗೆ ನನ್ ಮಗಳು ಕೊಡ್ತೀನಿ ಅಲ್ವೇ. ಮೀನಾಕ್ಷಿ, ನನ್ ಮಗಳು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅವಳು ಚಂದನದ ಗೊಂಬೆ ಕಣೆ, ಚಂದನದ ಗೊಂಬೆ. ಅತ್ತೆ ನಿಮ್ಮ ಮಗಳೇನೋ ಚಂದನದ ಗೊಂಬೆಯೇ ಆಗಿರಬಹುದು, ಆದ್ರೆ ನನ್ ತಮ್ಮ ಏನು ಕಮ್ಮಿ ಇಲ್ಲ, ಅವನು ಚಿನ್ನದ ಗೊಂಬೆ, ಚಿನ್ನದ ಗೊಂಬೆ ಅಂದೆ. ಚಿಕ್ಕಮ್ಮ, ಅವ್ರ ತಮ್ಮನ ವಿಷಯದಲ್ಲಿ ಅಪ್ಪಿ ತಪ್ಪಿ ಏನಾದ್ರೂ ಆಡಿಯೇ, ಅವರಿಬ್ರು ರಾಮ ಲಕ್ಷ್ಮಣರು ಇದ್ದಾಗ. ಅಯ್ಯೇ ನನಗೆಲ್ಲ ಗೊತ್ತು ಕಣೆ, ಇಂಥ ಎಷ್ಟೋ ಮಂದಿ ರಾಮ ಲಕ್ಷ್ಮಣರು ಚಿಟಿಕೆ ಹೊಡೆಯೋದಿಲ್ಲಿ ರಾವಣ ವಿಭೀಷಣ ಆಗೋಗಿದ್ದಾರೆ. ಹೋಗಿ ಕಾಫಿ ಕಾಯಿಸ್ಕೊಂಡು ಹೋಗು. ಶೆಟ್ರೆ ನಿಮ್ ದಮ್ಮಯ್ಯ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡಿ, ಇದೊಂದ್ಸಾರಿ ನನ್ನ ತಮ್ಮನ ಕ್ಷಮಿಸಬೇವರು. ಕ್ಷಮಿಸೋದು ಅಂದ್ರೆ ಏನಯ್ಯ, ಹುಡುಗಾಟವೇನಯ್ಯ ಅದು? ಮೊನ್ನೆ ಸಕ್ಕರೆಗೋಸ್ಕರ ನನ್ನ ಮೇಲೆ ಯದ್ವಾ ತದ್ವ ಹಾರಾಡ್ಬಿಟ್ಟ, ಅದನ್ನು ಮನಸಾಣ. ಆ ಕತ್ತೆನ ಕಿತ್ಕೊಂಡು ಹೋಗುವಾಗ ಅದ್ರ ಕಾಲಿಂದ ನನಗೆ 2 ಒತ್ತ ಒದಿಸ್ದ, ಅದನ್ನೂ ಮನಸ್ಬೇಣ. ಆ ಕತ್ತೆ ಮೂಲಕ ವಸೂಲಾಗ್ತಿದ್ದ ರೂಪಾಯಿನ ಮರೆಯೋಕಾಗುತ್ತೇನಯ್ಯ, ಕ್ಷಮಿಸೋಕಾಗುತ್ತೇನಯ್ಯ, ಅದನ್ನ ನಿನ್ ಲೆಕ್ಕಕ್ಕೆ ಬರ್ದಿಟ್ಟಿದ್ದೀನಿ. ಅದಕ್ಕೆ ಈ ಬೊಂಬೆ ಪುಟ್ಟಿ ಇಟ್ಟು ಸುಮ್ಮನೊಟ್ಟು ಸುಮ್ಮನೆ. ಮೀನಾಕ್ಷಿ, ಮೀನಾಕ್ಷಿ ಇಲ್ಲಿ ಉಂಟಾಡಿ. ಏನಂದ್ರೆ ಏನ್ ಮಾಡ್ದ? ಏನ್ ಮಾಡಿದ್ನೆ, ನಮ್ಮ ಅನ್ನದ ಬಾಯಿಗೆ ಮಣ್ಣು ಹಾಕ್ಬಿಟ್ಟ. ಧರ್ಮರಾಯರಂತ ಭಗವಾನ್ ಶೆಟ್ಟರ್ನ ಸಿಕ್ಕಾಪಟ್ಟೆ ಬೈದು ಆ ಗೋಬಿ ದೊಡ್ಡನ್ನ ಕತ್ತರು ಬೀಳಿಸಿಕೊಟ್ಟಿದ್ದಾನೆ. ಏನ್ ಹುಡುಗ ಇವ್, ಎಷ್ಟು ಖಂಡಿಸಿ ಹೇಳಿದ್ರು ಊರುದ್ಧಾರದ ಬುದ್ಧಿ ಬಿಡ್ಲಿಲ್ವಲ್ಲ. ಹೀಗಾದ್ರೆ ಅವನು ಉದ್ಧಾರವಾದ ಹಾಗೆ. ಶೆಟ್ಟರು ನನ್ನ ಮೇಲೆ ಪೈಪೋಟಿಗೆ ಬೊಂಬೆ ಮಾಡೋರು ಲಾಟ್ನೆ ತಂಜಾವೂರ್ ಅಂತ ಕರೆಸ್ತಾರಂತೆ. ಅಯ್ಯೋ, ಇನ್ನು ನಮ್ ಜೀವನದ ಗತಿ? ನಮ್ ಭಾಗದ ಭಗವಂತ ಆ ಭಗವಾನ್ ಶೆಟ್ಟಿನ ಕೆಳ ನಮ್ಮ ಸೃಷ್ಟಿ ಮಾಡಿದಾನೇನು? ಅಣ್ಣಯ್ಯ ಇವತ್ತು ನೋಡ್ತಾ ಇರು, ಆ ದುಗ್ಗಾಣಿ ಶೆಟ್ಟಿನ ಊರಾಚಾರ ಉಯ್ಯಾಲೆ ಕಂಬ ಕಟ್ಟಿ ಕಣ್ ಕಣ್ ಬಿಡ ಹಾಗೆ ಮಾಡಿಸ್ತೀನಿ. ಆ ಶೆಟ್ಟರ ಸುದ್ದಿಗೆ ನೀನೇನಾದ್ರೂ ಹೋದೆ ನಾನು ಇಲ್ಲೇ ನೇಡ ಹಾಕ್ಬಿಟ್ಟು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತೀಯನೋ ಎಪ್ಪಕ್ಕ. ಮೀನಾಕ್ಷಿ ನೀನೇನಾದ್ರೂ ಅವನಿಗೆ ಊಟ ಹಾಕಿದೆ ಆಮೇಲೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ ನೋಡು. ಬೇಡ, ಈಗಲಾದ್ರೂ ಆ ಬೆಟ್ಟ ಚಾಮುಂಡಿ ನಿಮ್ಗೆ ಇಷ್ಟು ಒಳ್ಳೆ ಬುದ್ಧಿ ಕೊಟ್ಟಲಲ್ಲ, ಇನ್ಮೇಲೆ ಈ ಮನೆ ಉದ್ಧಾರ ಆಗುತ್ತೆ. ನೀವೇನು ಅಂದ್ರೆ ಹೀಗೆ ರಾಜಣ್ಣ ಚಿಟ್ ಮಾಡ್ಕೊಂಡು ಹೊರಟೆ ಹೋದ, ಬೆಳಗ್ಗಿಂದ ತಿಂಡಿ ಸಹ ತಿಂದಿಲ್ಲ ಅವನು. ಏನು ತಿಂದಿನೂ ತಿಂದಿಲ್ವೆ? ಈ ವಿಷಯ ನನ್ಗೇನ್ ಗೊತ್ತು?
ಅಲ್ಲ ಇಷ್ಟೊತ್ತಾದ್ರೂ ಅವನಿಗೆ ತಿಂಡಿ ಕೊಡದೆ ಏನ್ ಮಾಡ್ತಿದ್ದೆ? ಅಳಿಯಂದ್ರೆ ನೀವೇನು ಯೋಚನೆ ಮಾಡಬೇಡಿ, 6 ತಿಂಗಳು ಅನ್ನ ಇಲ್ದಿದ್ರು ನಿಮ್ ತಮ್ಮನ ಮೈ ತಡಕೊಳ್ಳುತ್ತೆ. ಜಾನ್ಮರಿ ಕಣಮ್ಮ, ನೀನು ಒಬ್ಬಳಿಗೆ ಅಜ್ಜಿ ಅಂದ್ರೆ ಅಜ್ಮಾನ. ಮೀನಾಕ್ಷಿ ನೊಂದ್ಕೋಬೇಡ, ಹಿತ್ತಲು ಬಾಗಲು ತೆಗೆದಿಡು, ಮಾಮೂಲಿನಂತೆ ಬಂದೇ ಬರ್ತಾನೆ, ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ಕೈ ತೊಳ್ಕ. ವಿನಾ ಕಾರಣ ಬೆಳಗ್ಗಿನಿಂದ ಉಪವಾಸ. ಯಾವ ದೇವ್ರ ಭೇಟಿನೋ ಪೆದ್ದ, ಎಷ್ಟೇ ಆಗ್ಲಿ ಅವ್ರ ನಿಮ್ಮ ಅಣ್ಣ. ಏನೋ ಕೋಪದ ಬರದಲ್ಲಿ ನಾಲ್ಕು ಮಾತಾಡಿದ್ರೆ ಮನೆನೇ ಬಿಟ್ಟು ಹೊರಟೋಗೋದೇನೋ ಹುಚ್ಚ. ಇನ್ನೇನು, ದೊಡ್ಡವ್ರು ನಾ ಚಿಕ್ಕವರು ಸಣ್ಣ ಪುಟ್ಟ ಮಂದಿ ಎದುರಿನಲ್ಲಿ ಎದುರು ಹಾಕಿ ತಣಿಸ್ಕೋಬೇಕಾಗಿತ್ತೇನು? ಸರಿ ಸರಿ, ಬೇಗ ಬರ್ಸು, ಫಸ್ಟ್ ಬರ್ತಾ ಇದ್ದೆ. ಅತ್ತೆ ಅಣ್ಣ ಊಟ ಆಯ್ತಾ? ಆ ಅಣ್ಣಯ್ಯ ಈ ತಮ್ಮಯ್ಯನ್ ಬಿಟ್ಟು ಯಾವತ್ತ ಅನ್ನ ತಿಂದಿದ್ದಾರಪ್ಪ? ನೀನಿವತ್ ಬಂದು ಊಟ ಮಾಡೋದನ್ನ ಕಣ್ ತುಂಬಾ ನೋಡೋವರೆಗೂ ಅವರು ಅನ್ನ ಸತ್ಯಾಗ್ರಹ ಹೂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನ್ ಮನೆಗೆ ಬಂದ್ಬಿಟ್ಟೆ ಅಂತ ಅಣ್ಣ ಹೇಳಿ ಮೊದಲು ಅವ್ರು ಊಟ ಮಾಡಿಸ್ಬಿಡು. ಪರವಾಗಿಲ್ಲ, ನೀವು ಊಟ ಮಾಡೋ. ಇಲ್ಲ ಇಲ್ಲ, ಮೊದಲು ಅಣ್ಣ ಊಟ ಮಾಡಿ ಆಮೇಲೆ ನಾ ಮಾಡ್ತೀನಿ. ಹೇಳತ್ಗೆ ಜೈ ಜೈ, ನಿಮ್ ಚಿಕ್ಕಪ್ಪ ಬಂದಿದ್ದಾನೆ. ಹಿತ್ತಲ ಕಡೆ ಹೋಗಿ ನೋಡು ನೋಡು. ಇನ್ಮೇಲೆ ನಿನ್ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಮರಿ, ಮಲ್ಕೋಗ್ಬಿಟ. ನೀ ಬರ್ತೀಯ? ಸೇವಂತಿಗೆ ಚೆಂಡಿನಂತ ಮುದ್ದುಕೋ, ತಾಯಿ ಮಡಿ ನಿನಲ್ಲಿ ಬೀಡುವಿಟ ಮುದ್ದುಕೋಳಿ, ಅಮ್ಮ ನಿತ್ತದೆ ಅಮೃತ ಎನ್ನುವ ಕೋಳಿ, ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದುಕೋಳಿ, ತಾಯಿ ತರದು ಗಳಿಗೆ ಕೂಡ ಹಗಲಲಾರದು, ತನ್ನ ಸೋದರನ ಮರೆತು ಬಿಟ್ಟು ಮೆರೆಯಲಾರದು, ಚಾನಮರಿ ಮುದ್ದುಕೋಳಿ ಮಾತನಾಡದು, ಚಾನಮರಿ ಮುದ್ದುಕೋಳಿ ಮಾತನಾಡದು, ತನ್ನ ಸಾಕಿದವರ ದೂರ ಬಿಟ್ಟು ಓಡಿ ಹೋಗದು, ಸೇವಂತಿಗೆ ಚೆಂಡಿನಂತ ಮುದ್ದುಕೋಳಿ, ತಾಯಿ ಮಡಿನಿನಲ್ಲಿ ಬೀಡುವಿಟ್ಟ ಮುದ್ದುಕೋಳಿ. ಏನೇ ರಾಧಾ, ನಿಮ್ ಚಿಕ್ಕಣ್ಣ ಏನು ಕೊಂಚ ಹೊರಟ ಕಾಣಿಸ್ತಾರಲ್ಲ? ಕೊಂಚ ಹೊರಟೆ ಯದ್ವಾ ತದ್ವಾ ಹೊರಟು, ಇದ್ದಕ್ಕಿದ್ದ ಹಾಗೆ ಊರ್ ಜಗಳ ಕಟ್ಕೊಂಡು ಮನೆಗೆ ಬರ್ತಾನೆ, ಮನೆ ಜಗಳ ಕಟ್ಕೊಂಡು ಊರ್ ಸುತ್ತಾನೆ. ಇದವನು ಹುಟ್ಟು ಗುಣ ರಾಣಿ. ಗುಣ ಹೇಗಿದ್ರು ಮನಸ್ಸೇನೋ ತುಂಬಾ ಒಳ್ಳೇದು ಅಂತ ಅನ್ಸಿದಮ್ಮ ನನಗೆ. ರಾಧಾ, ನಿಮ್ಮ ಅಣ್ಣನ ಕಣ್ಣು ಕೂಡ್ಲೇ ನನಗೇನೋ ಒಂಥರ ವಾರಿ. ನನ್ನ ರಾಣಿ ಬಂದು ಎರಡು ದಿನವಾಗಿಲ್ಲ, ಆಗ್ಲೇ ನಮ್ಮ ಅಣ್ಣನ ಮನಸ್ಸೊಳಗೆಲ್ಲ ಓಡಾಡ್ಬಿಟ್ಟಿದ್ಯಲ್ಲ. ಅಲ್ಲೇ ಒಳ್ಳೆ ಪಾತಾಳ ಗರಡಿ ಕಣೆ ನೀನು. ಅಮ್ಮ ಮಹಾರಾಣಿ, ನಮ್ ರಾಜಣ್ಣ ಸುಮ್ಮನಿದ್ದ ಇಲಿ, ಮೇಲ್ ಬಿದ್ದ ಪಟ್ಟೆ ಹುಲಿ. ಈ ರಾಣಿ ಸರ್ಕಾರ ನಿಮ್ ಪಟ್ಟೆ ಹುಲಿನ ಸರ್ಕಸ್ ಹುಲಿ ಮಾಡ್ಬಿಡುತ್ತೆಮ್ಮ. ರಾಣಿ ಏನೇ ಅದು ಸರ್ಕಸ್ ಹುಲಿ? ನಮ್ಮೂರಿಗೆ ಸರ್ಕಸ್ ಬಂದಿದ್ಯ? ನಮ್ ರಾಜಣ್ಣ ಸರ್ಕಸ್ ಹುಲಿನಂತೆ. ಅದಕ್ಕೆ ನಮ್ ರಾಣಿಗೆ ನಮ್ ರಾಜಣ್ಣನ ಮೇಲೆ ನನ್ನ ಹತ್ರ ಎಲ್ಲಿದೆಯಪ್ಪ ಹಣ? ಅಕ್ಕ ಅರ್ಜೆಂಟ್ ಅಂತ ಕೇಳುವಾಗ ಕೊಡ್ಬಾರ್ದೆ ಪಾಪ? ಬಲೆ 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 ಬರ, ಪರವಾಗಿಲ್ಲ ಬಂಗಾರಮ್ಮನ ಸಿಂಗಾರ, ತಾಯಿ ಮಾರಮ್ಮನಾದ್ರು ಮಗಳ ಗೌರಮ್ಮ. ಗೌರಮ್ಮನವರೇ, ನಮ್ಮ ಅತ್ತಿಗೆ ಹತ್ರ ನಾನು ಹಣ ತಗೊಳಕ್ಕೆ ತಮ್ ಶಿಫಾರಸ್ ಬೇಕಾಗಿಲ್ಲ. ಯಾರು ಶಿಫಾರಸ್ ಮಾಡಿದ್ರೇನೋ, ನನ್ನ ಹತ್ರ ದುಡ್ಡಿನ ಮೇಲೆ ಧೂಳು ಇಲ್ಲ. ಅತ್ತೆ ಅತ್ತೆ ಹಾಗಂಬೇಡ ಅತ್ತೆ, 10 ರೂಪಾಯಿ ಶೆಟ್ಟಿ ಆ ದೋಬಿ ದೊಡ್ಡನ ಕತ್ತೆ ಕಿತ್ಕೊಂಡು ತುಂಬಾ ತೊಂದರೆ ಕೊಡ್ತಾ ಇದ್ದ, ಇನ್ನು ಅಂಬೋ ಅಂತ ನಿಂತಿತ್ತ. ನಾನು 10 ರೂಪಾಯಿ ಕೊಡ್ತೀನಿ ಆ ಕತ್ತೆ ಬಿಡು ಅಂತ ಹೇಳಿ ಬಿಡ್ಕೊಡ್ತೀನಿ, ಇವಾಗ ಅವ್ನು 10 ರೂಪಾಯಿ ಕೊಡ್ಬೇಕು ಕೊಡೋದಕ್ಕೆ. ಲೋ, ನಿನ್ ತಲೆಯಲ್ಲಿ ಇರೋದು ಬುದ್ಧಿನೋ ಮಣ್ಣಿನ ಮುದ್ದೇನ, ತಾನ್ ತಿರ್ಕೆ ದಾನ್ ಧರ್ಮ ಅಂದ ಹಾಗೆ ಏನೋ ಇದೆಲ್ಲ. ಅದೆಲ್ಲ ಆಮೇಲೆ, ನಾನ್ ಮಾತು ಕೊಟ್ಟಿರೋದನ್ನ ನೀನ್ 10 ರೂಪಾಯಿ ಕೊಟ್ಟು ಉಳಿಸ್ ಕೊಡ್ತೀಯಾಗಿಲ್ವಾ ಅಷ್ಟು ಹೇಳು. ಸುಮ್ಮನೆ ತಗಳಾರ ಮಾಡ, ಉಂಟು ಇಲ್ಲ ಹೇಳಲ್ಲ ಅಂತ ಹೇಳು. ಅಣ್ಣ ಕರೆದ್ರ 10 ರೂಪಾಯಿ ಕೊಟ್ಟಿದ್ನಲ್ಲ ಕೊಡು. ಅದ್ಯಾಕ್ ಬೇಕೀಗ?
ಬಣ್ಣ ತಂದು ಇರೋ ಬೊಂಬೆಗಳಿಗೆಲ್ಲ ಬಳದು ಮತ್ತೆ ಆ ಸೆಟ್ರ ಕೈಕಾಲು ಹಿಡಿದ್ರಲ್ವೇನೆ ನಾಳೆ ಅನ್ನದ ಪಾಡು. ಸರಿ ಸರಿ ಮೆತ್ತಗ್ ಮಾತಾಡಿ. ಈಗ ತಾನೇ ರಾಜಣ್ಣ 10 ರೂಪಾಯಿ ಕೇಳ್ದ, ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಸರಿ ಕೊಡು. ಅವನ ಕೇಳ್ದ, ಇವಳು ಇಲ್ಲ ಅಂತ. ನಿಮ್ ತಮ್ಮ ಹತ್ರ ಏನಾದ್ರೂ ಬಾಯ್ಬಿಟ್ಟಿರ? ನಾ ಕೇಳಿದ್ರೆ ಮಾತ್ರ ಹಣ ಇಲ್ಲ. ಅಣ್ಣ ಕೇಳಿದ ತಕ್ಷಣ ಎಲ್ಲಿದ್ದ ಮತ್ತು ಎಲ್ಲ ಅಷ್ಟೆ. ಅಣ್ಣ ಅತ್ತೆ ಮೈದಾನದಲ್ಲ ಊರ್ ಮೆತ್ತ ಕಾಡೋ ನಾಟಕ. ನನ್ನ ಹೆತ್ತ ತಾಯಿ ಇದ್ದಿದ್ರೆ ಈಗೆಲ್ಲ ಆಗ್ತಿತ್ತೆ. ಈ ಮನೇಲಿ ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಅಣ್ಣ ಅತ್ತೆ ಎಂದ್ರೆ ಪ್ರತ್ಯಕ್ಷ ದೇವ್ರು ಅಂತ ಹೇಳ ನೀನೆ ಈ ತರ ಎಲ್ಲ ಮಾತಾಡ್ಬೋದೆ? ಹೌದು, ಇನ್ಮೇಲೆ ನಾನು ಮಾತಾಡೋದೆ ಹೀಗೆ. ಇಷ್ಟ ದಿವಸ ಬೆಳ್ಳಿಗಿರೋದಲ್ಲ ಹಾಲು ಅಂತ ತಿಳ್ಕೊಂಡು ಬೆಪ್ಪರಾಗಿದ್ದೆ. ಇವತ್ತಿಗೆ ಅರ್ಥ ಆಗ್ತಾ ಇದೆ. ಕೇವಲ 10 ರೂಪಾಯಿ ಇಲ್ಲ ಅಂದ್ಮೇಲೆ ನನ್ಗೆ ಈ ಮನೇಲಿ ಏನ್ ಬೆಲೆ? ಇವರು ನನಗೂ ಏನ್ ಸಂಬಂಧ? ಓ ಮಾರುತಿ, ನೀನ್ ಒಬ್ಬಳೇ ಕಣ ನನಗ್ ಗತಿ? ಇವತ್ತಿಂದ ನಾನು ತಬ್ಲಿ ಕಣ ತಬ್ಲಿ. ರಾಧಾ, ತಬ್ಲಿ ಗಿಬ್ಲಿ ಅಂತ ತಲೆಯಿಂದ ಹಟ್ಬೇಡ ಅನ್ನೋ. ಅವನ ತಗೊಳ್ತಾನ, ಕೊಟ್ಬಿಡು ಅವ್ನಿಗೆ. ತಗೊಳ ಅಣ್ಣ. ನೀ ಕೊಟ್ರೆ ಬೇಡ, ಕೊಡೋ ಕೈ ಕೊಟ್ರೆ ನಾನು ತಗೊಳ್ಳೋದು. ನಾನೇ ಕೊಡ್ತೀನಿ, ತಗೊಳ್ಳೋ ಉಂಟ, ಸಂತೋಷ ಖರ್ಚು ಮಾಡು. ಜೈ ಬಳೆ. ಹೌದು ತಗೊಂಡವ, ನಿಂಗಿಲ್ಲೇ ತೊಡವೆ ನಂಗೆ ಹಾಕಿ. ನಿಮ್ಮ ಅಣ್ಣನಿಗೆ ನಾ ಹಣ ಕೊಟ್ಟಿದ್ದು ಅವ್ರ ಸ್ವಂತ ಖರ್ಚಿಗೆಲ್ಲ ಕಣೋ, ಮನೆ ಸಂಸಾರ ನಡ್ಸೋಕೆ. ಅದೆಲ್ಲ ನಿನ್ಗೆಲ್ಲ ಅರ್ಥವಾಗುತ್ತೆ. ನಾವು ಬರ್ತಿರೋವರೆಗೂ ನಿಂಗೆ ಮನೆ ಮನೆತನ ಜವಾಬ್ದಾರಿ ಒಂದೂ ಅರ್ಥವಾಗೋದಿಲ್ಲ. ಅದು ನಿನ್ ತಪ್ಪಲ್ಲ ಕಣೋ, ನಂದೇ ತಪ್ಪು. ನಾವು ರಾಜ, ನಿನ್ನ ಎದೆ ಮೇಲೆ ಕೈ ಇಟ್ಕೊಂಡು ನಿನ್ನ ಹನುಮಪ್ಪನ ಸಾಕ್ಷಿಯಾಗಿ ಹೇಳು, ನೀ ತಪ್ಪಲಿನೇ. ನಮ್ ಪ್ರೀತಿ ಇಲ್ಲ ಬರೀ ಊಟಕ್ಕೆ ನೀನು. ನಾವು ರಾಜ, ನಿಮ್ಮ ಅಣ್ಣ ಎಂದಾದ್ರೂ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತ ಬೇಗ ಹೇಳ್ತೀನಿ. ನೀನು ಅತ್ತಿಗೆ ಅತ್ತಿಗೆ ನನ್ನ ಕ್ಷಮಿಸು. ಮನೆ ಆಗುತ್ತಲ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ಆದ್ರೆ ಇಷ್ಟು ಮಾತ್ರ ಸತ್ಯ, ಜೈ ಬಳೆ ತಗೊಂಡು ಹೋಗ ಇತ್ತು, ದಾನ ಮಾಡೋಷ್ಟು ಅಯೋಗ್ಯದಲ್ಲ ನಾನು. ನಿನ್ ಪಾತ್ ಸಾಕ್ಷಿಯಾಗಿ ಹೇಳ್ತೀನಿ, ಇವತ್ತಿಂದ ಮೈಗಳನ್ನ ಮನೇಲಿ ಕೂತ್ಕೊಳ್ಳೋದಿಲ್ಲ. ಎಲ್ಲಾದ್ರೂ ಸರಿ, ಯಾವ್ದಾದ್ರೂ ಕೆಲ್ಸಕ್ಕೆ ಸೇರಿ ಸಂಪಾದನೆ ಮಾಡಿ ನೀವಂತ ಸಹಿ ಎಂದಿಸ್ಕೋತೀನಿ. ನಗರದ ಪ್ರಸಿದ್ಧ ಸಿಮೆಂಟ್ ವ್ಯಾಪಾರಿಗೆ 4 ತಿಂಗಳ ಕಠಿಣ ಶಿಕ್ಷೆ, 4,000 ರೂಪಾಯಿ ಜುಲ್ಮಾನಿ. ಗೋವಿಂದ, ಅರ್ಕಾವತಿ ಅಣೆಕಟ್ಟಿನಲ್ಲಿ ನಾಪತ್ತೆ ಆಗಿದ್ದ 400 ಮೂಟೆ ಸಿಮೆಂಟು ಮೊನ್ನೆ ಮಧ್ಯರಾತ್ರಿ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟವಾಗುತ್ತಿದ್ದಾಗ ಪತ್ತೆಯಾಗಿ. ಸದ್ಯ ನಾನಾವತ್ತ ರಾಜನಿಗೆ ಸಕ್ಕರೆ ಕೊಡದೆ ಹೋಗಿದ್ರೆ ಅವನು ಮಂಡ್ಯದ ಬಸ್ ಸ್ಟಾಪ್ ಹತ್ತು ಬಿಡ್ತಿದ್ದ. ನಾನು ಇಷ್ಟೊತ್ತಿಗೆ ಜುಲ್ಮಾನೆ ಕೊಟ್ಟು ಜೈಲಿನಲ್ಲಿ ಇರಬೇಕಾಗಿತ್ತು. ಯಾವಾಗ ಬಂದಪ್ಪ? ನಾನು ನಿನ್ ನೋಡ್ಲೇ ಇಲ್ಲ. ಯಾಕಪ್ಪ, ಯಾಕೆ ದುರ್ಗುಟ್ಕೊಂಡು ನೋಡ್ತಾ ಇದೀಯ ನನ್ನ? ನಾನು ನಿನ್ನ ವಿಷಯವಾಗಿ ನಿಮ್ಮ ಅಣ್ಣ ಹತ್ರ ನಾನು ಏನು ಹೇಳಿಲ್ಲಪ್ಪ, ಚಕಾರ ಕೂಡ ಎತ್ತಿಲ್ಲ. ಮಾತಿನ ಮಧ್ಯೆ ಹೇಳಿದ್ದುಂಟು, ನಿನ್ನ ತಮ್ಮ ಚಿನ್ನದಂತ ಹುಡುಗ ಅಂತ ಹೇಳಿದ್ದುಂಟು. ನನಗೊಂದು ಕೆಲಸ ಬೇಕು, ಈ ನಿಮಿಷದಿಂದ ನಾನು ದುಡಿಯೋ ಗಂಡಸಾಗಿ ಬದುಕ್ಬೇಕು. ನೀವು ಕೆಲಸ ಕೊಡ್ತೀರೋ ಇಲ್ವೋ ಅಷ್ಟೇ. ಲಾ 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 ಲಾ, ಇದು ಕೆಲಸ ಕೇಳೋಕ್ ಬಂದ ಲಕ್ಷಣವೇನೋ ಇದು. ನೀನ್ ಮಾಡುವಂತಹ ಕೆಲಸ ನನ್ನ ಹತ್ರ ಏನಿದೆಯೋ? ಹೋಗ ಲೋ ಗಡವ, ಹೋಗ ಹೋಗ. ಅವನಿಗೆ ಕೆಲಸ ಕೊಡ್ತೀಯೋ ಪ್ರಾಣ ಬಿಡ್ತೀಯೋ? ಯಾಕೆ ಪ್ರಾಣ ಬಿಡ್ಲು? ನೀನೆಲ್ಲೋ ಬಕರ, ಇಲ್ಲಿ ಹಣ ಹಣ ಅಂತ ಎಲ್ಲರಿಗೂ ಕಿರುಕುಳ ಕೊಡ್ತಾ ಇರು, ಅಲ್ಲಿ ನಿನ್ನ ಹೆಣ ಉಳಿಸೋಕೆ ಸಿದ್ಧವಾಗಿದ್ದಾರೆ. ಮೊನ್ನೆ ರಾತ್ರಿ ನಿದ್ದೆ ಬರಲಿಲ್ಲ, ಹಾಗೆ ತಂಗಾಳಿಗೆ ಸುತ್ಕೊಂಡ್ಬರೋಣ ಅಂತ ಹೊರಗಡೆ ಹೋದೆ. ಎದುರುಗಡೆ ಹುಣಸೆ ಮರ, ಬರೀ ತಲೆಗಳು ಒಟ್ಟಿಗೆ ಸೇರ್ತು ಗುಸುಗುಡ್ತಾ ಇದೆ. ಭಗವಾನ್ ಶೆಟ್ಟಿ, ಭಗವಾನ್ ಶೆಟ್ಟಿ, ಭಗವಾನ್ ಶೆಟ್ಟಿ, ಇದೇನಿದು ನಮ್ಮ ಚಿಕ್ಕಪ್ಪರ ಜ್ಞಾಪ ಅಂತ ಹತ್ರಕ್ಕೆ ಹೋಗಿ ನೋಡ್ತೀನಿ. 26 ಕತ್ತಿ ಒಟ್ಟಿಗೆ ಸೇರ್ತು ಸೇರಿದ್ದೆ. ಆ ಭಗವಾನ್ ಶೆಟ್ಟಿ ಜೀವಂತವಾಗಿರೋವರೆಗೂ ನಾವು ನಮ್ಮ ಹಳ್ಳಿ ಉಳಿಯೋ ಹಾಗಿಲ್ಲ. ಹೇಗಾದರೂ ನಾಳೆ ಅಮಾವಾಸ್ಯ ಒಳಗಾಗಿ ಅವನ್ನ ಅವನ ಮನೆಯನ್ನ ಅಂಗಡಿಯನ್ನ ಸುಟ್ಟು ಭಸ್ಮ ಮಾಡಬೇಕು ಅಂತ ಮಾತನಾಡ್ತಿದ್ದು. ಅಷ್ಟೊಳಗೋಗಿ ಬಿದ್ದ. ಕಣ್ ತರ್ತೀನಿ, ಮೂಗ್ ತರ್ತೀನಿ, ಕೈ ತರ್ತೀನಿ, ಕಾಲು ತರ್ತೀನಿ, ಕತ್ತರ್ತೀನಿ, ಇನ್ನೊಬ್ಬ ಅಂದ ಮೀಸೆ ತರ್ತೀನಿ ಅಂತ. ಇಷ್ಟೊಂದು ಆಪತ್ತು ನಿನಗೆ ಸುತ್ತಕೊಂಡಿರೋವಾಗ ನಿನ್ನ ಕಾಪಾಡೋದಕ್ಕೆ ಒಬ್ಬ ಬಾಡಿ ಗಾರ್ಡ್ ಬೇಕೇ ಬೇಕು. ಗಾರ್ಡ್ ಇಲ್ದ ಮೇಲೆ ನಿನ್ನ ಬಾಡಿ ಔಟ್.
ಮಂಡರಿ ಮಂಡ, ಗುಂಡರಿ ಗುಂಡ, ಪುಂಡರಿ ಪುಂಡ, ಈ ಜಗಮಂಡ, ಇವನೇ ನಿನಗೆ ಸರಿಯಾದ ಬಾಡಿ ಗಾರ್ಡ್. ಅವನಿಗೆ ಕೆಲಸ ಹಾಕೊಡು. ಅವನಿಗೆ ನೀನು ಕೆಲಸ ಹಾಕೊಡದೆ ಹೋದ್ರೆ ನಾನು ನಾಳೆ ನಿನ್ನ ಕೆಲಸಕ್ಕೋಸ್ಕರ ಎಳ್ಳು ನೀರು ಹಿಡ್ಕೊಂಡಿರ್ಬೇಕಾಗತ್ತೆ. ಕೊಡೋ ಕೆಲಸ ಕೊಟ್ಟೆ, ಕೆಲಸ ಕೊಡು ಕೊಟ್ಟೆ. ಲೋ ರಾಜ, ಏನ್ ಶೆಟ್ರೆ, ನಿನ್ಗೆ ಈಗಲೇ ಕೆಲಸ ಕೊಟ್ಟೆ. ಸಂಬಳ ಒಂದು ದಿವಸಕ್ಕೆ 50 ಪೈಸಾ. ಎಲ್ಲ ಕಂಜು, ಈ ನಿನ್ನ ಸಂಬಳಕ್ಕೆ ಈಗಿನ ಕಾಲದಲ್ಲಿ ಹುರುಗಾಳು ಬಾರೋ ಹುಡುಗ ಕೂಡ ಸಿಕ್ಕಲ್ಲ. ಸರಿ ಹೋಗೋ, ತಿಂಗಳಿಗೆ 30 ಸಂಬಳ ಹೋಗೋ. ಯಜಮಾನ್ರೆ, ಸಂಬಳ ಎಷ್ಟಾದ್ರೂ ಕೊಡಿ, ಕೆಲಸ ಏನು ತಪ್ಪನೆ ಮಾಡಿ. ನನ್ನ ಹತ್ರ ಏನು ಅಂತ ಕಷ್ಟದ ಕೆಲಸ ಇಲ್ಲಪ್ಪ. ಬೆಳಗಾದ ಕೋಳಿ ಕೋತ ಕೂಗೋಕ್ ಮೊದಲು ಹೇಳೋದು, ತೋಟದ ಬಾವಿ ನೀರೆಲ್ಲ ಸೇದಿ ಕಬ್ಬಿನ ಗದ್ದೆಗಾಯ್ತು. ಇಷ್ಟನ ಕೂಕ್ಕೊಂತ ಹಾಗೆ ಅಂಗಡಿ ಮನೆ ಕಸ ಹೊಡೆದು ಒಂದ್ 200 ಮೂಟೆ ಭತ್ತ ಆಳದು ಗಾಡಿಗೆ ತುಂಬಿ ಕಿರಂಗೂರಿ ತಗೊಂಡೋಗಿ ಮಿಲ್ ಮಾಡ್ಕೊಂಡು ತಗೊಂಡು ಬರೋದು ಅಷ್ಟೇ. ಇಷ್ಟೇ ತಾನೆ? ಇನ್ನೇನಿದೆ ಗೋಪಾಳ, ಮನೇಲಿ ಒಂದ್ 50 ದನ ಕರು ಇದೆಯಲ್ಲ, ಅವಕ್ಕೆ ನೀರು ನೀಡಿ ನೋಡ್ಕೊಳ್ಳೋದು, ಆಮೇಲೆ ಒಂದ್ 10-20 ಕೊಳೆ ಬಟ್ಟೆ ಹೋಗದಾಕೋದು, ಆಮೇಲೆ ಆಡ್ತಾ ಆಡ್ತಾ ಹೊಸ ಮನೆ ಜಾಗಕ್ಕೆ ಒಂದ್ 2 ಗಾಡಿ ಇಟ್ಟಿಗೆ ಹೊತ್ತಾಕೋದು ಅಷ್ಟೇಪಾ. ಇಷ್ಟೇ ತಾನೆ? ಆಮೇಲೆ ಒಂದೇ ಒಂದು ಸಣ್ಣ ಕೆಲಸ, ರಾತ್ರಿ ನನ್ ಊಟ ಆದ್ಮೇಲೆ ನನ್ ಮೈ ಕೈ ಸ್ವಲ್ಪ ಇಟ್ಕೋತ. ಆಗ ಆಗ ಇಟ್ಬೇಡ. ಆಮೇಲೆ ನಾನು ಮಲಗ್ತೀನಲ್ಲ, ಬೆಳಿಗ್ಗೆ 6 ಸ್ವಲ್ಪ ಎಚ್ಚರವಾಗಿದ್ದು ನನಗೆ ಕಾವಲಿರೋದು ಅಷ್ಟೇ ಕಣೋಪ್ಪ. ಸಾವಿರ ಆನೆಗಳ ಬಲ ಉಳ್ಳ ತಾಟಕಿ ಎಂಬ ಆ ರಾಕ್ಷಸಿ ಭೂಮಿಯಿಂದ ಆಕಾಶದವರೆಗೆ ಬೆಳೆದು ಆರ್ಭಟಿಸುತ್ತಿದ್ದಳು. ಕೇಳೆ, ಕೊನೆಯಲ್ಲಿ ರಾಮನ ಬಾಣ ಅವಳನ್ನು ಎರಡಾಗಿ ತುಂಡರಿಸಲು ಅವಳು ಬೆಟ್ಟದಂತೆ ನೆಲಕ್ಕುರುಳಿದಳು. ಯಾಕೆ ಕೇಳ್ತಿದ್ಯಾ ಅತ್ತೆ? ನಿನ್ ಸಂಬಂಧಿಕರು ಯಾರಾದ್ರೂ ನೆಗೆದು ಬಿದ್ದು ಹೋದ್ರೆ? ರಾಮ 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 ರಾಮ. ನೋಡೆ ರಾಧಾ, ನಾನು ರಾಮಾಯಣದಲ್ಲಿ ಈ ಘಟನೆ ಪಾರಾಯಣ ಮಾಡ್ತಿದ್ದಾಗ ನನ್ ತಮ್ಮ ನಾರಾಯಣ ಅಂದ್ಬಿಟ್ಟ, ಅದನ್ನ ನೆನ್ಸ್ಕೊಂಡು ನಾನು ಅಳ್ತಾ ಇದ್ರೆ ಇವನು ಆಡ್ಕೊಳ್ಳೋದು ನೋಡ್ದಿಯೇನೆ. ಹೋಗ್ಲಿ ಬಿಡಮ್ಮ, ಗೊತ್ತೇ ಇದೆ ನಮ್ ರಾಜಣ್ಣ ಸ್ವಲ್ಪ ತಮಾಷೆ ಹುಡುಗ. ಲೋ ರಾಜಾ, ಏನೋ ಇದೆಲ್ಲ ಬಜರಂಗಿ ಬೋಲೆ. ಅದಕ್ಕೆ ನನಗೆ ಭಗವಾನ್ ಶೆಟ್ಟರ್ ಅಂಗಡಿಲಿ ಕೆಲಸ ಸಿಕ್ಬಿಡ್ತು, ಅವ್ರು ಕೊಟ್ಟು ಅಡ್ವಾನ್ಸ್ ಅಂದಲ್ಲಿ ಅಕ್ಕಿ ಬೇಳೆ ಕುಂಬಳಕಾಯಿ ಎಲ್ಲ ತಂದಿದ್ದೀನಿ. ನೋಡ್ ಮೀನಾಕ್ಷಿ, ಇವನ್ ಮಾತು ನಂಬೇಡ. ಭಗವಾನ್ ಶೆಟ್ಟರು ಅಂದ್ರೇನು, ಈ ಉಂಡಾಳನ್ ಕೆಲ್ಸಕ್ಕೆ ಇಟ್ಕೊಳ್ಳೋದು ಅಂದ್ರೇನು, ಅವ್ರನ್ನೆಲ್ಲ ಹೊಡೆದು ಬಡದು ಹಣ ದೋಚಿ ಇವನ್ನೆಲ್ಲ ತಂದಿದ್ದಾರೆ. ಬಾಯ್ ಭದ್ರ, ನೀ ಮಾತಾಡಿ ನಿಂಗೆ ಮಾಡಿ ತೋರಿಸ್ಬಿಡ್ತೀನಿ. ಅಯ್ಯೋ ರಾಮ ರಾಮ, ನನ್ ದೇವ್ ಬೆಟ್ಟಿಗೆ ಹೊಡೆದು ಬಿಟ್ಟೇನೋ. ಅಯ್ಯೋಯ್ಯೋ, ಹಾಗಾದ್ರೆ ದೇವ್ರ ಪೆಟ್ಟಿಗೆಯಲ್ಲಿ ದೇವ್ರಿಲ್ವೋ? ಲೋ ರಾಜ, ಅಷ್ಟೇ ಹಣ ಎಲ್ಲಿಂದ ಬಂತು ಹಣ, ನಿಜ ಹೇಳು. ಅದಕ್ಕೆ ನಿನಗೂ ನನ್ ಮಾತಲ್ಲಿ ನಂಬಿಕೆ ಇಲ್ವಿ? ನಾ ತಬ್ಲಿ ಅಂತ ಮುದ್ದಾಗಿ ಬೆಳೆಸಿದ್ಯಾ ಹೊರತು ಕಣ್ಣಾಗ್ಲಿ ಸುಳ್ಳಾಗ್ಲಿ ಅಂತ ಕನಸು ಬರ್ತಾನಾದ್ರು ನೆನೆಸಿದ್ಯಾ? ಛೇ ಛೇ ಛೇ, ಈ ಮನೆಯಲ್ಲಿ ನೀತಿ ನಿಜಕ್ಕೂ ಕ್ಷಾಮ ಬಂತೆ. ರಾಜ, ನನ್ ಕ್ಷಮಿಸ್ಬಿಡು. ನಾನು ಈ ಮನೆಗೆ ಬಂದಾಗಿನಿಂದ ಎಂದೂ ನಿನ್ ಕೈಯಲ್ಲಿ ಇಷ್ಟೊಂದು ಹಣ ನಾನು ನೋಡಿರ್ಲಿಲ್ಲ. ಇಂದು ನೀನೆಲ್ಲಿ ಏನ್ ತಪ್ಪು ಮಾಡ್ಬಿಟ್ಟಿಯೋ ಅನ್ನೋ ಭಯ ಅನುಮಾನ ಪಡಿಸ್ಬಿಡ್ತು. ಸದ್ಯ ಆ ಅನುಮಾನ ಪಡಿಸ್ಬಿಡ್ತಲ್ಲ, ಅದೇ ನನ್ ಪುಣ್ಯ. ಓ ತಗೋ ತಗೋ ಈ ಹಣ, ನೀನೇನಂದ್ರು ನನ್ನ ಅತ್ತಿಗೆ ತಾನೆ. ಅತ್ತಿಗೆ, ನಾನು ಆ ಜಯನ್ ಕಟ್ಕೊಂಡ್ರು ಸಂತಕ್ಕೆ ಹೋಗ್ಬಲ್ಲ. ಜಯಿ ಜಯಿ ಜಯಿ, ಬಾರೆ ಮರಿ ಸಂತಕ್ಕೆ ಹೋಗೋಣ. ನಿಂಗೆ ಕಡಲೆಕಾಯಿ ಉಂಡೆ ಟೇಪು ಇಬ್ಬನ್ನು ಎಲ್ಲ ತಕ್ಕೊಡ್ತೀನಿ, ಬೇಗ ಬಾ. ಬರಕಾಗಲ್ಲ ಅಂತ ಹೇಳು. ಹಾ, ಓಹೋ, ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಆ ಬೆಟ್ಟಾಯಿ ನಮ್ಮ ಅತ್ತಿಗೆ ಹತ್ರ ಇರೋದು ಇಲ್ದೇ ಇರೋದೆಲ್ಲ ಹೇಳಿ ಜಗಳ ಹಚ್ಚಿರ್ತಿದೆ. ಇಲ್ಲ ಅದೇ ಕೆಲಸ ಮಾಡ್ತಾ ಇದೆ ಈ ಪುಕ್ತಾಯಿ. ನನ್ ಚಿಕ್ಕಮ್ಮನ್ ಬೈದ್ರೆ ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಹೇಳ್ದೆಯ. ಚಿಕ್ಕಮ್ಮನ್ನು ಸಂತೆ ಕರ್ಕೊಂಡು ಹೋದ್ರೇನೆ ನಾನು ಬರೋದು ಅಂತ ಹೇಳು. ನಿಮ್ಮಿಬ್ಬರು ಚೆಲ್ಲಾಡ್ತಲ್ಲಿ ಮಗು ಕೈ ಮೂನ ಮಾಡ್ಬಿಡ್ತೀರಲ್ರು. ಅಕ್ಕ, ನನ್ ಹುಟ್ಟಿದಾಗ್ಲಿಂದ ಸಂತೆನೆ ನೋಡಿಲ್ಲ, ಕರ್ಕೊಂಡು ಹೋಗಿ ಅಂತ ಹೇಳಕ್ಕ. ಅಯ್ಯಯ್ಯೋ, ಬೆನ್ನತ್ ಬಿಡತ್ತೋ ಏನೋ ಬೇತಾಳ. ಪಾಪ, ಪಟ್ಟಣವಾಸದ ಹುಡುಗಿ, ಏನೋ ಹಳ್ಳಿ ಸಂತೆ ನೋಡ್ಬೇಕು ಅಂತ ಆಸೆ ಪಡ್ತಾಳೆ. ಕರ್ಕೊಂಡು ಹೋಗೋ ರಾಜ. ಅದೇ ಹೆಂಗ್ಸಿನ ಜೊತೆ ಕಟ್ಕೊಂಡು ಹೋಗೋನು ಕಟ್ಟ ಸಂಸಾರಿ, ನಾನು ಕಟ್ಟ ಬ್ರಹ್ಮಚಾರಿ. ಲೋ ಬ್ರಹ್ಮಚಾರಿ, ನಿನ್ ಹೆತ್ತೋಳ್ ಸಂಸಾರಿ, ನಿನ್ ಸಾಕ್ದೋಳ್ ಸಂಸಾರಿ, ನೀ ಪೂಜೆ ಮಾಡೋ ಆಂಜನೇಯನ ಆರಾಧ್ಯ ದೇವರು ಜಗತ್ ಸಂಸಾರಿ ಕಣೋ. ಒಳ್ಳೆ ಮತ್ತಿಂದ ಕರ್ಕೊಂಡು ಹೋಗ್ತೀಯಾ ಇಲ್ವಾ? ಒಳ್ಳೆ ಸಂತೆ ಇಟ್ಕೊಂಡಲ್ಲ. ಸರಿ ಸರಿ, ಸಂತೆಯಿಂದ ತೇಗ್ ಬಂದ್ಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ಟು ತಪ್ಕಾಂಕೆ ಕಟ್ಟಿಟ್ಬಿಟ್ಟು ಒಂದೊತ್ತು ಉಪವಾಸ ಇದ್ದು ಬಿಡ್ತೀನಿ, ದೋಷ ಪರಿಹಾರ ಆಗತ್ತೆ. ಅಮ್ಮ ರಾಣಿ,
ಅವನ್ ಸ್ವಲ್ಪ ಮುಂಗೋಪಿ, ಜಾಗೃತಿಯಾಗಿ ನಡ್ಕೊ. ಆಗ್ಲಿ ಅಕ್ಕ. ಮಗಿದಾಯ್ತು, ಇನ್ ನಿಮ್ ಹೆಂಡತಿಗೆ ಬಾಳೆ ತೋರ್ಸಕ್ಕಿಲ್ವಾ? ಗೊಂಬೆ ಯಾರೇ ನನ್ನ ಹೆಂಡತಿ, ಇನ್ನೊಂದ್ ಸಲ ನಮ್ಮಿಬ್ಬರನ್ನ ಗಂಡ ಅಂತ ಏನ್ ಮಾಡು, ನೀನ್ ಏನ್ ಮಾಡ್ತೀನಿ? ಏನೇ ಮಾಡಿ, ನೀವ್ ಇದ್ದ ಬುದ್ಧಿ ಕಲ್ತವರು, ದೇವ್ರಂತ ಗಂಡನ ಜೊತೆ ಮನೇಲಿ ಜಗಳಕ್ಕಾದು ಸಂತೆ ಗಂಟ ಅದ್ನೇ ಬೆಳೆಸೋದ? ಇದು ಲಾಕಿಟ್ ಅಂದ್ರೆ ಇಂಥವ್ರು ಅಂತ ಏನಿರೋ ಫೋಟೋನ ಇದ್ರಲ್ಲಿ ಹಾಕಿ ಇಟ್ಕೋಬಹುದು ಅಂತ. ನನ್ ಹೊಟ್ಟೆ ಸಿತ್ತು ನೆತ್ತಿ ಕೇಳ್ತಾ ಇದೆ. ಈ ಹಾಳ ಸಂತೆಯಲ್ಲಿ ಎಲ್ಲ ನನ್ ವ್ರತ ಕೆಟ್ಟವಾಗಬಾರ್ದೆ. ಏ ಬೊಂಬಾಯಿ, ನನಗೆ ಬೇಡ. ಸಿಟ್ಟಲ್ ಬೇಡಪ್ಪ, ಇದ್ರಲ್ಲಿ ದೇವ್ರ ಫೋಟೋನು ಹಾಕಿಟ್ಕೋಬಹುದು. ದೇವ್ರ ಫೋಟೋನು ಹಾಕಿಟ್ಕೋಬಹುದು. ಹಂಗಾದ್ರೆ ಕೊಡು ಅಣ್ಣ, ಅತ್ತೆ ಫೋಟೋ ತೆಗ್ಸಿ ಇದ್ರಲ್ಲಿ ಹಾಕ್ಸಿ ಜೈ ಮಂದಿರಂಗ್ ಬಲಿ ಅಂತ ನನ್ನ ಕತ್ತೆ ಕಟ್ಕೊಂಡ್ಬಿಡ್ತೀನಿ. ಬನ್ನಿ ಬನ್ನಿ, ಹತ್ತೆ ಪೈಸಾ ಟಿಕೆಟು, ಮಾತಾಡೋ ಬೊಂಬೆ ಬುಲ್ಬುಲ್ ತಾರ. ಬನ್ನಿ ಬನ್ನಿ ಬನ್ನಿ. ಮಣಿಯರಿ ಮತ್ತು ಮಹಿಳೆಯರಿ, ನೋಡಿ ನೋಡಿ, ಜೀವವಿಲ್ಲ ದೆವ್ವ ಅಲ್ಲ ಬೊಂಬೆ, ಮಾತಾಡು ಬೊಂಬೆ, ಮೋಡಿಯಲ್ಲ ಮಂತ್ರಲ್ಲ, ಯಾರು ಏನು ಬೇಕಾದ್ರೂ ಕೇಳಬಹುದು. ಮಾತಿಗೆ ಮಾತು, ಪ್ರಶ್ನೆಗೆ ತಕ್ಕ ಉತ್ತರ. ನನ್ನ ಹೆಸರು ಗುಲ್ಗುಲ್ ತಾರ. ಊಟ ನಂಗೆ ಗರಿ ಮಾತನೇ ಊಟ, ಊರೆಲ್ಲ ನೋಟ. ಆ ದುಡ್ಡನ್ನೆಲ್ಲ ನನ್ನ ನಂಗಿ ಸಂತೆ ಜಾತ್ರ ಸುತ್ತಾಡೋ ಈ ಸೊಂಗೇರಿ ನನ್ ಮಗನ ಹೊಟ್ಟೆ ಗಟ್ಟಿಗೆ ತಿಂತೀನಿ ಮಗು. ಒಗಟೆ ಓ ಈರುಳ್ಳಿ. ಬುಲ್ಬುಲ್ ತಾರ, ಈ ಹೋಗ್ತಾ ಹೇಳಿ ನೋಡೋಣ. ನರನಲ್ಲ ಹರನಲ್ಲ, ಗರಿ ಪಕ್ಷಿ ಮೃಗವಲ್ಲ, ಭೂಮಿ ವಿಠಾರವಲ್ಲ, ಬೆಟ್ಟ ಗುಡ್ಡ ತರಬಲ್ಲ. ಅವನೇ ಬ್ರಹ್ಮಚಾರಿ ಆಂಜನೇಯ. ಬುಲ್ಬುಲ್ ತಾರ, ಇದೇನ್ ಹೇಳು? ಹಬ್ಬವಲ್ಲ ಹುಣ್ಮೆಯಲ್ಲ, ಊರೆಲ್ಲ ಕೊಂಡಾಟ, ಒಬ್ರಿಗೊಬ್ರಿಗೆ ತಿಳಿದಿಲ್ಲ, ಬೆಲ್ಲ ಜೀರಿಗೆ ಚೆಲ್ಲಾಟ. ಅದೇ ಮದೇ ಕಲ್ಯಾಣ, ನಿಂಗೆ ಅದೇ ಹುಚ್ಚು. ನಾನೊಂದು ಅದು ಯಂಗಾಡು ಕೊಂಗೆ, ಅದರ ಆನಂದ ಸಂಗ್ರಹ ಕೇಳಿರಂಗೆ. ಹೋಗಸ್ಕೇಡಂಗ್ ಅದೇ ಗಂಡು, ನೀನು ಆ ಹೆಣ್ಣು ಒಬ್ರು ಕಕ್ಕಲ್ಲಿ ಒಬ್ರು ನಿಂತ್ಕೊಳ್ಳಿ, ಒಂದು ಅತಿಶಯ ಮಾಡಿ ತೋರಿಸ್ತೀನಿ. ಸುಮ್ ಸುಮ್ನೆ ತಾನೆ, ನಿನ್ಗೋಸ್ಕರ ನಿಂತ್ಕೋತೀನಿ. ಈಗ ಒಬ್ಬರ ಕೈ ಒಬ್ಬರು ಹಿಡ್ಕೊಳ್ಳಿ. ಇದೆಲ್ಲ ತಮಾಷೆಗೆ ತಾನೆ. ಚೂಂ ಚೂಂ ಚಾಯ್ ಚೂ ಮಂತ್ರಕಾಳಿ. ಈಗ ಕೈ ತೆಗೆದು ನೋಡ್ಕೊಳ್ಳಿ. ಅದೇ ಗರಣಿಲಿ ಗೆದ್ದಂಗು ಧರಣಿ ಹಾಳುತ್ತೆ. ಹಾ ಹಾ, ಹೊರಡಿ ಮರಣಿಗೆ. Oh,
ಕೋಪ ಬರೋ ಹಾಗೆ ನಡ್ಕೊಂಡ್ಬಿಟ್ಟೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮೈದನ ಒರ್ಟತನ ಒಂದಲ್ಲ ಒಂದಿನ ಒಳ್ಳೆತನವಾಗಿ ಬದಲಾಯಿಸದೆ ಹೋದ್ರೆ ನಾನು ನಿಮ್ ತಂಗಿ ರಾಣಿನೇ ಅಲ್ಲ. ರಾಜ ಮೂರ್ಖ, ಬಾಳಿ ಬದುಕೋನಲ್ಲ ಅಂತ ಊರೇ ಹೇಳಿದ್ದೆ. ನನ್ನ ದೃಷ್ಟಿಯಲ್ಲಿ ಅವನ್ ನೋಡೋರು ಯಾರೂ ಇಲ್ವಲ್ಲ ಅಂತ ಹೆದರಿದ್ದೆ. ಆ ಹೆದರಿಕೆನ ಹೋಗ್ಲಾಡ್ಸೋಕೆ ದೇವರೇ ನಿನ್ನೆಲ್ಲಿ ಕಳಿಸ್ಕೊಟ್ಟಿದ್ದಾನೆ ರಾಣಿ. ಅಕ್ಕ, ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು, ನಾನು ನಿಮ್ಮ ಮನೆ ಸೊಸೆಯಾಗಿ ನಿನ್ ಸಣ್ಣದೇ ಇರ್ತೀನಿ. ಆ ರಾಮದೇವರ ದಯದಿಂದ ಹಾಗಾದ್ರೆ ನಾನೇ ಭಾಗ್ಯಶಾಲಿ ರಾಣಿ. ಮಣ್ಣಲ್ಲವೀ ಮನೆಯು, ಕಣ್ಸೆಲೆವ ತಲೆಯ ಬಲೆಯು, ಯಾರು ಬಲ್ಲರೂ ಇದರ ಬೆಲೆಯ. ಅಯ್ಯ ಕಲಾ ಮಹರ್ಷಿ, ನಿಮ್ಮ ತಲೆ ಕೆಡದಿರಲಿ, ನಿಮ್ಮ ಕೈಯಿಂದ ತೆಗೆದಿರಲಿ, ನಿಮ್ಮ ಕಲೆ ವೃದ್ಧಿ ಆಗಲಿ. ಅಂತೂ ಎಲ್ಲಾದ್ರೂ ಇರಿ, ಎಂತಾದ್ರೂ ಇರಿ, ಹೇಗಾದ್ರೂ ಇರಿ, ಎಂದೆಂದಿಗೂ ನೀವು ನಮ್ಮವರಾಗಿರಿ. ಚೆನ್ನಾಗಿರಿ, ಚೆನ್ನಾಗಿರಿ, ಚೆನ್ನಾಗಿರಿ. ನೀವು ಯಾರ್ರಿ? ಯಾವಾಗ ಬಂದೆ? ಅಣ್ಣ, ಭಗವಾನ್ ಶೆಟ್ಟರ್ ಅಣ್ಣನ ಮಗ ಜಾಣ ಅಂತ ಬಂದಿದ್ದಾನೆ. ದೇಶ ದೇಶ ಎಲ್ಲ ತಿರುಗಿ ಬಂದಿದ್ದಾನೆ. ತಲೆ ತುಂಬಾ ಮೆದರಿದೆ, ಬಾಯಿ ತುಂಬಾ ಮಾತಾಡ್ತಾನೆ, ಹಾಗೆ ಹೀಗೆ ಅಂತ ಹೇಳಿದ್ನಲ್ಲ, ಆದ್ರೆ ಈತ. ನೀವು ಭಾರಿ ದೊಡ್ಡ ಮನುಷ್ಯನ ಮಕ್ಕಳಾಗಿ ನನ್ನ ಕಾಲಿಗೆ ಬೀಳಬಹುದು. ಕಲಾ ವಿಶಾರದರೆ, ನಿಮ್ಮಲ್ಲಿರೋ ಮಹಾಶಕ್ತಿ ನಿಮಗೆ ಗೊತ್ತಿಲ್ಲ. ನಿಮ್ಮ ರಕ್ತಗತವಾಗಿ ತನ್ನದೇ ಆದ ಪ್ರಕಾಂಡ ಪ್ರಚಂಡತೆಯಿಂದ ತಲಕಾವೇರಿ ಅಂತ ಹರಿಯುತ್ತಿರುವ ಈ ಕಲಾ ಪ್ರಪೂರ್ಣತೆ ಪ್ರಪಂಚದಲ್ಲಿಯೇ ದೊಡ್ಡ ಕಲೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಬೇಕು ಈ ಜಾಣನ ತಲೆ. ರಂಗಣ್ಣನವರೇ, ನಿಜ ಹೇಳಬೇಕು ಅಂತಂದ್ರೆ ಈ ನಮ್ಮ ಕನ್ನಡ ನಾಡನ್ನು ಕಟ್ಟಿ ಆಳಿ ಅಳಿದ ಅರಸರ ಅಡ್ರೆಸ್ಸೇ ಗೊತ್ತಿಲ್ಲ. ಆದರೆ ಅವರು ಕಟ್ಟಿಸಿರುವ ಶಿವ ಶಕ್ತಿ ವಿಷ್ಣು ದೇವಾಲಯಗಳು, ಕಲ್ಯಾಣಿ ಸೋಪಾನ ಬಸ್ತಿ ಮಂಟಪಗಳು ಎಂದೆಂದಿಗೂ ಅಜರಾಮರ ಭವ್ಯ ಸಾಕ್ಷಿ. ಆ ಸಾಕ್ಷಿ ಬಾಳ್ವೆ ಚಿಕ್ಕದು, ಕಲೆ ದೊಡ್ಡದು ಅಂತ ಧಿಂಕಿತ್ತು ದೇಶ ದೇಶಕ್ಕೂ ಕೂಗಿ ಹೇಳ್ತಾ ಇದೆ. ಆಹ್, ನೋಡಿದ ಅಣ್ಣ ನಮ್ ಜಾಣನ್ನ ಎಷ್ಟು ಜಬರ್ದಸ್ತಾಗಿ ಜಿಗ್ಗೊಡ್ದಾಗಿ ಕಡಾಕಡಿ ಕನ್ನಡದಲ್ಲೇ ಚಟ ಚಟ್ ಪಟ ಪಟ್ ಅಂತ ಮಾತಾಡ್ತಾನೆ. ಒಂದು ಲೋಟ ನೀರು ಮಜ್ಜಿಗೆ ಕೊಡ್ತೀಯ? ನೀ ಮಾತಾಡ್ತಾ ಇರೋ, ನಾ ತಗೊಂಡ್ ಬಿಡ್ತೀನಿ. ರಂಗಣ್ಣರವರೇ, ವಿಶ್ವಕಲೆಯನ್ನು ಬಲ್ಲ ಬ್ರಹ್ಮ ತಾನು ಮಾಡಿದ ಬೊಂಬೆಗಳಿಗೆಲ್ಲ ಒಂದೊಂದು ಬೊಂಬೆಗೂ ಒಂದೊಂದೇ ಬಣ್ಣ ಬಳಿದು ಬಿಟ್ಟಿದ್ದಾನೆ. ಆದರೆ ತಾವು ನೋಡಿ, ಪಂಚರಂಗಿ, ನವರಂಗಿ, ಮಾಲಂಗಿ, ಮೂಲಂಗಿ, ರೇಲಂಗಿ ಎಲ್ಲಾ ಬಣ್ಣಗಳನ್ನು ಒಂದೊಂದು ಬೊಂಬೆಯಲು ತುಂಬಿ ತುಂಬಿ ಆ ಬ್ರಹ್ಮೇನೇ ಬೆರಗಾಗಿ ತಮ್ಮಲಿಗೆ ಬಂದು, ಅಯ್ಯ ರಂಗಣ್ಣ, ನೀನು ಮಾಡಿರತಕ್ಕಂಥ ಬೊಂಬೆಗಳಲ್ಲಿ ಒಂದು ಸೆಟ್ ನನಗೆ ಕೊಡು, ನನ್ನ ಡಿಯರ್ ಸರಸ್ವತಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಕೈ ಜೋಡಿಸಿ ಕೇಳಿಕೊಳ್ಳುವಷ್ಟು ಮಟ್ಟಿಗೆ ಕೇವಲ ಮಣ್ಣಿನಲ್ಲಿ ಮಾಡಿಟ್ಟಿದ್ದೀರಿ. ಮಹಾನುಭಾವ, ಮಹಾನುಭಾವ. ತಗೊಳ್ಳಯ್ಯ ಜನ ನೀರು ಮಧ್ಯೆ ತಗೊಳ್ಳಿ, ಕುಡಿ. ರಂಗಣ್ಣನವರೇ, ಫಾರಿನರ್ಸ್ ಅಂದ್ರೆ ಪರದೇಶದವರು
ನಮ್ಮ ದೇಶಕ್ಕೆ ಬಂದು ತೆಗೆದುಕೊಂಡು ಹೋಗುವುದು ಏನು ಗೊತ್ತೇ? ಒಂದು, ಈ ಶಿವನಟರಾಜ, ಈ ನಟರಾಜ ನಟನಟಿಯರಿಗೆಲ್ಲ ರಾಜ. ತಾನು ಕಾಲಿಯುತ್ತಿ ಆಡೋವಾಗ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಹಾಗೆ ನಮ್ಮ ಮಾನ ಮರ್ಯಾದೆನು ಬ್ಯಾಲೆನ್ಸ್ ಮಾಡಿ ಮಾಡಿ ಮಹಾದೇವ ಅನ್ನಿಸ್ಕೊಂಡಿದ್ದಾನೆ. ಇವನು ಇಂಟರ್ವ್ಯೂ ಕಾರ್ಡ್ ಇಲ್ದ ಇಂಟರ್ನ್ಯಾಷನಲ್ ಫಿಗರ್. ತಾನು ಹೋಗದೇ ಇರೋ ದೇಶವಿಲ್ಲ, ಆಡದೇ ಇರೋ ಆಟವಿಲ್ಲ, ಮೂಸು ನೋಡದೇ ಇರೋ ಗಂಧ, ಸೆಂಟು, ಸ್ನೋ, ಫೇಸ್ ಪೌಡರ್ ಸೊಪ್ಪ ಇಲ್ಲವೇ ಇಲ್ಲ. ಏನ್ ಸ್ವಾಮಿ, ನಾನು ಮಾಡಿದ ಈ ಬಣ್ಣದ ಮಣ್ಣಿನ ಬೊಂಬೆಗಳೆಲ್ಲ ಪರದೇಶಕ್ಕೆ ಹೋಗುತ್ತಾ? ರಾಜಣ್ಣ, ನಿಮ್ಮ ಅಣ್ಣ ಬಸ್ಸು ಲಾರಿ ರೈಲು ಹತ್ತಿಲ್ಲ ಅಂತ ಕಾಣಿಸುತ್ತೆ. ಹತ್ತೋಟ್ ನಿನ್ ಚಿಕ್ಕಪ್ಪ ಬಿಟ್ಟಿರ್ತಾನೆಪ್ಪ. ಬಿಟ್ಟು ಅವನು ಗುಟ್ಟು ಬಟ್ಟ ಬಯಲಾಗತ್ತಲ್ಲ. ಹಾಗಂದ್ರೆ ಅಲ್ಲೇ ಇರೋದು ವಿಷಯ. ನಿಮ್ಮ ಜುಟ್ಟು ಅವನ ಕೈಲಿದೆ, ಅವನು ಬಿಟ್ಟು ನನ್ನ ಹತ್ರ ಇದೆ. ಆದಷ್ಟು ಬೇಗ ಅದನ್ನ ರಟ್ಟು ಮಾಡಿ ಮೊದಲು ಅವನ್ನ ಈ ಊರಿಂದ ಎತ್ತಂಗಡಿ ಮಾಡಿಸ್ತೇನೆ. ಹೋಗಯ್ಯ ಹೋಗಯ್ಯ, ನಿಮ್ ಚಿಕ್ಕಪ್ಪ ನೀನ್ ಹಾಗೆ ಎತ್ತಂಗಡಿ ಮಾಡಿಸಕಾಗತ್ತೆ? ಅಲ್ಲೇ ಇರೋದು ನೋಡು ನನ್ನ ಜಾಣತನ. ರಾಜಣ್ಣ, ಈ ಮಿಷನ್ನಿಂದ ನಿಮ್ಮಣ್ಣ ಅವ್ರ ಫೋಟೋ ಒಂದು ಎಳಿತೀನಿ. ಎಳೆದು ಫೋಟೋ ಸಮೇತ ಪತ್ರಿಕೆ ಒಳಗೆ ಸವಿಸ್ತಾರವಾಗಿ ಒಂದು ಲೇಖನ ಬರೀತೀನಿ. ಮಹಾಜನರೇ, ಈ ಬೊಂಬೆಗಳ ಬ್ರಹ್ಮ ಭಗವಾನ್ ಶೆಟ್ಟಿ ಅಲ್ಲ, ಬ್ಯಾಡ್ರಹಳ್ಳಿ ಬಣ್ಣದ ರಂಗಣ್ಣ ಬಡಕಲಾವಿದ. ಹಗಲಾದ್ರೆ ಊಟಕ್ಕಿಲ್ಲ, ರಾತ್ರಿ ಆದ ದೀಪಕ್ಕಿಲ್ಲ, ಹಾಗೆ ಹೀಗೆ ಅಂತ ಎದ್ದು ಆತದ್ದು ಪ್ರಚಾರ. ಈಗ್ಯಾಕ ಮಾತು ಈಗ್ಯಾಕೆ? ಅಲ್ಲ, ಈ ಪ್ರಚಾರದಿಂದ ನಮಗೇನು ಪ್ರಯೋಜನ? ಲಕ್ಷಾಂತರ ರೂಪಾಯಿ ಸಂಪಾದನೆ. ಬಣ್ಣದ ಬೊಂಬೆಗಳಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಆಗಿದ್ರೆ ಭಗವಾನ್ ಶೆಟ್ಟರು ನನ್ನ ತಂಗಿ ಮದುವೆಗೆ 2,000 ರೂಪಾಯಿ ಇಲ್ಲ ಅಂತಿದ್ರೆ? ರಂಗಣ್ಣವ್ರೆ, ನಿಮ್ಗೆ ಯಾತಕ್ಕೆ ಭಯ? ನೀವು ಬೇಕಾದ್ದೇನು ಮದುವೆ ಹಣ? ನಾಳೆ ನಮ್ಮ ಚಿಕ್ಕಪ್ಪನ ಅಂಗಡಿ ಬನ್ನಿ, ಪತ್ರ ಇಲ್ಲದೆ ನೆಲ ಉರುಬಿಸಿ ನಿಮ್ಗೆ ಹಣ ಕೊಡಿಸ್ಬಿಟ್ಟಿ. ಸ್ವಲ್ಪ ಸ್ಟಡಿ ಹಾಗಾಗಿ ನಿಂತ್ಕೊಳ್ಳಿ, ನಿಮ್ದೊಂದು ಫೋಟೋ ಹೇಳ್ತೀನಿ. ಏನು ಫೋಟೋ? ಅಯ್ಯೋ, ನನಗೆ ಹೇಗಾದ್ರೂ ಮಾಡಿ ನಮ್ಮ ಅಣ್ಣ ಅದಕ್ಕೆ ಫೋಟೋ ಇದ್ರಲ್ಲಿ ಇಳಿಸ್ಬಿಡು. ಮನುಷ್ಯ ಸಾಯಲ್ಲ ಅಂತ ಸಂಪಾದನೆ ಮಾಡ್ಬೇಕು, ಬದುಕಲ್ಲ ಅಂತ ಧರ್ಮ ಮಾಡ್ಬೇಕು. ನಾನು ಈ ಊರ್ನಲ್ಲಿ ಮಾಡಿರೋ ಧರ್ಮದ ಪಟ್ಟಿ ಗೊತ್ತಿದ್ದೆ, ದಡ್ಡಾಗಿ ಮಾತಾಡ್ಬೇಡ. ನೀನು ಧರ್ಮ ಮಾಡಿದ್ಯಾ? ಅದೇನು ಸ್ವಲ್ಪ ಪಟ್ಟಿ ಓದಪ್ಪ. ಲೋ, ಈ ನಮ್ಮೂರ್ನಲ್ಲಿರೋ ದೇವಸ್ಥಾನಕ್ಕೆ ರಸಬಾಳೆ ದಿಂಡಂತ ಹೊಸ ಲೈಟ್ ಹಾಕ್ಸಿ ಅದಕ್ಕೆ ನನ್ನ ಹೆಸರು ಬರ್ಸಾಕಿದ್ದೀನಿ. ಶಬಾಶ್. ನಮ್ಮ ಹಳ್ಳಿಲಿ ಕವಳ ತಾಯಿನವ್ರು ಕೂಗಾಟ ನಿಲ್ಸಿ ಕೂಗಾಟ ನಿಲ್ಸಿ ಅಂತ ಜನಗಳ ಮುಂದೆ ನಾನೇ ಕೂಗಾಟ ಮಾಡಿ ಅವರಿಗೆ ಧರ್ಮಕ್ಕೆ ಅನ್ನ ಹಾಕೋಕ್ ಮುಂದೆ ಬಂದು ಅವರಿಗೆ ಅಸಲು ರೇಟ್ಗೆ ಅಕ್ಕಿ ಕೊಟ್ಟಿದ್ವಿ. ಶಬಾಷ್. ನಿಮ್ ತಾತ ಕಟ್ಸಿದ ಛತ್ರದಲ್ಲಿ ಪಾಪಿ ಪರದೇಶಗಳೆಲ್ಲ ಸೇರ್ಕೊಂಡು ಬೀಡಿ ಭಂಗಿ ಸೇರ್ತಾ ಇದ್ದಿದ್ದನ್ನ ನಿಲ್ಸಿ ಅವ್ರನ್ನೆಲ್ಲ ಒದ್ದೋಡಿಸಿ ಅದನ್ನ ಬಡಜನಗಳಿಗೆ ಬಿಟ್ಕೊಟ್ಟಿದ್ದೀನಿ ಬಾಡಿಗೆ. ಧರ್ಮ ರತ್ನಾಕರ, ಧರ್ಮ ಧುರಂಧರ, ಧರ್ಮ ಪ್ರಕಾಶಕ. ಜಾಣ, ಈ ಮೂರು ಬಿರುದಲ್ಲಿ ಯಾವ್ದು ಇಟ್ಕೊಳ್ಳಿ? ನೀನು ಬದುಕಿದ್ರೆ ಯಾವ್ದಾದ್ರು ಇಟ್ಕೋ. ಅಕಸ್ಮಾತ್ ನೀನು ಸತ್ರೆ, ಅಲ್ಲ ಅಕಸ್ಮಾತ್ ಒಂದು ವೇಳೆ ನೀನು ಗ್ರಾಮದಲ್ಲಿ ಸತ್ರೆ, ನಿನ್ನ ಹೆಸರು ಇರೋ ಹಾಗೆ, ನಿನ್ನ ಜ್ಞಾಪಕ ಇರೋ ಹಾಗೆ, ನಿನ್ನ ಮಗನಾದ ನಾನು ಏನಾದರೂ ಮಾಡಬೇಕು ಅನ್ಸುತ್ತಲ್ಲ. ಜಾಣ, ಏನ್ ಮಾಡ್ತೀಯೋ? ಏನು ಇಲ್ಲ, ಈ ಗ್ರಾಮದಲ್ಲಿ ಮೂರು ದಾರಿ ಸೇರೋ ಚೌಕದಲ್ಲಿ ನೀನು ತಗೊಂಡೋಗಿ ನಿಲ್ಲಿಸ್ತೀನಿ. ನನ್ನ ಮೂರು ದಾರಿ ಮಧ್ಯ ನಿಲ್ಸಿ ಮಣ್ಣು ಮುಕ್ಕಿಸ್ತೀಯಾ? ಅಲ್ಲ ಚಿಕ್ಕಪ್ಪ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಮನುಷ್ಯರ ಸರ್ಕಲ್ ಅನ್ನು ತಗೊಂಡೋಗಿ ನಿಲ್ಸಲ್ವೇ ಪ್ರತಿಮೆ? ಆ ತರ ನಿನ್ನದೊಂದು ಪ್ರತಿಮೆ ಮಾಡಿ ಈ ನಮ್ಮ ಗ್ರಾಮದಲ್ಲಿ ಚೌಕದಲ್ಲಿ ನಿಲ್ಲಿಸಬೇಕು ಅಂತ ನನ್ನ ಆಸೆ. ಅಯ್ಯೋ ಮುಂದೆ ಅದೇ ಮೊದಲೇ ಹೇಳಬಾರ್ದೇನು ಹಾಗಂತ. ಚೆನ್ನಾಗೈತೆ ನಿಮ್ ಪ್ಲಾನ್. ಜಾಣ, ಇದಕ್ಕೆ ಎಷ್ಟು ಖರ್ಚಾಗು? ಏನೊಂದ್ 10,000 ರೂಪಾಯಿ ಆಗಬಹುದು. 10,000 ರೂಪಾಯಿ ಆಗ ಹಾಗ ಹಾಗ ನಮ್ಮ ಬಣ್ಣದ ರಂಗನಿಗೆ 500 ರೂಪಾಯಿ ಕೊಟ್ಟುಬಿಟ್ಟು ನನ್ನ ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠೆಯನ್ನು ಮಾಡಿ ಪುರೋಹಿತರನ್ನು ಗೊತ್ತು ಮಾಡಿ ಊರು ಜನಗಳಿಗೆ ಪುರಿ ಕಳ್ಳೆ ಹಂಚಿಬಿಡ್ತಾನೆ ಗೊತ್ತಾ? ಏನು ನಿನ್ನ ತಲೆಯೋ ನಿನ್ನ ತಲೆ, ಮಣ್ಣಿನ ತಲೆ ಅಲ್ಲ, ಆ ರಂಗಣ್ಣನೇ ನಿನ್ನ ದೊಡ್ಡದೊಂದು ಪುರಸಾಟಿ ಮಾಡಬೇಕಾದ್ರೆ 5,000-6,000 ರೂಪಾಯಿ ಬೇಕಾಗುತ್ತೆ. ನೀನು ಕೊಡೋ ಒಂದು 500 ರೂಪಾಯಿಗೆ ಕೇವಲ ಬರ್ಸ್ಟ್ ಕೈಕಾಲು ಕಟ್. ಕೈಕಾಲು ಕಟ್ ಆಗ್ಲಿ, ಬರ್ಸ್ಟ್ ಇರ್ಲಿ. ನಮಸ್ಕಾರ ಯಜಮಾನ್ರೆ. ಓಹೋ ಮಾರಯ್ಯ, ರಂಗಯ್ಯ ಬಾ, ಈಗ ತಾನೇ ನಿನ್ನ ನೆನೆಸ್ಕೊಂಡೆ ನೋಡು, ಚೆನ್ನಾಗಿದ್ಯಾ? ಕಲಾ ಮಹರ್ಷಿ ಕೂತ್ಕೋಬೇಕು. ಅಯ್ಯೋ ಪ್ರತಿಮೆ, ಕೂತ್ಕೋಪ್ಪ ರಂಗಣ್ಣ ಕೂತ್ಕೋ. ರಂಗಣ್ಣ, ನಿನಗೆ 500 ರೂಪಾಯಿ ಕೊಟ್ಟೇ ಬಿಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. 500 ರೂಪಾಯಿ ಬಹಳ ಸಂತೋಷ. ನೀವು ಹೇಳಿದ ಹಾಗೆ ಪತ್ರ ಬರ್ಕೊಟ್ಬಿಡಿ. ರಂಗಣ್ಣವ್ರೆ, ಈ 500 ರೂಪಾಯಿ ಕಾಗದ ಪತ್ರ ಯಾವುದೂ ಬೇಕಾಗಿಲ್ಲ. ನಮ್ಮ ಚಿಕ್ಕಪ್ಪನ ಹಾಗೆ ಒಂದು ಪ್ರತಿಮೆ ಮಾಡಬೇಕು, ಅಂದ್ರೆ ಮೂಗು ಮುಸುಡಿ ಎಲ್ಲ ಹೀಗೆ. ಅದು ಸರಿ, ಅದು ಸರಿ, ಕೊಡು 50 ರೂಪಾಯಿ ಅಡ್ವಾನ್ಸ್. ಹ್ಮ್, 50 ಯಾಕು, 10 ರೂಪಾಯಿ ಕೊಡು. ಇಲ್ಲೋ ಸಣ್ಣ ತರಹ ಪ್ರತಿಮೆ ಕೆಲಸ ಪ್ರೀತಿಯಿಂದ ಮಾಡೋ ಕಲಗಾರಿಕೆ, ರಸ್ತೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಲ್ಲ. ಅದು ಸರಿ, ಅದು ಸರಿ, ಕೊಡಿಲ್ಲಿ ತಗೊಳ್ಳಿ, ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ.
ಭಗವಾನ್ ಶೆಟ್ಟರು ಅವರ ಪ್ರತಿಮೆ ಮಾಡಿ ಊರು ಬಾಗಿಲಲ್ಲಿ ಸ್ಥಾಪನೆ ಮಾಡೋ ದೊಡ್ಡ ಕೆಲಸ ನನಗೆ ವಹಿಸಿದ್ದಾರೆ, ಅದಕ್ಕೆ 50 ರೂಪಾಯಿ ಅಡ್ವಾನ್ಸ್. ತುಂಬಾ ಸಂತೋಷ ಅಂದ್ರೆ. ಇಲ್ಲಿ ನೋಡಿ, ಆದಷ್ಟು ಬೇಗ ರಾಧೆ ಮದುವೆ ಏರ್ಪಾಟ್ ಮಾಡಿ. ಅದು ಸರಿ, ನಿನ್ನ ಮೈದುನ ವಿಷಯ ಎಲ್ಲಿವರೆಗೂ ಬಂತು? ಗುಟ್ಟಾಗಿ ಮಾತಾಡಿ, ರಾಜನ್ನ ರಾಣಿ ಹೇಗಾದ್ರೂ ಮಾಡಿ ದಾರಿಗೆ ತಂದ್ಬಿಡ್ತಾಳೆ. ಸದ್ಯ ದೇವರ ದಯದಿಂದ ಅಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ ಎರಡು ಮದುವೆನೂ ಒಂದೇ ಸಲ ಪೂರೈಸಬಿಡಬಹುದು. ಆಗ್ಲಿ, ಹಾಗೆ ಮಾಡಿ ಅಂದ್ರೆ. ಅತ್ತಿಗೆ, 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 ಇದು ಏನಿರಾದ ಹೊಸ ಮಾತು? ಹೌದು ರಾಣಿ, ನಮ್ಮ ಅಣ್ಣ ಅತ್ತಿಗೆ ನಿನ್ ಮದುವೆ ವಿಚಾರನೆ ಮಾತಾಡ್ತಾ ಇದ್ರು. ನೀನೇ ನಮ್ಮನೆಗ್ ಸೊಸೆಯಾಗಿ ಬರೋ ಹೆಣ್ಣು. ಸರಿ ಹೋಯ್ತು ಬಿಡು. ಈ ಮೂವರೊಳಗೆ ನಾರಿಯೋ ದಾರಿಣಿಯೋ ಬಲುಸನದಿಯೋ. ಕೇಳಿದ್ಯಾ, ಇನ್ಯಾರನ್ನ ಮದುವೆ ಮಾಡ್ಕೊಂಡು ಈ ಮನೆ ಸೊಸೆಯಾಗಿ ಬರ್ಬೇಕು ರಾಧಾ? ಒಂದು ವೇಳೆ ನೀನೇನಾದ್ರೂ ಗಂಡಸ ಹುಟ್ಟಿದ್ರೆ ಈ ಮನೆ ಸೊಸೆ ಆಗ್ತಿದ್ನೋ ಏನೋ. ಯಾಕೆ, ನಮ್ ರಾಜಣ್ಣ ಏನಾಗಿದ್ದಾನೆ? ಚೆನ್ನಾಗಿದ್ದಾನೆ. ಆದ್ರೆ ನಿಮ್ ರಾಜಣ್ಣನಿಗೋ ಈ ತೆಂಗಿನ ಮರಕ್ಕೋ ಏನ್ ವ್ಯತ್ಯಾಸ? ರಾಧಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅಂತ ಹೇಳೋಳಿಗೆ ಕೈಯಲ್ಲಿ ಮಚ್ಚಿದೆ. ಹ್ಮ್, ಕೇಳಿದ್ಯಾ, ಈಗ ಹೆಣ್ಣೇನಾದ್ರೂ ಹತ್ರ ಹೋದ್ರೆ ಒಂದೇ ಏಟು, ಎರಡು ತುಂಡು. ಹೌದು, ಹನುಮಪ್ಪನ ಭಕ್ತನ ಹತ್ರ ಹೆಂಗಸಿಗೆ ಏನ್ ಕೆಲಸ ಅಂತ ನಾ ಕೇಳ್ತೀನಿ. ಮದುವೆ ಬೇಡ, ಸಂಸಾರ ಬೇಡ ಅನ್ನೋ ಗಂಡ್ಸು ಕಾದ್ಮೇಲೆ ಅಳಿಯೋದ್ ಬಿಟ್ಟು ಮನೇಲಿ ಏನ್ ಕೆಲಸ ಅಂತ ನಾನ್ ಕೇಳ್ತೀನಿ. ಏನಂದೆ ತಾತಕಿ? ಈ ಹೆಣ್ಣು, ಈ ಹೆಣ್ಣು ಏನಂತ ಗೊತ್ತಾಗ್ತಿದೆ? ಏನಂತ? ಮದುವೆಯಾಗದ ಗಂಡಸೆಲ್ಲ ಹುಟ್ಟಾಡು, ಊರಲ್ಲೇ ಇರಬಾರ್ದಂತೆ. ನೋಡಿದ ಕೊಪ್ಪು ಕಪ್ಪು ಕೆತ್ತಿಸ್ತಾ. ಬಾಳೆಗಾರ ಪುಟ್ಟಣ್ಣ, ಹೆಣ್ಣು ಅಂದ್ರೆ ಬಾಳೆ ಹಣ್ಣಲ್ಲ ಕಣೋ, ಮಚ್ಕತ್ತಿ ಕೆಳಗಾಕು. ಹಾಕ್ತೀಯ ಇಲ್ವಾ? ಹಾಕ ಹಾಂಡಿಗ ಹೋಗು. ರಾಣಿ, ನಾನ್ ನಿಂಗೆ ಅವನ ವಿಚಾರ ಮೊದ್ಲೇ ಹೇಳಿಲ್ವೇನಮ್ಮ? ಮದ್ವೆ ಮಾತಾಡಿದ್ರೆ ಮುಗಿದೋಯ್ತು. ಅವನ್ ಏನಾಗ್ತಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಒಂದು ವೇಳೆ ಆ ದೆವ್ವದ ಕುಳದ ಆಂಜನೇಯ ದೇವರೇ ಪ್ರತ್ಯಕ್ಷವಾಗಿ ಬಂದು ಹೇಳಿದ್ರೆ ಮದ್ವೆಗೆ ಒಪ್ಕೋತಾನೋ ಏನೋ. ಬಜರಂಗಬಲಿ, ಮಾರುತಿ, ಈಗೇನ್ ಮಾಡ್ತಿ? ಕಷ್ಟ ಕತ್ತಕ್ಕೆ ಬಂದಿದೆ. ಆ ಬೆಂಗಳೂರು ಬಂಗಾರಮ್ಮನ ಮಗಳಿಗೆ ನನ್ನನ್ನೇ ಮದುವೆ ಮಾಡ್ಕೊಳ್ಳೋ ಹುಚ್ಚು. ಅತ್ತಿಗೆಗೂ ಅದೇ ಅಚ್ಚು, ಅಣ್ಣಿಗೂ ಅದೇ ಮೆಚ್ಚು. ಅಲ್ಲ, ಒಬ್ರಿಗಾದ್ರು ಎಲ್ಲ. ಇವನು ವೀರಾಂಜನೇಯನ ಪರಮ ಭಕ್ತನಲ್ಲ, ಇವನಲ್ಲಿ ಮದುವೆ ಮಾತಾಡಬಾರ್ದು, ಇವನ ಮನಸ್ಸು ಕೆಡಿಸಬಾರ್ದು ಎಂಬ ತಿಳುವಳಿಕೆ ಕೂಡ ಇಲ್ಲವಲ್ಲ. ಆ ಹೆಣ್ಣು, ಅದ್ರ ಕಣ್ಣು ಬ್ರಹ್ಮಚಾರಿ ಹೆಣ್ಮಣ್ಣ ನಿನ್ಗೆ ಹೇಳಬಾರ್ದು. ಇನ್ನವಳು ಕಾಟ ತಡಿಲಾರೆ, ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನೀನು ಲಂಕಿಣಿನ ಬಾಲದಲ್ಲಿ ಸುತ್ತಿ ಸಮುದ್ರದಲ್ಲಿ ಬಿಸಾಕ್ದಾಗೆ ನಾನು ಈ ಕಿಂಕಿಣಿನ ಚೀಲದಲ್ಲಿ ಕಟ್ಟಿ ಬಾವಿಗೆ ಹಾಕ್ಬಿಡ್ತೀನಿ. ಕೊಡು ಕೊಡು ಬಲಗಡೆ ಹೂ ಪ್ರಸಾದ. ಜೈ ಬಜರಂಗ ಬಲೆ. ಭಕ್ತ, ಎಂಬದಂತೆ ಆಡಬೇಡ, ಈ ದೇವರು ಹೇಳುವುದನ್ನು ಕೇಳು. ಆಹಾ ದೇವ, ದಯಾಮಯ, ನೀನೇ ಮಾತಾಡ್ತೀಯನೋ? ಜೈ ಬಜರಂಗ ಬಲಿ. ಭಕ್ತ, ನಿನ್ನ ಮನೋವೇದನೆಯನ್ನು ಇಂದು ನಿವಾರಿಸುತ್ತೇನೆ. ಹಾಗೆ ಮಾಡ್ಬಿಡು ಹನುಮಂತಣ್ಣ, ನಿಂಗೆ ಹರಿಸಿದ ನೀನು ಹರಿಚಾರ ಮಾಡ್ತೀನಿ, ಬಾಳಗಳ ಬಲ ಮಾಡ್ತೀನಿ. ಆ ಸೇವೆಯೆಲ್ಲ ನಿನ್ನ ರಾಣಿಯ ಮದುವೆ ಕಲ್ಯಾಣವಾದ ಮೇಲೆ. ಮದುವೆ ಕಲ್ಯಾಣ ಎಂತ ಮಾತಾಡ್ತಿ ಮಾರುತಿ? ನನ್ನ ಮದುವೆ ಆದ್ರೆ ನನ್ನ ವ್ರತದ ಗತಿ? ಆ ಚಿಂತೆಯೆಲ್ಲ ಮರೆತು ಬಿಡು ಭಕ್ತ. ನಿನ್ನನ್ನು ಪ್ರೀತಿಸುವ ರಾಣಿಯು ನಿನ್ನಂತೆ ನನ್ನ ಮಹಾಭಕ್ತಳು. ನಿಮ್ಮಿಬ್ಬರ ಬಾಳು ನನ್ನ ದೇವರಾದ ಸೀತಾರಾಮರ ಹೊಸ ಬಾಳಿನಂತೆ ಹಸನಾಗಬೇಕು. ಇದು ನನ್ನ ಆಳತಿ. ಜೈ ಮಾರುತಿ, ನಿನ್ನ ಮಾತಿಗೆ ಇಲ್ಲ. ನೀನೇ ತಂದೆ, ನೀನೇ ತಾಯಿ, ರಾಣಿ ಜೊತೆಯಲ್ಲಿ ನನ್ನ ಮದುವೆ ಚನ್ನತ. ಜೈ ಭಜರಂಗ ಬಲಿ. ಆಂಜನೇಯ ತಗೋ. ಬೇಗ ಆಶೀರ್ವಾದ ಮಾಡಕ. ಏನೇ ಅದು? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಆಶೀರ್ವಾದ ಮಾಡು. ಆದಷ್ಟು ಬೇಗ ಮದುವೆ ಆಗಿ ನಾಲ್ಕು ಮಕ್ಕಳ ತಾಯಿ ಆಗು. ಬೇಗ ಆಶೀರ್ವಾದ ಮಾಡು. ಏನೋ ಇದು ದೇವದಕ್ಕೆ ಆಂಜನೇಯ ಸ್ವಾಮಿ ಅಪ್ಪಣೆ ಆಗೋಗಿದೆ. ಅಣ್ಣಿಂಗ್ ಹೇಳಿ ಈ ರಾಜಾರಾಣಿ ಮದುವೆ ಏರ್ಪಾಟ. ಅಯ್ಯೋ ನೋಡಕ್ಕ, ಕೊಂಚ ನಾಚಿಕೆಗೆ ನನ್ ಕೈ ಹಿಡ್ಕೊಂಡು. ಹನುಮಪ್ಪನ ಆಣೆ ಹಿಡಿದ ಕೈ ಬಿಡೋಣ. ಏನಂದ್ರೆ ಕೈ ಬಿಡೋದಿಲ್ವೇ? ಲಾ ಧಾಂಡಿಗ, ಹೆತ್ತವಳ್ ನಾನಿರುವಾಗ ನನ್ ಕಣ್ಣು ಮುಂದೆ ನನ್ ಮಗಳ ಕೈ ಹಿಡಿತೀನೋ? ಕೀಚಿಗ ಬಿಡೇ. ನೀನ್ ಮರ್ಯಾದೆಯಾಗಿ ಮದುವೆ ಒಪ್ಕೊಂಡ್ರೆ ಒಬ್ಬಟ್ಟು, ಒಬ್ಬನೆ ಹೋದ್ರೆ ನಿಪ್ಪಟ್ಟು. ಆಂಜನೇಯ ಸ್ವಾಮಿ ಅಪ್ಪಣೆ ಕೊಡಿಸ್ಬಿಟ್ಟಿದ್ದಾನೆ, 1000 ಜನ ಬಂದು ಸವಾಲು ಮಾಡಿದ್ರು ಈ ಮದುವೆ ನಿಲ್ಸಕ್ ಸಾಧ್ಯವಿಲ್ಲ.
ನಿನ್ ಕೈ ಚೇಳ್ಬೇಡಿಯ, ನಿನ್ ತಲೆಬಡೆ ಬಿಸಿಲಿ ತಳ್ತೀನಿ. ನಿನ್ನ ನಾಮೋಚ್ಚಾರಣೆ ಮಾತ್ರದಿಂದಲೇ ಎಂತ ವಿಷಯವಾದ್ರೂ ಹಿಡಿದು ಪೋಪದೆಂದು ಬೇಡಿದ್ರಲ್ಲ ಈ ವಿಷಯ. ಅಯ್ಯೋ ಇವನ್ ನಾನ್ ಮಾಡ್ಬಿಡ್ತಾನಮ್ಮ, ಡಾಕ್ಟರ್ ಕರಿಯೇ ನನ್ ತಡಿಲಾರೆ. ಅಯ್ಯಯ್ಯೋ ಅಯ್ಯೋ, ನಮ್ಮ ವೈದ್ಯರಿಗೆ ಕಾಲ ಸ್ವಲ್ಪ ಕುಂತು ನೀನ್ ನೆತ್ತಗೆ ಬಾ. ಅಯ್ಯೋ ನನ್ನ ನಾಯ್ಕ್ ಕೈಲಾಗಲ್ವ? ಬಡ್ಡೆ ರಾಣಿ, ಈ ಮುಳ್ ಚುಚ್ಚಿದ್ದು ನಿನ್ ಕಾಲ್ಗಲ್ಲ, ನನ್ ಮನಸ್ಕೆ. ಎಲ್ಲಿ ನಿಮ್ ಕಾಲ್ ಕೊಡಿ. ನಿಮ್ ಕಾಲಿಗೆ ಮುಳ್ ಚುಚ್ಚಿದ್ದು ನನ್ ಕಣ್ಣಿಗೆ ಚುಚ್ಚಿದಾಗಿದೆ. ಅದಕ್ಕೆ ಏನು, ನಿನ್ ಕಣ್ಣು ಪಟ್ಪಟ ಪಟ್ಪಟ ಅಂತ ಪದರ್ಗುತ್ತಾ ಇರೋದು. ರಾಣಿ, ನಿನ್ ಕಣ್ಣು ಬಾಯಿಲ್ದ ಏನೇನೋ ಮಾತಾಡ್ತಾ ಇದೆ. ಆ ಮಾತಿನ ಅರ್ಥ ಏನು ಅಂತ ನಿಮಗ್ ಗೊತ್ತೇ? ಓ ಗೊತ್ತಲ್ಲ, ಯಾವ ನಿಮಿಷದಲ್ಲಿ ಎದುರಿಗಿರೋನ್ನ ಲಬಕ್ ಅಂತ ನುಂಗ್ಲಿ ಅಂತ ತಾನೆ ಕಚ್ಕೊಳ್ಳಿ. ನಾಚಿಕೆ ಆಗತ್ತೆ ಇದಕ್ಕೆ. ಎಷ್ಟು ನಾಚಿಕೆ ಪಡ್ಕೊಂಡ್ ಬಿಟ್ರೆ ಇನ್ನು ನೂರಾರು ಜನದ ಮುಂದೆ ನನ್ ಪಕ್ಕದಲ್ಲಿ ಹಾಸೆ ಮನೆ ಮೇಲೆ ಕೂತ್ಕೊಳ್ಳೋ. ಆಗ ನಿನ್ ಸರಿನಲ್ಲಿ ಮುಖ ಮುಚ್ಕೊಂಡ್ಬಿಡ್ತೀನಿ. ರಾಣಿ ಹತ್ರ ಬಾ, ನಿನ್ ಕಿವಿಲಿ ಒಂದ್ ಗುಟ್ಟು ಹೇಳ್ತೀನಿ. ಅಮ್ಮಯ್ಯೋ ನಾನ್ ಬರಲ್ಲ, ನನಗೆ ಕಿವಿ ಹತ್ರಲ್ಲೇ ಕೆನ್ನಿರೋದು. ಮಲ್ಲಿನ ಆ ತುಟಿಯಲ್ಲಿ, ಮಲ್ಲಿಗೆಯ ಮೊಗದಲ್ಲಿ ಮಕ ಮಲ್ಲಿನ ಆ ತುಟಿಯಲ್ಲಿ, ಕೆಂಪು ಬಣ್ಣ ತಂದವನು ಕೊಡುಗೆಯೊಂದ ಇತ್ತವನು, ಕೆಂಪು ಬಣ್ಣ ತಂದವನು ಕೊಡುಗೆಯೊಂದ ಇತ್ತವನು, ಆ ಚೆಲುವಯ್ಯ ಅವ ಪಿಡಿವನೆ ಕೈಯ, ಆ ಚೆಲುವಯ್ಯ ಅವ ಪಿಡಿವನೆ ಕೈಯ. ಸರಸಕ್ಕಾಗಿ ಕರೆವನೇ,
ಸಮಯ ನೋಡಿ ಬಂದನೆ ಸರಸಕಾಗಿ ಕರೆವನೆ ಅಂಗಲಾಸಿ ನಾಚಿಕೊಂಡು ನಿಂದಿಹನೆ ನಿನ್ನ ಕೈಯ ಬಳೆ ಜನದಲ್ಲಿ ಇರುತ್ತಾನೆ ಆ ಚಲುವಯ್ಯ ಅವ ಪಿಡಿವನೆ ಕೈಯ ಆ ಚಲುವಯ್ಯ ಅವ ಪಿಡಿವನೆ ಕೈಯ ಮೇಳ ತಾಳ ವಾದ್ಯಗಳ ವೇದ ಮಂತ್ರ ಘೋಷದಲ್ಲಿ ಮೇಳ ತಾಳ ವಾದ್ಯಗಳ ವೇದ ಮಂತ್ರ ಘೋಷದಲ್ಲಿ ಹಾರ ಹಾಕಿ ದಂಪತಿ ನಾವಾಗೋಣ ಆ ಗುಂಡಿನಲ್ಲಿ ಕಾಲ ಚಕ್ರ ತಳ್ಳೋಣ ನಾವು ಹಾರಾಡುವ ಎಂದು ಒಂದಾಗುವ ಹಾರಾಡುವ ನಾವು ಒಂದಾಗುವ ಮೀನಾಕ್ಷಿ ರಾಜನ ಮದುವೆ ವಿಷಯದಲ್ಲಿ ಏನಂತಾಳೆ ನನ್ ಚಿಕ್ಕಮ್ಮ ರಾಣಿನೇ ಒಪ್ಕೊಂಡ ಮೇಲೆ ಚಿಕ್ಕಮ್ಮ ಒಪ್ಕೊಳ್ಳೋದೇನ್ ಮಹಾ ದೊಡ್ಡ ಕೆಲ್ಸ ಅಣ್ಣ ಬಿಡುಗೋಗಿ ಬರ್ತೀನಿ ಆ ದೆಬ್ಬದ ಕುಳಕ್ಕೆ ಅವಳನ್ನ ಕರ್ಕೊಂಡು ಹೋಗದೆ ಬೇಡ ನೀವು ಸುಮ್ನೆ ರೀ ಅವನಿಗಷ್ಟು ಗೊತ್ತಿಲ್ವೇ ಲೋ ರಾಜ ಜೋಪಾನವಾಗಿ ನೋಡ್ಕೊಂಡು ಕರ್ಕೊಂಡ್ ಬಾ ಅವಳು ಬರ್ತಾ ಬರ್ತಾ ಬಲೆ ಮೊಂಟನ ತುಂಟನ ಕಲ್ತು ಬಿಟ್ಟಿದ್ದಾಳೆ ಮಗಳು ನೂಲಂತೆ ಶಾಲೆ ಆಗ್ಲಿ ಆಗ್ಲಿ ನಂಗೂ ಗೊತ್ತಿದೆ ಗಾದೆ ಅಪ್ಪನಂತೆ ಮಕ್ಕಳು ಅಕ್ಕಿ ಹಾಗ ಅವಳು ಅಂತೆ ಸರಿ ಸರಿ ಬನ್ನಿ ತಿಂಡಿ ತಿನ್ನಿ ಇವರಂತೆ ಇಲ್ಲೇ ಕೂತ್ಕೊಂಡಿರು ನಾನು ಹನುಮಪ್ಪ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಏನು ಮೇಡಮ್ ಅಲ್ಲಿ ಭಯಂಕರವಾದ ಭೂತ ಇದೆ ಹೌದು ಪುಸ್ತಕದಲ್ಲಿ ಬರೆದಿದೆ ಬಂಡೆಗಳಲ್ಲಿ ನಿಜವಾಗ್ಲೂ ದೆಬ್ಬ ಇದೆ ನೀನೆಲ್ಲ ಬರ್ಕೂಡ್ದು ನೀನು ಆಟ ಆಡ್ಕೊಂಡು ಇಲ್ಲೇ ಇರು ನಾನು ಬೇಗ ಬಂದು ಬಿಡ್ತೀನಿ ಹಾ ಮಗು ಕಣ್ಣು ಬಿಟ್ಟ ತಕ್ಷಣ ಈ ಭಸ್ಮನ ಜೇನುತುಪ್ಪದಲ್ಲಿ ಕಲಸಿಕೊಡಿ ಪುನಃ ಬೆಳಗ್ಗೆ ಬಂದು ನೋಡ್ತೀನಿ ಪಂಡಿತ್ರೆ ಇನ್ಮೇಲಾದ್ರೂ ಮಗುನ ಒಟ್ರ ಹತ್ರನು ಹೊರಟ್ರ ಹತ್ರನು ಕೊಡಬೇಡಿ ಅಂತ ಹೇಳ್ಬಿಟ್ಟು ಹೋಗಿಪ್ಪ ಅತ್ತಿಗೆ ನನ್ಗ್ಯಾಕೋ ಭಯ ಮಾಡ್ತಾ ಇದೆ ನೋಡಿ ಹೇಗೆ ಬೆವರ್ತಾ ಇದ್ದಾಳೆ ಜ್ವರ ಬಿಡೋಕ್ ಮುಂಚೆ ಬೆವರೋದ ಚಿಕ್ಕಪ್ಪ ಭೂತ್ವಂತೆ ನಂಗೇನು ಭಯ ಇಲ್ಲ ಅಯ್ಯೋ ಜೈ ಜೈ ನಿನ್ನೆ ದುಸ್ಥಿತಿಗೆ ನಾನೇ ಕಾರಣ ಆಗೋಗ್ಬಿಡ್ತಲ್ಲ ಹನುಮಪ್ಪ ನನ್ ಜೈ ಜೀವ ನನ್ಗೆ ಉಳಿಸ್ಕೊಟ್ಬಿಡಪ್ಪ ನಿನಗೆ ಹಾಲು ಅಭಿಷೇಕ ಮಾಡಿಸ್ತೀನಿ ಕಣು ಒಡೆ ಸರ ಹಾಕಿಸ್ತೀನಿ ಕಣು ನನ್ ಜಗಿ ನನ್ಗೆ ಉಳಿಸ್ಕೊಡ್ಬಿಡಪ್ಪ ಜೈ ಜೈ ಅಮ್ಮ ದೊಡ್ಡ ದೊಡ್ಡ ಮೀಸೆ ಕೂತ್ಕೊಂಡ್ ಬರ್ತಾ ಇದ್ದಾನೆ
ಮೈನಲ್ ಕೊಬ್ಬೈತೆ ಅಂತ ಊರ್ನವ್ರನ್ನೆಲ್ಲ ಬೆದರಿಸಿ ಬೇಯಿಸಿ ಸಾಲದು ಅಂತ ಕೊನೆಗೆ ನಿಮ್ಮ ಅಣ್ಣನ ಮಗಳನ್ನು ಬಲಿ ತಗೊಂಡು ಬಿಟ್ಟಿಯಪ್ಪ. ಚಟ್ರೆ, ಉರಿಯೋ ಗಾಯದ ಮೇಲೆ ಉಪ್ಸುರ್ದಾಗ ಮಾತಾಡ್ಬೇಡಿ. ಅದು ಸರಿ ಅದು ಸರಿ. ಆ ಈಗ ಭತ್ತದ ಗಾಡಿ ಬಂದೈತೆ, ಖಾಲಿ ಮಾಡಿ ಗೋಡವನ್ನ ತುಂಬು. ಒಡ್ಡ ಒಳ್ಳೆಯವನಾಗೋದು, ಗೊಡ್ಡು ಪಿಳ್ಳೆ ಇಡೋದು, ಎರಡು ಒಂದೇ ದಿನ. ದೇಣಿ ಏನು ಭದ್ರಾ? ನನ್ನ ಮಗಳಿಗೆ ಗಂಡು ನೋಡ್ಬಿಟ್ಟೆ. ಹೌದಾ? ಮದುವೆ ಮಾಡ್ಬಿಡು. ತಾವು ಮೊದಲು ಮಾತು ಕೊಟ್ಟಂತೆ ತಾವೇ ಮುಂದೆ ನಿಂತು ಈ ಲಗ್ನ ಕಾರ್ಯ ನೆರವೇರಿಸ್ಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊಂತೀನಿ ಮಾಸ್ವಾಮಿ. ಭದ್ರ, ಹೆಣ್ಣೂ ಕೊಟ್ಟು ಕೈಯಿಂದ ಹಣಾನೂ ಖರ್ಚು ಮಾಡುವಂತ ಈ ಸಣ್ಣ ಸಂಬಂಧ ಯಾಕೋ ನಿನಗೆ? ಹಂಗಂದ್ರೆ ಅಲ್ಪ ಸ್ವಲ್ಪ ವಯಸ್ಸಾಗಿದ್ರು ಸರಿ, ಎರಡನೇ ಮೂರನೇ ಮದುವೆ ಮಾಡ್ಕೊಳಕ್ ಸಿದ್ಧವಾಗಿರೋ ಸಾವುಕಾರ ಗಂಡುಗಳನ್ನ ನೋಡಿ ಮದುವೆ ಮಾಡ್ಕೊಡೋ, ನಿನಗೆ ಹಣ ಸಿಗುತ್ತೆ. ಮಂಕೆ ಹೇಳಿ, ನನ್ನ ಮಗಳು ಪಾಳ್ ಮುರಿಯಪ್ಪನ್ನೇ ಹೇಳ್ಕೊಡ್ತೀರಾ? 30 ವರ್ಷದಿಂದ ನಿಮ್ಮ ಹತ್ರ ದುಡಿದಿದ್ದಕ್ಕೆ ಇದೇನಾ ನೀವು ಮಾಡೋ ಉಪಕಾರ? ಮದುವೆ ಸಮಯಕ್ಕೆ ಸಹಾಯ ಮಾಡ್ತೀನಿ ಅಂತ ಇದ್ದಿದ್ದೊಂದು ಮನೇಲಿ ಚಿಕ್ಕೊಂಡ್ಬಿಟ್ರಿ. ಮನೆ ಸಿಲ್ದ ಹೋಗ್ಬಿಟ್ರೆ ಇಲ್ಲ ಅಂತ ಹೇಳ್ಬಿಡಿ. ಅದು ಬಿಟ್ಟು ಮೂರನೇ ಮದುವೆ ಮಾಡ್ಕೊಡು ಅಂತ ಹೇಳೋದು. ನಮ್ಮಂತ ಬಡವರು ಹೊಟ್ಟೆ ಉರಿಸ್ತೇನೆ, ನಿಮ್ಗೆ ಒಳ್ಳೇದಾಗೋದಿಲ್ಲ ಗಣಿ, ಒಳ್ಳೇದಾಗ್ರೆ ಬಡವರು ಸುಳ್ಳು ಸೂರ ಮಾಡಿ ತಾಳ್ದು ಅಂತ ಇವ ಕೊಲೆ ಮಾಡಕ್ ಶುರು ಮಾಡ್ಬಿಟ್ರ. ಬೇಡ್ರು, ನಿಮ್ ದಮ್ಮ ಯಾಕಂಡ್ರು? ಇದೊಂದ್ಸಲ ನನ್ನ ಯಾಪತ್ತಿಂದ ಕಾಪಾಡ್ಬಿಡ್ರು. ಎಷ್ಟು ದುಡ್ಡು ಖರ್ಚಾದ್ರು ಸರಿ, ಅವನ್ನ ವೈದ್ಯರ ಮನೆಗೆ ಸಾಕ್ಷಿ ಗುಣ ಮಾಡಿಸಪ್ಪ. ನಿಮ್ದು ಅರಣ ಹಿಡ್ಕೋ ಹಿಡ್ಕೋ ಎತ್ತು. ನೀನ್ ಭಯಪಡ್ಬೇಡಮ್ಮ, ದೇವ್ರಿದ್ದಾನೆ. ರಾಜಣ್ಣ, ತುಂಬಾ ರಕ್ತಸ್ರಾವಾಗಿದೆ, ಇದು ಪ್ರಾಣಾಪಾಯ ಸ್ಥಿತಿ. ನಾನು ಮಾಡೋ ಮತ್ತು ಎಳ್ಳಷ್ಟು ಪ್ರಯೋಜನವಿಲ್ಲ. ಮೊದಲು ಆಸ್ಪತ್ರೆಗೆ ಹಾಕಿ 100 ರೂಪಾಯಿ ಖರ್ಚು ಮಾಡಿ ಸೂಜಿ ಮದ್ದು ಕೊಡಿಸಿದ್ರೇನೆ ಉಳಿಯೋದು, ಇಲ್ಲದ್ರೆ ಉಳಿಯೋದಿಲ್ಲಪ್ಪ. 100 ರೂಪಾಯಿ ದನನ ದನ ಇವಾಗ ದುಡ್ಡಿಗೇನು ಮಾಡೋದು? ಏನು ಮಾಡೋದಪ್ಪ, ಭಗವಂತನಿಗೆ ಗೊತ್ತು. ನಾನು ಸಿಕ್ಕಾಬಿಟ್ಟೆ ದಾನ ಧರ್ಮ ಮಾಡ್ತೀನಿ ಅಂತ ನಮ್ಮ ಚಿಕ್ಕಪ್ಪ ಕಬ್ಬಿಣಪೆಟ್ಟಿಗೆ ವೀರ್ತಿಯನ್ನು ಸ್ವಂತಕ್ಕೆ ಸೇರಿಸ್ಬಿಟ್ಟಿದ್ದಾನೆ, ಅದನ್ನು ನಾನು ಮುಟ್ಟ ಹಾಗಿಲ್ಲ. ಈಗ ನೀನು ನಮ್ಮ ಚಿಕ್ಕಪ್ಪನ ಹತ್ರ ಹೋಗಿ ನಿನ್ನ ಕೈ ಒರೆಸಿ ಬಾಯಿ ಒರೆಸಿ ಉಪಯೋಗಿಸ್ತರೆ ಗ್ಯಾರಂಟಿ ಹಣ ಬರುತ್ತೆ. ನಿನಗೋಸ್ಕರ ನಾನು ತೋಪನ ಹತ್ರ ಕಾಯ್ತಿರ್ತೀನಿ. ಅದ್ರ ಹೋಗು. ಶೆಟ್ರೆ 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 ಏನು ರಾಜ ಭದ್ರಯ್ಯ ತುಂಬಾ ಅಪಾಯದಲ್ಲಿದ್ದಾನೆ. ಶೆಟ್ರೆ, ಈಗಲೇ 200 ರೂಪಾಯಿ ಹಣ ಕೊಟ್ರೆ ಅವನು ಪ್ರಾಣ ಉಳಿಸ್ಕೋಬಹುದು. 200 ರೂಪಾಯಿ ರಾಜ, ಅವನು ಪ್ರಾಣ ಯಾಕೋ ಉಳಿಸ್ಕೋಬೇಕು? ಏನಂದೆ ಇಲ್ಲ ಅಲ್ಲೋ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ 200 ರೂಪಾಯಿ ದಂಡ ಹಾಕೊಡು ಅಂತೀಯೋ? ಅಲ್ಲೋ, ಅವನು ಉರುಳಿ ಬಿದ್ದ ಮುಗೇಟ್ ಆಗೋಯ್ತು. ಒಂದಿಡಿ ಉಪ್ಪು ತಗೊಂಡೋಗು, ಕಾಪಡ ಕೊಡಿಸು. ರಾಜ, 5 ರೂಪಾಯಿ ತಗೊಂಡೋಗಿ ಅವನ ಮೂಗತ್ರ ಹಾಗೇ ಬೀಸಿ ಗಾಳಿ ಹಾಕು. ಪಕ್ಕನೆ ಎದ್ದು ಕೂತ್ಕೋತಾನೆ, ಕೆಟ್ಟ ನಿನ್ ತಮ್ಮ ನನ್ಗೆ ವಾಪಸ್ ಕೊಟ್ಬಿಡು. ನಿಮ್ಗೊಂದೊಟ್ಟ ಟೀ ಕೊಡ್ತೀನಿ ನಿನ್ ಜನ್ಮ. ಆ ಬಡ್ಜಿವ ಈಗಲೂ ಆಗುವಂತ ಜೋತಾಡ್ತಾರವಾಗ ಜೋಲೆ ಮಾತಾಡ್ತೀಯ. ಮೊಸಲೆ ಮುಖದವನೇ, ಏ ನೀನ್ ಆಗಲೇ ಕೈ ಮುಗಿದ್ ಕೊಡ್ತೀನಿ ಅಂತ ಹೇಳ್ದಣ, ಮರ್ಯಾದೆ ಯಾಕೆ ಕೊಡ್ತೀಯೋ ಇಲ್ಲೋ? ಲೇ, ಅವನು ಕೊಬ್ಬತ್ತಿ ಕೂ ಗಾಡಿ ಉರುಳಿ ಬಿದ್ರೆ ನಾನು ಯಾಕೋ ಹಣ ಕೊಡ್ಬೇಕು? ಕೊಡಕ್ಕಿಲ್ಲ ಕಣೋ. ಲೋ ರಾಜ, ನಿನ್ ಪ್ಲಾನ್ ಅಲ್ಲ ನನಗೆ ಗೊತ್ತು ಕಣೋ. ಅವನ ಹೆಸರಲ್ಲಿ ನನ್ನ ಹತ್ರ ಹಣ ತಗೋಬೇಕು ಅಂತಿದ್ಯಾ? ನಡಿಯಕ್ಕಿಲ್ಲ ಕಣೋ, ನಡಿಯಕ್ಕಿಲ್ಲ. ಒಂದು ಪೈಸಾನು ಕೊಡಕ್ಕಿಲ್ಲ. ಕೊಡೋದಿಲ್ಲ, ಕೊಡಲ್ಲ. ಏ, ನಿನ್ನ ಹತ್ರ ಹ್ಯಾಕ್ ತಗೋಬೇಕು, ನಾ ತಗೋತೀನಿ ಕಣೋ, ತಗೋತೀನ ಮರಿ. ಆ ತಗೋತೀನಿ ಅದು ಸರಿ. ಅನ್ನ ಕೂಡ ಶೆಟ್ಟು ಮನೆ ಕನ್ನ ಹೊಡಿತೀರ. ರಾಣಿ, ನೀ ಇದೆಲ್ಲ ತಲೆ ಇಡಬೇಡ, ಹೋಗು ಮರ್ಯಾದೆ. ಯಾಕಮ್ಮ ಇಷ್ಟು ಗಾಬರಿಯಾಗಿ ಓಡ್ ಬರ್ತಾ ಇದೀಯಾ? ನಿನ್ ಮೈದಾನು ಆ ಜಾಣನು ಇವತ್ತು ರಾತ್ರಿ ಶೆಟ್ರ ಮನೆ ಕೊಳ್ಳೆ ಹೊಡಿತಾರಂತೆ. ಏನಂದೆ? ಹೋಗೆ ಹೋಗೆ ಹುಚ್ಚಿ, ನಮ್ ರಾಜಣ್ಣನಿಗೆ ಆ ತರಹ ಬುದ್ಧಿ ಕನಸಿನಲ್ಲೂ ಹುಟ್ಟಲ್ಲ. ಇಲ್ಲಕ್ಕ, ಅವರಿಬ್ರು ಮಾತಾಡ್ತಾ ಇದ್ದದ್ ನಾನು ಕಿವಿಯಾರ ಕೇಳ್ದೆ. ಬೇಡ ಅಂತ ಬೇಡ್ಕೊಂಡೆ, ಕೇಳಲಿಲ್ಲ, ಹೊರಟೋದ್ರು. ಇದೇನ್ ಗ್ರಹಚಾರ ಅಂದ್ರೆ, ನಮ್ ರಾಜಣ್ಣನ್ಗೆ ಯಾಕೆ ಈ ಬುದ್ಧಿ ಬಂತು? ಇರು ಇರು, ನಾನ್ ಹೋಗಿ ನೋಡ್ಕೊಂಡ್ ಬರ್ತೇನೆ. Thank you.
ರಾಜ ಓಡ್ತಿದ್ದಾರೆ, ಅವ್ರ ಅಣ್ಣ ಮೆರ್ಕೊಂಡ್ಬಿಟ್ಟಾರೆ. ಈಗ ಏನ್ ಮಾಡಿ ಯಾಕೆ ಇನ್ನೊಂದು ಹಿಂದೆ ತಂದ್ರೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ನನ್ನ ಮನೆ ಕಳ್ತನ ಮಾಡೋದ್ ಕಲ್ತಿದ್ದೀರಾ? ಎಷ್ಟು ದಿವಸದಿಂದ ಮಾಡ್ಕೊಂಡಿದ್ರು ಈ ಪ್ಲಾನ್ ಅನ್ನ? ಅಯ್ಯೋ, ನಾನು ಕಳ್ತನ ಮಾಡೋದಕ್ ಬರ್ಲಿಲ್ಲ ಸೆಟ್ರೆ. ಇನ್ನೇನ್ ಕಣ್ಣ ಮುಚ್ಚಾಲ ಆಡೋಕ್ ಬಂದಿದ್ದೀರೇನೋ? ಏ, ಕೇಳ್ಕೊಂಡು ನಡೀರ ಒಳಗಡೆ. ರಾಜಾ ಏನಯ್ಯ, ನೀನ್ ನಿಂತಿದ್ಯಾ ಅಂತ ಹಣ ಸಾಕ್ರೆ ಅಲ್ಲಿ ಮಣ್ಣ ನಿಂತಿದ್ದಾನೆ, ಅದಕ್ಕೆ ಎದುರ್ಕೊ ನಾನು ಓಡ್ಬಿಟ್ಟೆ. ಗೊತ್ತಿಲ್ಲ ಬಂದಿದ್ದೀನಿ, ಮೊದಲು ಆ ಮುದುಕು ನೋಡ್ ಸಾರ. ಅವಯ್ಯ ಏನ್ ತೊಟ್ಟಣ್ಣ, ಶೆಟ್ರ ಮನೆ ಕಳ್ತನದಲ್ಲಿ ನಿಮ್ ಯಜಮಾನರು ಸಿಕ್ಬಿದ್ದವ್ರೆ. ಏನಂದ್ರೆ ನಮ್ಮ ಯಜಮಾನ ಕಳ್ತನ ಮಾಡಿದ್ರೆ? ಕಳ್ತನದ ಹಣದ ಜೊತೆನಲ್ಲಿ ನಿಮ್ ಯಜಮಾನರನ್ನು ಹಿಡಿದಾಕಿದ್ದಾರೆ. ಅದು ಅಲ್ಲದೆ ಊರ್ನವರೆಲ್ಲ ಸೇರಿ ಪಂಚಾಯಿತಿ ನಡೀತಾ ಇದೆ. ಅಯ್ಯೋ ಗ್ರಹಚಾರವೇ, ನಮ್ಮ ಮಾನ ಮರ್ಯಾದೆ ಇಲ್ಲ, ಪಂಚಾಯಿತಿ ಪಾಲಾಯ್ತೆ. ನಡೆಯಕ್ಕ ಹೋಗಿ ನೋಡೋಣ. ಏನ ರಂಗಣ್ಣ, ಮಂಡಿನ ಕೆಲಸದಲ್ಲಿ ಕಷ್ಟ ಪಡೋದು ಯಾಕೆ ಅಂತ ಸಲೀಸಾಗಿ ಕನಗತ್ರಿ ಕೆಲಸ ಕಿಳಿದು ಬಿಟ್ಟೇನೆ? ಕಳ್ಳ ಕಳ್ಳ ಸಾಕು, ನಿಲ್ಸಿ. ಯಾರ ನೋಡಿ ಏನ್ ಮಾತಾಡ್ತಾ ಇದ್ದೀರಾ? ನನ್ ಗಂಡನ್ ಕಳ್ಳ ಅನ್ನೋರು ನಾಲ್ಗೆ ಸೇದೋಗುತ್ತೆ. ಅಮ್ಮ ತಾಯಿ, ಧರ್ಮಪತ್ನಿ ಆದವಳಿಗೆ ಗಂಡನ ಮೇಲೆ ಭಕ್ತಿ ಪ್ರೀತಿ ಇರಬೇಕಾದ್ದೇ, ಆದ್ರೆ ಅವನ ರೀತಿ ನೀತಿ ಮೇಲೆ ಸ್ವಲ್ಪ ಕಣ್ಣಿಡ್ಬೇಕಾದ ಧರ್ಮ ಅಲ್ವೇಮ್ಮ? ಈಗ ಆ ಸಾಮಿನ ಗಂಟು ಸಮೇತ ಹಿಡಿದು ನಿಲ್ಸಿದ್ದೀನಿ, ನೀನೇ ನ್ಯಾಯ ಹೇಳು. ಏನ್ ನಡೀತು ನಿಜ ಸ್ಥಿತಿ ಹೇಳಿ ಅಂದ್ರೆ ಯಾತ್ಮವನಾಗಿದ್ದೀರಾ? ರಾಜ ಇಲ್ಲಿ ಮಾತಾಡಿ. ರಂಗಣ್ಣವ್ರೆ, ಮಾತಾಡದೆ ಮೂಗ್ನಾಗ ನಿಂತಿದ್ರೆ ನ್ಯಾಯ ಪಂಚಾಯಿತಿ ನೀವೇ ಅಪರಾಧಿ ಅಂತ ತೀರ್ಮಾನ ಮಾಡ್ಬಿಡುತ್ತೆ. ಏನ್ ನಡೀತು ಹೇಳ್ರಪ್ಪ. ಅಲ್ಲ ಅವನೇನು ಹೇಳೋದು, ನಾನೇ ಹೇಳ್ತಾ ಇದ್ದೀನಲ್ಲೋ. ಒಳ್ಳೆ ಮಾತಿನಿಂದ ನಾನು 1,000 ರೂಪಾಯಿ ತಂದು ನೆಲ ಉರು ಬೀಡದೆ ಹೋದ್ರೆ ಪೊಲೀಸ್ ತೋನ್ ಕರೆಸಿ ಅಣ್ಣ ತಮ್ಮಂದಿಬ್ಬಿಡ್ದು ಬೇಡಿ ಹಾಕಿಸ್ಬಿಡ್ತೀನಿ. ಅಯ್ಯೋ ಸೆಟ್ರೆ, ಅಂತ ಕೆಲಸ ಮಾಡ್ಬೇಡಿ. ನಿಮ್ ತಮ್ಮಯ್ಯೋ ಅಕ್ಕ ಹೇಳಿ, ಇಂಥ ಅಯೋಗ್ಯರ ಕಾಲನ ನಿನ್ನಂತ ಹೆಂಗ್ ಹಿಡಿಬೇಕಾದಿಲ್ಲ. ಶೆಟ್ರೆ, ನಿಮಗ್ ಬೇಕಾದ 1,000 ರೂಪಾಯಿ ತಾನೆ, ಅದಕ್ಕೆ ಬದಲು ತಗೊಳ್ಳಿ ಒಡವೆನ. ರಾಣಿ, ಇದೆಲ್ಲ ಏನಮ್ಮ? ಬೇಡಮ್ಮ, ನೀವು ಸುಮ್ಮನೆ ರೇಖ ತಗೊಳ್ಳಿ. ಪರವಾಗಿಲ್ಲ, ಹಳೆ ಒಡವೆ ಆದ್ರೂ ಅಪ್ಪಟ ಚಿನ್ನವೆ. ರಂಗಣ್ಣ, ಇನ್ನು ಮೇಲಾದ್ರೂ ಈ ಅಭ್ಯಾಸವಿಲ್ಲದ ಕಣ್ಣಗತ್ರಿ ಕೆಲಸ ಬಿಟ್ಟು ಬಿಟ್ಟು ಮಾಮೂಲಾಗಿ ಮಣ್ಣು ಬಣ್ಣ ನಂಬ್ಕೊಂಡು ಮರ್ಯಾದೆಯಿಂದ ಬಾಳು ಹೋಗು. ನೀವು ಅಷ್ಟೇ ಈ ಊರಿಗೆ ಉಪದೇಶ ಮಾಡೋದು ಬಿಟ್ಬಿಟ್ಟು ನುಡಿದಂತೆ ನಡೆಯೋದನ್ನ ಕಲ್ತ್ಕೊಳ್ಳಿ. ಬಾಕ, ಅದು ಸರಿ ಅದು ಸರಿ. ಮೀನಾಕ್ಷಿ, ರಾಜ ಕಳತನ ಮಾಡಿದಾನೆ ಅಂದ್ರೆ ನಾನು ನಂಬಲಾರೆ. ಅವನ್ ನೋಡಿ ವಿಷಯ ತಿಳ್ಕೊಂಡು ಬರ್ತೀನಿ, ನೀವು ಮನೆಗೆ ಹೋಗಿ. ಜಾಣ, ನಾವು ಪಟ್ಟ ಕಷ್ಟವೆಲ್ಲ ವ್ಯರ್ಥವಾಗುತ್ತೆ. ರಾಜಣ್ಣ, ರಾಜಣ್ಣ 1,000 ರೂಪಾಯಿ ಕದ್ದಿದ್ದಾನೆ ಅಂತ ನಿಮ್ಮ ಅಣ್ಣನ ಶೆಟ್ಟಿ ಹಿಡಿದಾಕಿದ್ದಾನೆ. ಊರ್ ಪಂಚಾಯಿತಿ ಮಾಡಿ ಅವಮಾನ ಮಾಡ್ಬಿಟ್ನ ರಾಜಣ್ಣ. ನಿಮ್ಮ ಅತ್ತಿಗೆನೋ ಆ ರಾಣಿನೋ ಚಿನ್ನದ ಒಡವೆಲ್ಲ ಆಡ್ಬಿಟ್ಟು ಈಗ ತಾನೇ ಬಿಡಿಸಿ ಕರ್ಕೊಂಡೋದ್ ರಾಜಣ್ಣ. ಮನುಷ್ಯ ಬರದೆ ಮರಕ್ ಬರಲ್ಲ. ಮೊದಲು ನಿಮ್ಮ ಅಣ್ಣನ ವಿಷಯ ಗಮನಿಸು. ಈ ವಿಷಯ ನನಗೆ ಸದ್ಯ 200 ರೂಪಾಯಿ ತಗೊಂಡಿದ್ದಾನೆ. 1,000 ರೂಪಾಯಿ ಬಾಳುತ್ತದೆ, 200 ರೂಪಾಯಿಗೆ 1,000 ರೂಪಾಯಿ ನೋಡಿದೆ. ಇದು ಒಂದು ತರಹ ಲಾಭದ ವ್ಯಾಪಾರವೇ. ಶೆಟ್ರೇ, ರಾಜ ತಗೊಳ್ಳಿ, ಸರಿಯಾಗಿದೆ ಅಂತ ಎಣಿಸ್ ನೋಡ್ಕೊಳ್ಳಿ. ನಿಮ್ 200 ರೂಪಾಯಿ ಬೇಡ ಅಂತ ಆ ಭದ್ರಯ್ಯ ಪ್ರಾಣ ಬಿಟ್ಬಿಟ್ಟ. ಪಾಪ, ಆಯಸ್ಸು ಮುಗಿದಿತ್ತು. ಇವತ್ತು ನಿಮ್ಮ ಆಯಸ್ಸು ಮುಗಿತ್ತು ರಾಜ. ಚಂಡಾಲ, ನಾನು ನಮ್ಮಣ್ಣ ಕೊಳ್ಳೆ ಹೊಡೆಯವರು ಕಳ್ಳರು ಅಂತ ಊರ್ ಪಂಚಾಯಿತಿ ಮಾಡಿಸಿ ನಮ್ಮಣ್ಣ ಅತ್ತೆ ಕಣ್ಣೀರಿಸಿ ನಮ್ಮ ನೆಂಟ್ರ ಮನೆ ಹೆಣ್ಣಿನ ಒಡವೆಯನ್ನು ಕಬಳಿಸಿದ ಕೇಳಿಗ. ಲೇ, ಮರ್ಯಾದೆ ಕೇಳ್ತಾ ಇದ್ದೀನಿ, ಜೇಬ್ನಲ್ಲಿರೋ ನನ್ನ ರಾಣಿ ಒಡವೆನ ಕೊಟ್ಟುಬಿಡು. ಏ, ನನ್ನ ಹತ್ರ ಜಬರ್ದಸ್ತಿ ಮಾಡಿ ಹೆದರಿಸಿ ಒಡವೆ ಕಿತ್ಕೊಂಡು ಹೋಗಿ ಬಂದಿದ್ಯಾ? ನಿನ್ನ ಜೂರಸ್ ಕೆಳ ಜಗ್ಗೋನಲ್ಲೋ ನಾನು, ನನ್ನ ಪ್ರಾಣ ಹೋದ್ರೆ ಈ ಒಡವೆ ಕೊಡೋ. ಈಗಲೇ ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ, ಅವನ ಕಾಲಲ್ಲಿ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೋಬೇಕು. ಎಲ್ಲು ಪ್ರತಿಮೆ, ಭಗವಾನ್ ಶೆಟ್ಟಿ ಪ್ರತಿಮೆ. ನೀನೇನ್ ದೇವರೇ ದೊರೆಯೇ ದಾರಿಯೇ ದುರ್ವಿಷ್ಣೆ, ನಿನ್ಗಾಕೋ ಸ್ಮಾರಕ. ನೀನ್ ಉಸಿರಾಡಿದ ಕಡೆ ವಿಷ, ನಿನ್ ಹೆಸರು ಎತ್ತಿದ್ರೇನೆ ಮನೆ ನಾಶ, ನೀನು ಕಣ್ಣಿಟ್ಟ ಕಡೆ ಕ್ಷಾಮ, ನಿನ್ ನೆರಳು ಬಿದ್ದೇನೆ ನರಕ. ನಿನ್ನಂತ ಪಿಶಾಚ ಮನುಷ್ಯನ ಪ್ರತಿಮೆ ಪುಡಿ ಪುಡಿ ಆಗ.
ಅಯ್ಯೋ ಬಾಬಿ, ನಿಂಗೇನು ಹುಚ್ಚಿಗಿಚ್ಚು ಕೆರಳ್ತೇನೋ? ಕುಂಬಾರನ ವರ್ಷ ದೊಣ್ಣೆ ನಿಮಿಷವನ್ನು ಹಾಗೆ ಮಾಡಿಬಿಟ್ಟಿಯಲ್ಲೋ. ಈ ಪ್ರತಿಮೆಯನ್ನು ಕೊಟ್ಟು ಬರೋ ಹಣದಿಂದ ರಾಧೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಅವರು ಹಗಲು ರಾತ್ರಿ ಖರ್ಚು ಬಿಟ್ರಲ್ಲೋ. ಅತ್ತಿಗೆ, ಆ ಹಣದಿಂದ ಏನಾದರೂ ರಾಧೆ ಮದುವೆ ಆಗಿದ್ದಿದ್ರೆ ರಾಧೆ ತಲೆ ಪಟ್ಟಂತ ಕಿತ್ತೋಗುತ್ತೆ. ಅಯ್ಯೋ ಕೇಳ್ಗ, ಮಾಡಬಾರದು ಮಾಡಿ ಅನಿಶ್ಚಿತ ಕೆಟ್ಟ ಮಾತಾಡ್ತೀಯ. ಹೀಗೆಲ್ಲ ನಮ್ಮನ್ನು ಹೊಟ್ಟೆ ಉರಿಸೋದಕ್ಕಿಂತ ಒಂದೇ ಸಲ ಸುಟ್ಟು ಬೂದಿ ಮಾಡಿ ಎಳ್ಳು ನೀರು ಬಿಟ್ಬಿಡು. ಅಯ್ಯೋ ಅತ್ತಿಗೆ, ನಾನು ಹೇಳೋದನ್ನು ಸ್ವಲ್ಪ ಕೇಳ. ಅತ್ತಿಗೆ ಅತ್ತಿಗೆ, ಅಣ್ಣ ಅನ್ನೋ ಅಭಿಮಾನ ನೀನ್ ನಿಜವಾಗಿದ್ದಿದ್ರೆ ನೀನಿಂತ ಮನೆಹಾರ ಕೆಲಸ ಮಾಡ್ತಾ ಇರಲಿಲ್ಲ ಕಣೋ. ಅಯ್ಯೋ ಅತ್ತಿಗೆ, ದೇವ್ರಂತ ನನ್ನ ಗಂಡನ್ಗೆ ಕಳ್ಳ ಅನ್ನೋ ಕೆಟ್ಟ ಹೆಸರು ಕೊಡ್ಸಿದ್ ಸಾಲ್ದೇನು? ಅತ್ತಿಗೆ, ನೀನ್ ನನ್ನ ಹಕ್ಕರಿ ಬೇಡ. ನಿನ್ ಮುಖ ನೋಡಕ್ಕೆ ನಂಗೆ ಬೇಜಾರು, ನಿನ್ ಕೊರಳು ಕೇಳಕ್ಕೆ ನಂಗೆ ಅಸಹ್ಯ. ಅತ್ತಿಗೆ, ಚಿಕ್ಕಮ್ಮ ಅವರೆಲ್ಲಿದ್ದಾರ ಹೋಗಿ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಅತ್ತಿಗೆ 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 ಹೋಗ್ಬೇಡ ಅತ್ತಿಗೆ ಅತ್ತಿಗೆ. ಮದ್ದಣ್ಣ, ಮನೆ ಹಾಲ್ ಮಾಡಿ ಮೊಸಳೆ ಕಣ್ಣಿಡಕ್ಕಿಂತ ಮುಸ್ಕ ಹಾಕೊಂಡು ಮನೆ ಬಿಟ್ಟು ತೊಲಗು, ಮತ್ತೆ ಬರಬೇಡ. ಅತ್ತೆ, ಇದು ನಮ್ಮ ಮತ್ತೆ ಮನೆ, ನಾನು ಇಲ್ಲಿಂದ ಹೊರಗಾಗಕ್ಕೆ ನಿಮ್ಮ ಮಾತಿರಲಿ, ನಮ್ಮ ಮಣ್ಣಿಗೂ ಅಧಿಕಾರವಿಲ್ಲ. ಲವ್, ನಿಮ್ಮ ಅತ್ತಿಗೆನೆ ನಿನ್ ಮುಖ ನೋಡಕ್ ಬೇಜಾರು ಅಂತ ಹೇಳಿ ಹೋದ್ಲಲ್ಲಪ್ಪ, ಇನ್ನು ಯಾಕ ಇಲ್ಲಿ ನಿಂತಿದೀಯ? ಚೀಕ್ ಕತ್ತೆ, ಹೊರಗೆ ಹೋಗುತ್ತ ಒದಿಸ್ಕೊಂಡು ಹೋಗ್ಬೇಕು ಅಂತಿದೀಯ? ಹ್ಮ್, ಹಾಗೆ ಆಗ್ಲಿ, ಒಬ್ಬರು ಇಳಿಯತ್ತೆ. ಅತ್ತೆ, ನಿಮ್ ಮಾತು ನಿಜ, ನನ್ನ ಅತ್ತಿಗೆ ಹೇಳಿದ ಮಾತು ನನ್ಗೆ ಈಗ ಅರ್ಥವಾಗ್ತಾ ಇದೆ. ನನ್ನ ತಲೆಯಲ್ಲಿ ತುಂಬಿರೋದ್ ಮೆದಲಲ್ಲ, ಜೇಡಿ ಮಣ್ಣು. ನಾನು ಯಾರು ನನ್ನ ಹೆತ್ತ ತಂದೆ ತಾಯಿ ದೈವ ಅಂತ ತಿಳ್ಕೊಂಡು ಇಷ್ಟು ದಿವಸ ಈ ಮನೇಲಿತ್ತು. ಅಷ್ಟೇ ನನ್ನ ದೂರ, ಇನ್ಮೇಲೆ ನಾನು ಈ ಮನೇಲಿ ಇರಬಾರ್ದು. ರಾಧಾ ರಾಧಾ, ಹೋಗೋಣ. ನೀವೇ ಮನೆ ಬಿಟ್ಟು ಹೋಗ್ಬಿಡುದು. ಹೌದಣ್ಣ, ಅಣ್ಣ ಚಿಂತಿರುವಾಗ ನಾವು ಹಾಗೆಲ್ಲ ಮನೆ ಬಿಟ್ಟು ಹೋಗ್ಬಿಡುದು. ಹೆಚ್ಚಿಗೆ ಮಾತಾಡಿದ್ರೆ ಹೆಗಲು ಮುರಿದು ಬಿಡ್ತೀವಿ. ನಮ್ಗೆ ಯಾರು ಇಲ್ಲ ಕಡೆ, ನಾವು ಅನಾಥರು, ದಿಕ್ಕಿದ್ದವರು, ತಪ್ಪಲಿಗಳು. ಬಾರೆ ಹೋಗೋಣ. ರಾಜಾ ರಾಜಾ, ದಯವಿಟ್ಟು ದುಡುಕ್ಬೇಡಿ. ನಮ್ಮ ಯಾರು ತಡಿಬೇಕಾಗಿಲ್ಲ, ದೇಶ ದೊಡ್ಡದಾಗಿದೆ, ವಯಸ್ಸು ಬೇಕಾದಷ್ಟು. ಹಾಗಾದ್ರೆ ನಮ್ಮ ರಾಜನ ಕದಿಲಿಲ್ಲ? ಹೋಗೆ ಹುಚ್ಚಿ, ನಿನ್ನ ಕೈ ತುತ್ತು ಅನ್ನ ತಿಂದ ಕಳ್ಳ ಕೂಡ ಒಳ್ಳೆಯವನಾಗ್ತಾನೆ. ಇಂಥದ್ರಲ್ಲಿ ನನ್ನ ತಮ್ಮ ನೀನು ಸಾಕಿದ ಹುಡುಗ, ಅವನು ಕದೀತಾನೆ. ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತ ನಮ್ಮ ಹುಡುಗನ ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ. ಬಾ ಬಾ ಬಾ. ರಾಜಾ ರಾಜಾ! ಅಯ್ಯೋ ರಾಮ, ಅವನೆಲ್ಲಿದ್ದಾನೆ ಅಂತ ಈಗ ಅರ್ಚ್ಕೋತಿದ್ದೀರಪ್ಪ? ಅವನು ಕೋಪಿಸ್ಕೊಂಡು ಮನೆ ಬಿಟ್ಟು ಹೋಗಿ ಎಷ್ಟೋ ಹೊತ್ತಾಯ್ತು. ಏನ್ ಹೀಗಂತಿದ್ದೀರಿ ಚಿಕ್ಕಮ್ಮ? ನಾವು ಹೋಗೋವಾಗ ಇಲ್ಲೇ ತಾನೇ ಇದ್ದ? ಇದ್ದ. ನೀನ್ ಹೇಳ್ದಿಯಲ್ಲ, ನಿನ್ ಕೊರಳು ಕೇಳೋಕೆ ಅಸಹ್ಯ ಅಂತ ಆ ಮಾತನೇ ದೊಡ್ಡದ್ ಮಾಡ್ಕೊಂಡು, ಅಯ್ಯೋ ಇನ್ಮೇಲೆ ನನಗೆ ಯಾರಿದ್ದಾರೆ, ನನ್ ತಬ್ಲಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೊರಟೇ ಹೋದ. ನಿನ್ನ ಮಾತು ಕೋಪಿಸ್ಕೊಂಡು ಅವನು ಎಂದೂ ಮನೆ ಬಿಟ್ಟು ಹೋದವನೇ ಅಲ್ಲವಲ್ಲ? ಅವನ್ ನಾನೇನಂದ್ಬಿಟ್ಟೆ, ನಿಮ್ಮ ಅಣ್ಣನ್ಗೆ ಇಷ್ಟು ದೊಡ್ಡ ಕೆಟ್ಟ ಹೆಸರು ತಂದ್ಬಿಟ್ಟಿಲ್ಲ ಅಂತಂದೆ. ಅದು ತಪ್ಪೆ. ಸಾಕಿ ಸಲಹದವಳಿಗೆ ಅವನ್ನೊಂದು ಮಾತನ್ನು ಇಷ್ಟು ಕೂಡ ಅಧಿಕಾರ ಇಲ್ವೇ? ನೀನ್ ಇಷ್ಟು ಮಾತ್ರ ಅಂದಿದ್ರೆ ಅವನ್ ಹೇಗೆ ಮನೆ ಬಿಟ್ಟು ಹೋಗ್ತಿದ್ದ? ಕರಿ ರಾಧೇನ. ಅಯ್ಯೋ, ಅವಳೆಲ್ಲಪ್ಪ ಇದ್ದಾಳೆ, ಅವಳನ್ನು ಜೊತೆಲಿ ಕರ್ಕೊಂಡು ಹೊರಟೆ. ಅಯ್ಯಯ್ಯೋ, ಇದೇನ್ ಅನ್ಯಾಯ! ವಯಸ್ಸು ಬಂದ ಹೆಣ್ಮಗಳ ಹೊಸಲ್ ದಾಟಿಸಿ ಕರ್ಕೊಂಡು ಹೋಗ್ಬಿಟ್ನಲ್ಲ. ರಾಧೇನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಪಾಡ್ಕೊಂಡು ಬನ್ನಿ. ಎಲ್ಲಿ ಕರ್ಕೊಂಡು ಬಂದು ಏನಾದ್ರು? ಮೀನಾಕ್ಷಿ, ನಮ್ಮ ರಾಜ ನಮ್ಮನ್ನು ಬಿಟ್ಟು ಹೋದ್ರೆ ಅವನು ಹಾಗೆಲ್ಲ ನಮ್ಮನ್ನು ಬಿಟ್ಟು ಹೋಗೋವನಲ್ಲ. ನಮ್ಮ ರಾಜ ನಮ್ಮನ್ನು ಬಿಟ್ಟು ಹೋಗೋವನೇ ಅಲ್ಲ. ಹಿತ್ತಲ ಭಾಗ ತೆಗೆದಿರು, ಮಾಮೂಲಂತೆ ಬಂದರೂ ಬರ್ತಾನೆ. ಈಗೊಳ್ಳೆ ತಮಾಷೆ ಚೆನ್ನಾಯ್ತಲ್ಲ, ಸ್ವಂತ ಮಗ ದೇಶ ಅಂತ ಹೊರಟು ಹೋದ ತಂದೆ ತಾಯಿ ಹಾಗೆ ಗಂಡ ಹಿಡಿಬ್ರು ಹೀಗೊಳ್ಳೆ ಹಾಕಿದ್ದೀರಲ್ಲ, ಕತ್ತೆ ಹೋದ್ರೆ ಬಾರ ಹೋಯ್ತು ಅಂತ. ನಿಮ್ ಚಿಕ್ಕಮ್ಮನ ಮಾತಾಡಬೇಡ ಅಂತ ಹೇಳು, ನನಗೆ ಹುಚ್ಚ ಹೆಂಗು ಬಿಡುತ್ತೆ. ಇಂಥ ಮಂಗ್ಳಿ ಅಂತ ಹೆಂಗಸರಿದ್ದಲೆ ಹಾಲಿನಂತ ಸಂಸಾರಗಳು ಹಾಳಾಗ್ಕೋಬೋದು, ಹಾಳಾಗ್ಬೋದು. ಗೂಡಿನಲ್ಲಿ ಒಂದು ಬಾನಾಡಿ ಅದು ಹಾಡು ಅದು ಹಾಡುತ್ತಲೀ ಇರೆ ಮೆರೆದಾಡಿ.
ನನ್ನಲ್ಲಿ ಇಂದು ನೊಂದಿತ ಮಾಸನ್ನ ಬಾನಾಡಿ ಗೂಡಿನಲ್ಲಿ ಒಂದು ಬಾನಾಡಿ ಅದು ಹಾಡುತ್ತಲಿ ತೋರ್ಕೊಂಡು ಹೋಗೇ ಬಿಟ್ಟ ಅಂತ ಕಾಣುತ್ತೆ. ನನ್ನ ರಾಜ ಇಷ್ಟು ಬೇಗ ಇಷ್ಟೊಂದು ಬದಲಾವಣೆ ಆಗ್ತಾನೆ ಅಂತ ಕನಸಿನಲ್ಲೂ ಇರ್ತಿರ್ಲಿಲ್ಲ. ಬಾಗ್ಲು ಯಾರೋ ಸಂಬಂಧ ಹಿಡ್ ಕರೀತಾ ಇದ್ದಾರೆ. ಧೈರ್ಯವಾಗಿ ಹೋಗಿ ಬಾಗಿಲು ತೆಗೆದೇ ಬಿಡ್ತೀನಿ ಬಿಡ್ತೀನಿ. ಏನಪ್ಪ ಇಷ್ಟು ವರ್ಷಕ್ ಮೇಲೆ ಆದ್ರೆ ಸೋದರ ಮಾವ ನೆನಪಾಯ್ತು ನಿಮಗೆ? ಏನೋ ರಾಜ ತಂಗಿನೂ ಕರ್ಕೊಂಡು ಬರೀ ಕೈಲಿ ಬಂದಿರೋದು ನೋಡಿದ್ರೆ ಏನಿನ್ ಸಮಾಚಾರ ಒಂದು ಅರ್ಥವಾಗ್ತಾ ಇಲ್ಲ. ಅದೆಲ್ಲ ಆಮೇಲೆ ಹೇಳ್ತೀನಿ ಮಾವ. ಇವ್ರು ಯಾರು? ಅತ್ತೆ. ನಿಮ್ಮತ್ತೆನಾ? ನಿಮ್ಮತ್ತೆ ಕಂಡ್ರಪ್ಪ. ಹೋಗಮ್ಮ ರಾಜ ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡು. ಹೋದ ತಿಂಗಳು ಹುಣ್ಣಿಮೆ ಆದ್ಮೇಲೆ ಆದ ಮದುವೆ. ಮೂರನೇ ಅತ್ತೆ ಮಾವ ನಿಂಗೆ ಈ ಎಳೆ ವಯಸ್ಸಿನಲ್ಲಿ ಮೂರನೇ ಮದುವೆ ಅಗತ್ಯ ಏನಿತ್ತು? ಕೇಳ್ರಪ್ಪ ಕೇಳಿ ಕಿವಿ ನುರಿದು ಕೇಳಿ ನಂಗೂ ಇವ್ರಿಗೂ ಈಡೆ ಜೋಡೆ ಕರಿಯ ಸಮ್ಮೆ ಕೇಳಿ ಕೇಳಿ. ಕೇಳೋಕ್ ಮೊದಲು ಈ ಕೇಸಲ್ಲಿರೋ ಪಾಯಿಂಟ್ ತಿಳ್ಕೊಂಡು ಕೇಳು ರಾಜ. ನಾನೇನು ಇವಳು ಮದುವೆ ಮಾಡ್ಕೋಬೇಕು ಅಂತೇಳಿ ಅನ್ನದ ಬುದ್ಧಿ ಕಟ್ಕೊಂಡು ಊರೂರು ಅಲೀಲಿಲ್ಲ. ಹೋದ ತಿಂಗಳು ಮದುವೆ ಸೀಸನ್ ಅಲ್ಲಿ ದಳ್ಳಾಳಿ ದೇವಳನ ಕೊರತೆ ಕಮಿಷನ್ನೇ ಈ ಕಮಲು. ಹಾಗಂದ್ರೆ ಇವಳ ಅಪ್ಪ ಅಮ್ಮ ಇವಳು ಗೊತ್ತು ಮಾಡಿದ ಗಂಡಿಗೆ ಕಡೆ ಗಳಿಗೆಯಲ್ಲಿ ದಾರೆ ಮಂಟಪದಲ್ಲಿ ಗೋಪಾಳ ಇವತ್ತಲ್ಲ 25 ರೂಪಾಯಿ ಆಗ್ತಿರ್ಲಿಲ್ಲ. ಒಂದ್ ಕೊಡೆ ಒಂದ್ ಜೊತೆ ಚಪ್ಲಿ ಅದನ್ನ ಕೊಡಕ್ ಹಾಗೆ ತೂಗಾಡ್ತಿದ್ರು. ಜಾಗ ಬಿಟ್ಟು ನಡೀತಿದ್ದ ಗಂಡು ದಲ್ಲಾಳಿ ಮಾಡಿದ ತಪ್ಪಿಗೆ ಮೂರನೇ ಮದುವೆ ಆದ್ರೂ ಚಿಂತೆ ಇಲ್ಲ ಅಂತೇಳಿ ಇವರಪ್ಪನ ಕನ್ಯಾಸರಿ ಬಿಡಿಸೋದು ಪುಣ್ಯ ಬರುತ್ತೆ ಅಂತ ಇವಳು ಕೊಳ್ಳಕ್ ತಾಳಿ ಕಟ್ಟಿ ಎಳ್ಕೊಂಬಂದು ಇಟ್ಕೊಂಬಿಟ್ಟ ಈ ಗಂಡು. ಹೌದೋ ಅಲ್ವೋ ಕಮ? ಏನ್ ಮಾವ ಅತ್ತೇನ್ ಕಮ ಕಮ ಅಂತ ಕರೆದ ಕಮಾಲ್ ಮಾಡ್ತಾ ಇದೆಯಲ್ಲ. ಮೂರನೇ ಹೆಂಡತಿನ ಎರಡೇ ಅಕ್ಷದಲ್ಲಿ ಕರೆದ್ರೆ ಪ್ರೀತಿ ಪ್ರೇಮ ಹೆಚ್ಚಾಗುತ್ತೆ ಅಂತೇಳಿ ಅವಳೇ ಹೇಳ್ಕೊಟ್ಟಿದ್ದಾಳೆ. ಏನ್ರಿ ನಿಮ್ ಸೋದರಳಿಯ ಸೋದ ಸೊಸೆ ಮುಂದೆ ನನ್ನ ಕೇಳುವಾಗ ಮಾತಾಡ್ತೀರಾ? ಹೇಗಿದೆ ಅವತ್ತು ನಿಮ್ ಮೈ ಗುರುಗುಟ್ಟುತ್ತೇನು? ಅತ್ತೆ ಶಾಂತಿ ಶಾಂತಿ. ಪಾಪ ಮಾವನ ಮೇಲೆ ನೀವು ಕೈ ಮಾಡಿದ್ರಿ ಮುಗಿದೋಯ್ತು. ಆರರ ಚಳಿ ಮೂರರ ಜ್ವರ ಏನೋ ನಡೀಬಾರ್ದು ನಡೆದೋಯ್ತು. ಬಿಟ್ಟು ಬಿಡಿ ಬಾಬು. ಇವತ್ತು ನಿಮ್ ಮುಖ ನೋಡಿ ಅವ್ರನ್ನ ಬಿಟ್ಟಿದ್ದೀನಿ ಹಿಂದೆ ಇದ್ರೆ. ಓಹೋ ನನಗೆ ಬಂದಿರೋ ಸಿಟ್ಟಿನಲ್ಲಿ ರಾಜಾ ನಿನ್ ಮುಖ ನೋಡಿ ಇವಳನ್ನ ಸುಮ್ಮನೆ ಬಿಟ್ಟಿದ್ದೀನಿ ಇವತ್ತು ಅಲ್ವಾ ರಾಜ? ಬಂದಾಗಿಂದ ಬರೀ ನನ್ನ ಸಮಾಚಾರ ಸಂಗ್ರಹ ಮಾಡ್ತಾ ಇದೆಯಲ್ಲ, ನಿನ್ ಸಮಾಚಾರ ಹೇಳ್ಬಾರ್ದೆ? ಏನೂ ಇಲ್ಲ ಮಾವ,
आड़ दत्तिगे राजण्णन मेले तुम्बा कोपस्कोंबिट्रु सरि इवन कथे ऊर्गे गोत्तल्ल इदक्किदागे नन्नु कर्कोंडु इल्लिगे बंद्बिट्ट ओहो अष्टवरेगु बंद्बिट्रो राजा नीन हेदरबेड ನಾಳೆನೆ ನಿಮ್ಮ ಮಣ್ಣಿನ ಮೇಲೆ ಮುನ್ಸಿಫ್ ಕೊಡೋ ಒಂದು ದಾವಾ ದಾಖಲು ಮಾಡಿಸ್ತೀನಿ ನಿಮ್ಮ ಮಣ್ಣನ್ನ ಕೋರ್ಟ್ಗೂ ಮನೆಗೂ ನಾಲ್ಕಲ ನಟರಾಜ ಸರ್ವಿಸ್ ಮಾಡಿಸ್ತೀನಿ ಆಮೇಲೆ ನಡೀರ ಸಂಕಟಕ್ಕೆ ತಪ್ಪಾಯ್ ತಪ್ಪ ಅಂತ ನಿನ್ನೇ ಕರೆದು ಭಾಗ ತಕೋ ಅಂತಾನೆ ತಕೋ ಭಾಗ ಆಮೇಲೆ ಹಾಯಾಗಿ ಬಂದು ನನ್ನ ಮೇಲೆ ಇದ್ಬಿಡು ಮಹಾನುಭಾವ ತೆಗೆದುಬಿಟ್ಟೆಲ್ಲ ದಳ್ಳಾಳಿ ಬುದ್ಧಿನ ಆಸ್ತಿ ಪಾಸ್ತಿನ ಬೇಕಾದ್ರೆ ಭಾಗ ಮಾಡೋಕ್ಕಾಗುತ್ತೆ ಅಣ್ಣ ಅತ್ತೆ ಅನ್ನೋ ವಾತ್ಸಲ್ಯ ಅಭಿಮಾನನ ಭಾಗ ಮಾಡೋಕ್ಕಾಗುತ್ತೆ ನನ್ನ ನಮ್ಮ ಅಣ್ಣ ಅತ್ತೆಯಿಂದ ಬೇರೆ ಮಾಡೋದಕ್ಕಾಗುತ್ತೆ ನಾನೊಬ್ಬ ಮುಟ್ಟಾಳ ನಿಮ್ಗೊಬ್ಬ ಗುಡುಗ್ ಬಂದ್ಬಿಟ್ಟೆ ಎರಡು ದಿವಸ ಆದ್ರೆ ಎಲ್ಲ ಸರಿ ಹೋಗುತ್ತೆ ದೇವಣ್ಣ ಎಲ್ಲಿ ದೇವಣ್ಣ ಯಾರು ನೀನು ದೇವಣ್ಣ ಎಲ್ಲಿ ಏನು ಬೇಕಾಗಿತ್ತು ನಿನ್ನೆ ಮಚ್ಚಕತ್ತಿ ತಗೊಂಡು ಹೋಗಿದ್ದೆ ಹಿಂತಿರುಗಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಥೂ ಇವನ ಏ ಮಚ್ಚಕತ್ತಿ ವಾಪಸ್ ಮಾಡೋ ವಿಧಾನವೇನೋ ಇದು ನಾನೆಲ್ಲೋ ಜಮೀನ್ದಾರರೇ ಕತ್ತಿ ಕಳ್ಕೊಳ್ಸ ಅಂತ ತಿಳ್ಕೊಂಡಲ್ಲೋ ಕೆದರ್ಕೊಂಡಲ್ಲೋ ಬರ್ತೀನಿ ಬರಬೇಡ ಹೋಗು ಮಾವಾ ನಾನು ನೋಡ್ತಾನೆ ಇದ್ದೀನಿ ನಾನು ಬಂದ ಗಾಬರಿ ಬಿದ್ದೆ ಇವನು ಬಂದ ತಕ್ಷಣ ಓಡೋಗಿ ಬಚ್ಚಿಟ್ಕೊಂಡೆ ಏನು ವಿಷಯ ಅದು ಬರೀ ವಿಷಯ ಅಲ್ಲಪ್ಪ ನಾನಾಗ ತಕೊಂಡಿರೋ ವಿಷ ಹಾಗಂದ್ರೆ ಈ ಊರಿನ ಜಮೀನ್ದಾರ ಇದ್ದಾರ ದೊಡ್ಡ ಜಮೀನ್ದಾರ ನಾಗಪ್ಪನವರು ಆ ನಮ್ಮಪ್ಪ ನಿಜವಾಗ್ಲೂ ಬುಸ್ನಾಗಪ್ಪನೇ ಹೆಣ್ಣು ಹುಡುಕ್ ಕೊಡೋ ಅಂತ ಹೇಳಿ ಹಣ ಕೊಟ್ಟಿದ್ರು ಆದ್ರೆ ನಾನು ತಂದು ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ ಇವಳಿದಾಳಲ್ಲ ಈ ಮಹಾರಾಯಿತಿ ಕಮ ಅವಳಿಕ್ಕೆ ಜಮಾ ತಕೊಂಡ್ಬಿಟ್ಲು ಕೈ ಕಾಲು ಹಿಡ್ಕೊಂಡು ಹಣ ಇಲ್ಲ ಅಂತ ಕೇಳ್ತೀನಿ ನೈಲಾನ್ ಸೀರೆ ತೆಗೆ ತೋರಿಸ್ತಾಳೆ ಅಯ್ಯೋ ರಾಜ ಬೆಳಕೊರೆಯೋದು ತಡ ಆ ಜಮೀನ್ದಾರ್ ಚಾವಟಿ ನನ್ನ ಮೈ ಚರ್ಮ ಸುಲಿದು ಬಿಡುತ್ತೆ ಕಣೋ ರಾಜ ಸುಲಿದು ಬಿಡುತ್ತೆ ಮಾವ ನೀನೊಂದು ಹಳ್ಳಿ ಗುಗ್ಗು ಜಮೀನ್ದಾರಿ ಜಬರ್ದಸ್ತಿಗೆಲ್ಲ ಹೋಗಿ ಯಾವ ರಾಯನ ಕಾಲವಾಯ್ತು ಏನ್ ಕಥೆ ಧೈರ್ಯವಾಗಿರು ಭಯಪಡಬೇಡ ನಾನು ಹೋಗಿ ಆ ಜಮೀನ್ದಾರ್ ನೋಡಿ ಏನು ಮಾಡ್ತೀನಿ ಅಂತ ನೋಡ್ತಾ ಇರು जमींदार ಈ ದೊಡ್ಡ ಮನುಷ್ಯರ ಮನೆಯಲ್ಲೆಲ್ಲ ಬರೀ ಕ್ಯೂರ್ನೂ ಮೊಗ್ರೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಇಷ್ಟೊಂದು ಜನ ಇದಾರಲ್ಲ ಒಬ್ಬನಾದ್ರೂ ಬಂದು ಬಾರಯ್ಯ ಕೂತ್ಕೊಳ್ಳಯ್ಯ ಏನು ಬೇಕು ಯಾರು ಬೇಕು ಅಂತ ಹೇಳೋರು ಕೇಳೋರು ಕೂಡ ಗತಿ ಇಲ್ವಲ್ಲ ತಮಯ್ಯ ಸ್ವಲ್ಪ ನಿಂತ್ಕೊ ನೀ ಸ್ವಲ್ಪ ದಿಮಾಗ್ನಿಂದ ಕಾಣ್ತೀಯ ನೀನೇ ನೀ ಮನೆಗೆ ದಿವಾನೆ ಕೊಂಚ ಹೋಗು ಜಮೀನ್ದಾರನ ಜರೂರ ಕಾಣಬೇಕು ಗಂಟು ಗಟ್ಟಲೆಯಿಂದ ಕಾಯ್ಕೊಂಡಿದ್ದೀನಿ ಬೇಗ ಬರಲ್ಲ ಗಣ್ಣಯ್ಯ ತಾವ್ಯಾರು ಜಮೀನ್ದಾರನ್ನ ಯಾವ ವಿಚಾರವಾಗಿ ಕಾಣಬೇಕು ಕಣಿ ಕೇಳೋಗಯ್ಯ ಜಮೀನ್ದಾರ ಹತ್ರ ಹೇಳಬೇಕಾದ ವಿಚಾರನ ಜವಾನರ ಸಂಗಡ ದಿವಾನರ ಸಂಗಡ ಹೇಳಿದ್ರೆ ನಡೆಯುತ್ತೇನಯ್ಯ ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡವ್ರ ಎಷ್ಟು ಜನ ಅಂತ ಕೇಳ್ತೀಯಲ್ಲಯ್ಯ ಬೃಹಸ್ಪತಿ ಹೋಗೋ ಸ್ವಾಮಿ ಜಮೀನ್ದಾರನೇ ಬರೆಯಲು ಮರಿ ಚಿಕ್ಕ ಜಮೀನ್ದಾರೇ ಏನ್ ಸುಮಣ್ಣ ಸರಳ ಬುದ್ಧಿ ಈ ದಿನ ಚಂದಿಯನ ಮೆಸ್ಟೇಕ್ ನಲ್ಲಿ ಕೋಳಿ ಕಾಳ್ಗಾನು ಟಗರನ್ನು ಕುಸ್ತಿನೂ ಆಯ್ತಲ್ಲ ಅದಕ್ಕೆ ಚಿಕ್ಕ ಬುದ್ಧಿಯರ ಪಾದ ಚಿತ್ತೈಸಬೇಕು ಅಂತ ಜಪ್ತಿ ಕೊಡಕ್ ಬಂದೆ ಬುದ್ಧಿ ಒಳ್ಳೇದು ತಾವೇ ಚಿಕ್ಕ ಜಮೀನ್ದಾರೆ ನಾನು ತಿಳಿದ ಏನೇನು ಅಂದ್ಬಿಟ್ಟು ನಾನು ಈ ಊರಿಗೆ ಹೊಸಬ ನಾನು ಜಮೀನ್ದಾರ್ ಅಂದ್ರೆ ಜರಿಪೇಟ ಉರಿ ಮೀಸೆ ಕರಿಕೋಟ ಹಾಕೊಂಡು ಹೆಗ್ಗಡದೇವನ ಕೋಟೆ ಆನೆ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಿರ್ತಾರೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀವು ನನಗಿಂತ ತುಂಬಾ 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 ಸಾಧಾರಣವಾಗಿದ್ದೀರಿ ಬುದ್ಧಿ ಜಮೀನ್ದಾರ್ ಸವಾರಿ ಚಿತ್ತ ಇಷ್ಟ ಇದೆ ಆಹಾ ಜಮೀನ್ದಾರ್ ಅಂದ್ರೆ ಇವರಪ್ಪ ಜಬರ್ದಸ್ತ್ ಆಗಿದ್ದಾರೆ ಗೋಪಣ್ಣ ಯಾರು ಈ ಮನುಷ್ಯ ಅಯ್ಯೋ ಪಾಪ ಅವರಿಗೇನು ಗೊತ್ತು ನನ್ನ ಅಡ್ರೆಸ್ಸು ನಾನೇ ಹೇಳ್ತೀನಿ ನಮ್ದು ಬ್ಯಾಡ್ರಳ್ಳಿ ನನ್ನ ಹೆಸರು ರಾಜ ಊರು ಗುಂಡಾಡಿ ಗುಂಡ ನಮ್ಮಣ್ಣ ಬಣ್ಣದ ಬೊಂಬೆ ರಂಗಣ್ಣ ನಮ್ಮ ಅತ್ತೆ ಮೀನಾಕ್ಷಮ್ಮ ಸಾಕು ಗೋಪಣ್ಣ ನಿಲ್ಸ ಕೇಳೋನ್ ಬಿಡ್ಬಿಡ್ಕೇನ ಬಂದ ವಿಷಯ ಅದೇನು ಕೇಳು ಅಯ್ಯೋ ನನ್ನಪ್ಪ ಈಗಂತ ಮೊದಲೇ ಕೇಳಿದ್ರೆ ಪಟ್ಟ ಅಂತ ಹೇಳ್ಬಿಟ್ಟಿದ್ನಲ್ಲ ಈ ಊರಲ್ಲಿ ಇದಾರಲ್ಲ ದಳ್ಳಾಳಿ ದೇವಣ್ಣವರು ಅವ್ರು ನನ್ನ ಸೋದರ ಮಾವ ನಾನು ಇವಾಗ ಅಲ್ಲೇ ಇರೋದು ನೀವೇನೋ ಹೆಣ್ಣು ನೋಡ್ಬೇಕು ಅಂತ ದುಡ್ಡು ಕೊಟ್ಟಿದ್ರಂತೆ ಅದನ್ನ ಆತನ ಹೆಂಡತಿ ಅಂದ್ರೆ ನನ್ನ ಮೂರನೇ ಅತ್ತೆ ಸೀರೆ ಪಾರೆ ತಗೋಬೇಕು ಅಂತ ಉಡಾಯಿಸ್ಬಿಟ್ಟಿದ್ದಾರೆ ಹೊಸಲು ದಾಟ ಹೊರಗಡೆ ಬಂದ್ರೆ ನೀವೆಲ್ಲ ಚಡಿಯಾಗಿ ಹೊಡಿತೀರೋ ಅಂತ ಬೆದರ್ಕೊಂಡು ಮೂಲೆಯಲ್ಲಿ ಕೂತಿದ್ದಾರೆ ಅವ್ರನ್ನ ನೋಡೋಕೆ ಬಹಳ ಕಷ್ಟ ಆಗಿದೆ ಈ ವಿಷಯ ತಮ್ಮ ಹತ್ರ ತಿಳಿಸ್ಬಿಟ್ಟು ಅವ್ರ ಪರವಾಗಿ ಕ್ಷಮಾಪಣೆ ಕೇಳ್ಕೊಂಡು ಹೋಗೋಣ ಅಂತ ಸಾಧ್ಯವಿಲ್ಲ ಗೋಪಿ ನಿರ್ದಾಕ್ಷಿಣ್ಯವಾಗಿ ಅವ್ರ ಮಾವನಿಗೆ ಹೇಳೋದೆ ಕೇಳು ಒಪ್ಕೊಂಡು ಕೆಲಸನ ಎರಡು ವಾರದಲ್ಲಿ ಪೂರೈಸಲೇಬೇಕು ಅಂತ ದಣಿ ಅದು ಹೋದ್ರೆ ಹೋಗ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಕೆಲಸ ಇದ್ದ ನನಗೆ ಕೊಡಿ
ಗೋಪಿ ಇವನಿಗೆ ಯಾವ್ದಾರ ಕೆಲಸ ಇದ್ರು ರಾಜಾ, ನಿನ್ ನಡೆ ನುಡಿ ನನಗೆ ತುಂಬಾ ಅನಿಸ್ತದೆ. ನಿಮ್ಮ ಮಾವ ಖರ್ಚು ಮಾಡಿದಾರಲ್ಲ ದುಡ್ಡು, ಅದನ್ನ ನಮ್ಮ ಅಣ್ಣನ ಕಾಣ್ದಾಗ ಕೊಡ್ತೀನಿ, ಧೈರ್ಯವಾಗಿರು ಅಂತ ಹೇಳಿ. ಸರಿ ಸ್ವಲ್ಪ ನಿಲ್ಲು. ದುರು ದುರು ಅಂತ ದೂರ್ವಾಸರು ಮುನಿತಾರ ದೌಡಾಯ್ತಿದ್ದೀಯಲ್ಲ, ನನ್ನಲ್ಲಿ ತಪ್ಪೇನ್ ಕಂಡೆ? ತಪ್ಪೆ? ನಾನ್ ಗುಡಿಗೆ ಬಂದಾಗ್ಲೆಲ್ಲ ಗಿಂಡಾಯನ ಮಹಾ ಅಂತ ಇರ್ತೀರಲ್ಲ, ಅದು ಮೊದಲನೇ ತಪ್ಪು. ಮಳ್ಳಿ ಹಾಗೆ ಕಳ್ಗಣ್ಣಿಂದ ನನ್ನೇ ನೋಡ್ತಿರಲ್ಲ, ಅದು ಎರಡನೇ ತಪ್ಪು. ಈ ಹಗಲ್ ರಾಜನ ವೇಷ ಕಂಡ್ರೆ ನಂಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಅದು ಪಿತ್ತ ಶರೀರದ ಸ್ವಭಾವ. ಹುಡುಗಿ ಸ್ವಲ್ಪ ನಿಲ್ಲು. ಏನ್ರಿ, ನಿಮ್ಮ ಒಡವೆ ವಸ್ತು ಪ್ರದರ್ಶನಕ್ಕೆ ದೇವಸ್ಥಾನಕ್ಕೆ ಬರ್ಬೇಕೇನ್ರಿ? ಜಾತ್ರೆ ಮೈದಾನಕ್ಕೆ ಹೋಗ್ರಿ. ಇವುಗಳು ನೋಡಿ ಹೇಳ್ತಾ ಇದ್ದೀರಾ? ಹೌದು, ನಿಮ್ಮ ನೋಡಿದ್ರೆ ಮಾರ್ವಾಡಿ ಅಂಗಡಿನೇ ನಡ್ಕೊಂಡ್ ಬಂದಿರೋ ಆಗಿದೆ. ಹೊಟ್ಟೆ ಕಿಚ್ಚು ಹೆಂಗಸರು ಹುಟ್ಟುಗುಣ ಅಂತ ಕಾಣುತ್ತೆ ಅಲ್ಲ. ದೇವ್ರು ಕೊಟ್ಟಿರೋ ಒಡವೆ ವಸ್ತ್ರನ ದೇವಸ್ಥಾನಕ್ಕೆ ಹಾಕೊಂಡು ಬಂದ್ರೆ ತಪ್ಪೇನು? ದೇವ್ರು ನಿಮ್ಗೆ ಬರೀ ಒಡವೆ ವಸ್ತು ಮಾತ್ರ ಕೊಟ್ಟಿದ್ದಾನೆ, ಆಡು ಕುರಿ ಕೋಳಿ ಎಮ್ಮೆ ಎಲ್ಲ ಕೊಟ್ಟಿದ್ದಾನಲ್ಲ, ಅವನ ಕರ್ಕೊಂಡ್ ಬಂದ್ಬಿಡಿ ದೇವಸ್ಥಾನಕ್ಕೆ. ಅಯ್ಯೋ ಜಾಣೆ, ಚೆನ್ನಾಗಿ ಮಾತಾಡ್ತಿದ್ಯಲ್ಲ. ಎಡ್ಜಿ, ಕಾಲ ಕುಲಗೆಟ್ಟು ಹೋಯ್ತು. ದೇವಸ್ಥಾನದಲ್ಲಿ ದೇವ್ರ ದರ್ಶನಕ್ಕಿಂತ ಸೌಂದರ್ಯ ಪ್ರದರ್ಶನನೇ ಜಾಸ್ತಿ ಆಗೋಯ್ತು. ಜನಕ್ಕೆ ವಿಭೂತಿ ಕುಂಕುಮದ ಬೆಲೆನೇ ಇಲ್ಲವಾಯ್ತು. ಹಾಳಾದ್ದು ಈ ಸ್ನೋ ಪೌಡರ್ ಶೋಕಿನೇ ಜಾಸ್ತಿ ಆಯ್ತು. ನಾನಿವತ್ ತೆಳಗೆ ಪೌಡರ್ ಹಾಕ ಬಂದಿದ್ದೀನಲ್ಲ. ಸುಳ್ಳ್ಯಾಕ್ ಹೇಳ್ತಿರ್ರಿ? ನಿಮ್ ಮುಖದಲ್ಲಿ ಮೆತ್ತಿರೋ ಪೌಡರ್ನ ಬೋರ್ ತೆಗ್ದ್ರೆ ಊರ್ಗೆಲ್ಲ ಸುಣ್ಣ ಬಳಿಬಹುದಲ್ರಿ. ನಾನ್ ಪೌಡರ್ ಹಾಕೊಳ್ಳದೆ ಇದ್ರು ನನ್ನ ಮುಖ ಲಕ್ಷಣವಾಗಿ ಸುಂದರವಾಗಿರುತ್ತೆ. ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಮುಖಾನೇ ನೋಡ್ತಾ ಇರಿ, ನಿಮಗೇ ಅರ್ಥ ಆಗುತ್ತೆ. ನಿಮ್ಮ ಅಂದ ಚಂದ ವಿಷಯ ನೀವೇ ಹೊಗಳ್ಕೊಳ್ಳೋದ್ ಕೇಳಿ ನಂಗೆ ನಿಮ್ ಬಗ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಕಡೆಗಾದ್ರೂ ನನ್ ನೋಡಿ ನಿಮ್ಗೆ ಅಯ್ಯೋ ಪಾಪ ಅನ್ನಿಸ್ತಲ್ಲ, ಈಗಲಾದ್ರೂ ನಿಮ್ ಬಗ್ಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಡ್ಲ? ಏನ್ರಿ ಇವತ್ ಎಲ್ಲೋ ಎಡ್ಮಗ್ಲಲ್ಲಿ ಎದ್ದಿದ್ದೀರಿ ಅಂತ ಕಾಣಿಸುತ್ತೆ. ಆಹಾ, ನೀವು ಸಿಟ್ಟಾದಷ್ಟು ಈ ಮುಖದ ಸೊಂಪು ಈ ಮೂಗಿನ ಕೆಂಪು ನನ್ನ ಮನಸ್ಸಿಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ನೀವು ಹೀಗೆ ಹೇಳ್ತಾ ಇದ್ರೆ ನಿಮ್ ಕೆನ್ನೆ ಎಷ್ಟು ಬಿಸಿಯಾಗುತ್ತೆ ಗೊತ್ತಾ? ಇವಳೆಲ್ಲ ಊರು ಹೊಸಬಳು ಅಂತ ಕಾಣಿಸ್ತೆ. ಸರಿ, ಹಾಗ ನಾನು ಬರ್ತೀನಿ. ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ. ನೀವು ಹೋಗಕ್ ಬಿಟ್ರು ತಾನೆ, ಪರವಾಗಿಲ್ಲ, ಹೋಗ್ಬೇಡ ಅಂತ ಕಾಲ್ನೆ ಹಿಡ್ಕೊಂಡಿದ್ದೀರಲ್ಲ. ಇದು 136 137 138 139 ರಾಜ ಚಿಕ್ಕವಿಂದಲ್ಲ. ದಯಮಾಡಿ ದಯಮಾಡಿ ಸ್ವಲ್ಪ ಕೂತ್ಕೊಳ್ಳಿ. ತಾವ್ ಬಂದ ಕಾರಣ ದೇವಣ್ಣವ್ರು ನೋಡ್ಬೇಕಾಗಿತ್ತು. ಮಾವ ಮಾಮ ಬೇಕು ನೀ ಮಾಮ. ಏನ್ ತಂದಿಟ್ಟಿದ್ಯಾ ಮಾವನಿಗೆ? ಚಿಕ್ಕ ಜಮೀನ್ದಾರ ಬಂದಿದ್ದಾರೆ. ಮನೆ ಇಲ್ಲ ಅಂತ ಹೇಳ್ಬಿಡು. ದೇವಣ್ಣವ್ರೆ ಭಯ ಪಡಬೇಡಿ, ಬನ್ನಿ ಬನ್ನಿ ಚಿಕ್ ಬನ್ನಿ ಬನ್ನಿ ಚಿಕ್ಕ ಕೂತ್ಕೊಳ್ಳಿ. ನಾನ್ ಹಣ ಕೇಳಕ್ ಬಂದಿಲ್ಲ, ಹಣ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ರಾಧಾ ರಾಧಾ ಚಿಕ್ಕ ಜಮೀನ್ದಾರ ಬಂದಿದ್ದಾರೆ, ಒಂದ್ ದೊಡ್ಡ ಕಾಗದ ತಗೊಂಡ್ಬಂದು. ಪರವಾಗಿಲ್ಲ ಪರವಾಗಿಲ್ಲ ತಗೊಳ್ಳಿ ಈ ಹಣನ, ನಮ್ಮ ಅಣ್ಣ ಅವ್ರು ಹೇಳಿದ ಕೆಲಸನ ಆದಷ್ಟು ಜಾಗ್ರತೆ ಮಾಡಿ ಮುಗಿಸ್ಬಿಡಿ. ಮಂಗಳಕರವಾಗಿ ಮಾಡಿ ಮುಗಿಸ್ತೆ, ಮಂಗಳಕರವಾಗಿ ಮಾಡಿ ಮುಗಿಸ್ತೆ. ಎಲ್ಲಾದ್ರೂ ಆಗ್ತೆ, ಅವಳ ಲೆಕ್ಕ ಜಮಾ ಕಟ್ಕೊಂಡ್ಬಿಟ್ಟಾಳು. ಈ ಹಣಕ್ಕೆಲ್ಲ ಅಂಜನ ಹಚ್ಚಿಬಿಟ್ಟು ಅವಳ ಕಣ್ಣು ಕಾಣದಾಗ ಮಾಡ್ಬಿಡ್ತೆ. ಯಾಕಮ್ಮ ರಾಧ ಭಯಪಡ್ತೀಯಾ? ನಮ್ ಚಿಕ್ಕ ಜಮೀನ್ದಾರು ಜಮೀನ್ದಾರ ಆದ್ರೂ ತುಂಬಾ ಒಳ್ಳೆಯವರು, ಬಡವರ ಆದಾರೆ. ಕೊಡು ಕಾಫಿ ಕೊಡು. ಅದೇ ನನಗೂ ತುಂಬಾ ಇಷ್ಟ. ಆದ್ರೂ ಚಿಕ್ಕೋರಿ ಪುಡಿ ಬೆರೆಸಿರುತ್ತೆ, ಬಹಳ ರುಚಿಯಾಗಿರುತ್ತೆ. ಗಟಗಟ ಅಂತ ಹೊಡೆದು ಬಿಡಿ. ಇಲ್ಲ ಇದೆಯಾ? ಎಲ್ಲಿ? ಸ್ವಲ್ಪ ನನ್ನ ಅಂಗಿ ತಕ್ಕೊಡಮ್ಮ, ಹೊರಗಡೆ ಹೋಗ್ಬಿಡು. ಇದೇನಣ್ಣ ಚಿನ್ನದ ಬಳೆ ಚೇನು, ಎಲ್ಲಿದು? ಅಜ್ಜು ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ. ಭಗವಾನ್ ಶೆಟ್ಟಿ ಹತ್ರ ವಾಪಸ್ ತಗೊಂಡೋಡ್ವೇನ, ಮನೆಗೆ ಕೊಡದೆ ಬಂದ್ಬಿಡ್ನಲ್ಲ. ರಾಧಾ ನಾನು ಈಗಲೇ ಊರಿಗೆ ಹೋಗಿ ಇದನ್ನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಸುಮ್ಮನೆ ಸುತ್ತ ಬಳಸಿ ಸುಳ್ಳಿಯಾಗಿ ಹೇಳ್ತೀನ, ಒಂದೇ ಮಾತಿನಲ್ಲಿ ಅಣ್ಣ ಅತ್ತೆ ನೋಡಕ್ಕೆ ಆಸೆ ಆಗಿದೆ ಅಂತ ಹೇಳು. ರಾಧಾ ನನ್ನ ಕೆಳಸ್ ಕೆಳಗೆ ಬೇಡ, ಅಣ್ಣ ಅತ್ತೆಗೆ ನಮ್ಮ ಮೇಲೆ ಪ್ರೀತಿ ಕೊಳ್ಳೆ ಹೋಗ್ತಾ ಇದ್ದಾನೆ ನೋಡು. ಅಲ್ಲ ಮನೆ ಬಿಟ್ಟು ಹೋದ್ರಲ್ಲ, ಇವ್ರೇನು ಬದುಕಿದಾರ ಸತ್ತಿದಾರ ಅಂತ ಒಂದು ಮಾತು ತಾಸಿದ್ರ ಛೋ. ಎಲ್ಲ ಈ ಆರಾಧವನ ಮನಸ್ಸೆ ಯಾವಾಗಲೂ ಅಣ್ಣ ಅತ್ತೆಗೆ ಅಂತ ಹೊಡ್ಕೋತಾ ಇರೋದು. ಎಲ್ಲಿ ಅದನ್ನ ನೀ ಕೊಡು. ಇದು ಬಂಗಾರಮ್ಮ ನೋಡಿದೆ, ಆಮೇಲೆ ಏನಿಲ್ಲ,
ಮನೆ ಬಿಟ್ಟು ಹೋದವ್ರೆ ಒಡದನ್ನು ಕದ್ಕೊಂಡು ಹೋದ್ರು ಅಂತ ಊರ್ನಲ್ಲೆಲ್ಲ ಡಂಗೂರ್ ಹಾಕಕ್ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ಅರ್ಧ ಇದ್ರನ್ನ ತಗೊಂಡೋಗ ಅವಳ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರ್ತೀನಿ. ಸರಿ, ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ. ಅತ್ತಿಗೆ, ನಿನ್ನ ಒಳ್ಳೇದಕ್ಕೆ ಎರಡು ಮಾತಾಡಿದ್ರೆ ನೀನು ಕೋಪ ಮಾಡ್ಕೊಂಡು ಊರು ಬಿಟ್ಟೆ ಹೋಗ್ಬಿಡೋದೆ. ಅಯ್ಯೋ ಹೊರಟ ಹೊರಟ. ಅವನು ಮಾತಿರ್ಲಿ, ಅವನ ಗಂಡಸು ಪಾಪ ರಾಜೆ ಮದುವೆ ಆಗದ ಹೆಣ್ಣು, ನಮ್ಮ ಅನುಮತಿ ಇಲ್ದೇನೆ ಊರು ಬಿಟ್ಟು ಕರ್ಕೊಂಡು ಹೋಗಿದಾನಲ್ಲ. ನಾವೇನು ಈ ಊರಲ್ಲಿ ಮಾನವಾಗಿ ಬಾಳ್ಬೇಕೋ ಅಥವಾ ಹಾಳ್ದಾವ್ ಇದು ನೋಡ್ಕೋಬೇಕು ಕೇಳಿ ಅಂದ್ರೆ ಎಲ್ಲ ಕೇಳೋಣ. ನೀನ್ ಮೊದಲು ಹೋಗಿ ಊಟ ಕಾಣಿ ಮಾಡಿ ಹೋಗು. ಹೋಗು ರಾಜ. ರಾಜೆ ಎಲ್ಲೋ ಮನತನಸ್ತರ ಮನೆ ಹೆಣ್ಮಗಳು ಎಲ್ಲಿ ಹೇಗಿರ್ಬೇಕೋ ಅಲ್ಲಿ ಹಾಯಾಗಿದ್ದಾಳೆ. ಅಂದರೆ ರಾಧೇನೇನಾದರೂ ಆಗಲೇ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಲಗ್ನ ಪತ್ರಿಕೆಯನ್ನು ಕಳಿಸ್ತೀನಿ. ಅವಕಾಶ ಮಾಡಿಕೊಂಡು ಅತ್ತಿಗೆಯನ್ನು ಕರ್ಕೊಂಬಂದು ಆಶೀರ್ವಾದ ಮಾಡಿ. ನೀನು ನೀನು ಇಷ್ಟು ದೊಡ್ಡ ಮನುಷ್ಯ ಆಗೋಗ್ಬಿಟ್ಟಿಯೇನೋ. ಸರಿ ಸರಿ ಇರಲಿ, ಊಟ ಮಾಡಿಬಿಟ್ಟು ಆಮೇಲೆ ಮಾತಾಡೋಣಪ್ಪ. ಈ ಮನೆ ಊಟದ ಋಣ ತೀರಿ ತುಂಬ ದಿವಸ ಆಗೋಯ್ತು, ಮತ್ತೆ ಕಾಲ ಬಂದಾಗ ಬರ್ತೀನಿ. ತಗೊಳ್ಳಿ, ನಾ ಮರದ ತಗೊಂಡೋಗಿದ್ದು ಒಡವೆನ ತಿರುಗಿಸ್ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು ಒಡವೆ ತಿರುಗಿಸ್ಕೊಳ್ಳೋದಕ್ಕೆ ಬಂದ್ಯಾ? ಅಷ್ಟಲ್ದ ಇನ್ನೇನು, ನಂದು ಅಂತ ಈ ಮನೇಲಿ ಯಾವ ಸ್ವತ್ತು ಸಂಬಂಧ ಉಳಿದಿಲ್ಲ. ಅಣ್ಣ ತಮ್ಮ ಅನ್ನೋ ಅನುಬಂಧ ಸಂಬಂಧ ಅಲ್ವೇನು? ಹೌದು, ಆ ಪ್ರೀತಿ ದೇವರ ಕರುಣಾಳವಾಗಿದ್ದ ಕೃತಿಯುಗದಲ್ಲಿತ್ತಂತೆ, ಆ ನೀತಿ ದೇವರ ದಯಾಳವಾಗಿದ್ದ ತ್ರೇತಾಯುಗದಲ್ಲಿತ್ತಂತೆ, ಆ ರೀತಿ ದ್ವಾಪರ ಯುಗದಲ್ಲಿ ಏರುಪೇರಾಯ್ತಂತೆ, ಅದೇ ಈ ಕಲಿಯುಗದಲ್ಲಿ ಕಾಲ ಕಳೆಯೋದಕ್ಕೆ ಕೇಳೋ ಪ್ರಾಯಕತೆಗಳಾಗಿದೆ. ಅಯೋಗ್ಯ, ಇಷ್ಟೊಂದು ಮಾತು ತಂದು ನೀವೇನ್ ಮನುಷ್ಯರು ರಾಕ್ಷಸರು? ಅವನ್ ನೆನ್ಸ್ಕೊಂಡು ಅಳ್ತಿದ್ದವರು ಅವನ್ ಬಂದ್ರೆ ಹೀಗ್ ಹೊಡಿಯದೆ ಚೆನ್ನಾಗಿದೆ ನಿಮ್ ವರ್ತನೆ. ಮೀನಾಕ್ಷಿ ಮೀನಾಕ್ಷಿ, ಇವನ್ ಚೂರಿ ಮನೆ ಚೂರಿ ಮನೆ ಅಂತ ಮಾತಾಡ್ತಾ ಇದ್ದಾನೆ. ಮಾತಾಡ್ಲಿ ಬಿಡಿ, ಎಲ್ಲ ನಮ್ ಗ್ರಹಚಾರ. ಏನು ನಟನೆ, ಏನು ನಟನೆ, ಎಲ್ಲ ಬಂಗಾರ ತಯಾರಿ. ಹೆಂಡತಿ ಗಂಡನ ಆಕ್ರೋಶ ತೀರೋವರೆಗೂ ತೀಡಿ ಹೊಡೆಯೋ ಕೇಳಿ ಮನೆಯಲ್ಲಿದ್ದು ಮನಸ್ತೃಪ್ತಿ ಆದ್ಮೇಲೆ ಮಳ್ಳಿ ಹಾಕಿ ಬಂದು ಮಾತಾಡ್ತಿದ್ದಾಳೆ. ಪೌಢ ಅಲಂಕಾರದ ಮಹಾತಾಯಿ, ಹ್ಞೂ ನೀನು ಬೇಕಾದ್ ನೋಡಿ, ಯಾರು ಬೇಡ ಅಂದು ಕೈ ತುತ್ತು ಹಾಕಿ ಹಾಕಿ ಈ ದೇಹನ ಎಮ್ಮೆ ಮೈ ಬೆಳೆಸ್ದಾಗ ಬೆಳೆಸಿದ್ಯಾ. ಹುಳಿ ಕೊಬ್ಬ ಕರಗಲಿ ಚಚ್ಚು ಚಚ್ಚು. ಇಷ್ಟೊಂದು ಕ್ರೋಧವಾಗಿ ಎದುರು ಮಾತಾಡೋದು ನಿಂಗೆ ಯಾರು ಹೇಳ್ಕೊಟ್ರು? ನಿಮ್ಮ ನಾಣ್ಯವಾದ ನಡೆ ನುಡಿ ಮೀನಾಕ್ಷಿ. ಆ ತಲೆ ತಿರ್ಕಿರತ್ರಿ ಏನ್ ಮಾತು? ಅಯ್ಯೋ ನೀವು ಸುಮ್ಮನೆ ಇರ್ರೆ. ಒಳ್ಳೆ ಮಾತಿನಿಂದ ನನ್ನ ತಂಗಿ ರಾಧೇನ ತಂದು ಬಿಡ್ತಾನೋ ಇಲ್ವೋ ಕೇಳು. ತಂದು ಬಿಡ್ತೀನಿ, ನಿಮ್ ಪಾದ ಸಾಕ್ಷಿ ಕರ್ ತಂದು ಬಿಡ್ತೀನಿ. ಈಗಲ್ಲ, ವೈನಾದ ಗಂಡಿನ ಜೊತೆಲಿ ಮದುವೆ ಮಾಡಿಸಿ ಗಂಡ ಹಿಂತಿ ಇಬ್ಬರನ್ನು ಜೋಳತ್ತಿನ ಗಾಡಿ ಮೆರವಣಿಗೆ ಮಾಡಿಸಿ ಕರ್ ತಂದು ಬಿಡ್ತೀನಿ. ಈ ಮಾತಿಗೆ ನಾನು ತಪ್ಪದೆ ನಿಮ್ ತಮ್ಮ ಅಲ್ಲ. ಹೋಗು, ಹಾಗೆ ಮಾಡು, ಹೋಗು. ಸರಿ ಲೋ ರಾಜ, ಒಳ್ಳೆ ಕಡೆ ನೆಂಟು ಇಷ್ಟು ನೋಡಿ ರಾತ್ರಿ ಮದುವೆ ಮಾಡೋ ಯೋಗ್ಯತೆ ಇದೆಯೇನೋ ನಿಂಗೆ? ಮಾತಿಗೆ ಮುಂಚೆ ಮೂರ್ಖತನ ಮೊಂಡತನ ನಿನ್ನೆಲ್ಲಿ ತುಂಬಿ ತುಳುಗಾಡ್ತಾ ಇದೆ. ಅತ್ತಿಗೆ ನಿನ್ನ ಹಣೆ ಕುಂಕುಮದ ಮೇಲೆ ಹಣೆ. ಈ ನಿಮಿಷದಿಂದ ನನ್ನ ಮೊಂಡುತನ ಬಿಟ್ಟೆ, ಮೂರ್ಖತನ ಮರೆತೆ, ನನ್ನ ಕತ್ತು ಕೆಳದು ಸೈ, ಈ ಕೈ ಎತ್ತಿ ಯಾರು ಹೊಡೆಯೋದಿಲ್ಲ. ಅಣ್ಣನ ಕೈಗೆ ಬಿಸಿನೀರು ಶಾಖ ಕೊಡು. ಒಳ್ಳೆ ತಮಾಷೆನಾಯ್ತಲ್ಲ, ಶನಿ ತೊಳೆದ ಅಂತ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ವಡೆ ಪಾಯ್ಸ ಊಟ ಮಾಡಿದೆ, ಇದೇ ಹೀಗೆ ಅಂತ ಕೂತಿದ್ದೀರಿ? ಏನಂದ್ರೆ ಗಯ್ಯಾಳಿ, ನೀನೊಬ್ಬ ಹೆಂಗಸೆ, ನೀನೊಬ್ಬ ಹೆಂಗಸೆ ಅಂದೆ. ಯಾವತ್ತು ನೀನು ಈ ಮನೆ ಕಾಲಿಟ್ಟಿಯೋ ಆವತ್ತಿನಿಂದ ಸಂತೋಷವಾಗಿದ್ದ ನನ್ನ ಸಂಸಾರ ನರಕವಾಗಿ. ನಿನ್ನಿಂದಲೇ ನನ್ನ ತಮ್ಮ ನನ್ನ ಬಿಟ್ಟು ಹೋಗೋದ, ಒಂದು ನಿಮಿಷ ನೀನು ಈ ಮನೆಯಲ್ಲಿ ಇಳ್ಕೊಂಡು ಹೋಗುತ್ತೆ. ಹೋಗ್ತೀಯ ಆಚೆ ಚಿಕ್ಕಮ್ಮ.
ಲೇ ಮೀನಾಕ್ಷಿ, ನಿನ್ ಗಂಡನ್ ಹೆಚ್ಚಾಗಿ ಹರಟಬೇಡ ಅಂತ ಹೇಳು. ನಾನೇನು ಅನ್ನ ಬೆಟ್ಟಗಿಲ್ದೆ ನಿಮ್ಮ ಮನೆಗೆ ಬರ್ಲಿಲ್ಲ. ನಮ್ಮವರಿದ್ದಾಗ ಇಂದ ತಿರುಗೋಕೆ ಜನ 100 ಜನ ನನ್ನ ಕಾಲ್ ಕಟ್ಟ ಬೆಳಗ್ ಬಿದ್ದಿದ್ರು. ಅಮ್ಮಮ್ಮ, ಈ ಮನೇಲಿ ನೀನು ಚಳಗಲ್ಲ ಇದಲ್ಲ. ಲೇ ಲೇ ರಾಣಿ, ರಾಣಿ ಎಲ್ಲಿ ಹೋದ್ಯೇ? ಬರೀ ಮಾತಿನ ಚಾತಿವಂತೆ ಅಂತಿದ್ದೆ, ಒಳ್ಳೆ ಕಲಾವಂತಿಯೂ ಆಗಿದ್ದಿ. ನನ್ನ ಮುಖಸ್ತುತಿ ಮಾಡೋದ್ರಲ್ಲೇ ನಿಮ್ಗೆ ತೃಪ್ತಿ. ನಿನ್ನ ಮುಖಸ್ತುತಿ ಮಾಡೋತ್ತಾನೆ ಈಗ ನನ್ನ ಪಾಲಿಗಿರೋದು. ಹೋಗಿ ರಾಧಾ. ರಾಧಾ, ನಿನಗಿನ್ನು ಈ ಗೊಂಬೆ ಬೇಡ. ಯಾಕೆ? ನಾನೇ ನಿನ್ ಕೈಗೊಂಬೆ ಆದ್ಮೇಲೆ ಈ ಮಣ್ಣಿನ ಗೊಂಬೆ ಯಾಕೆ? ರಾಯರೇ, ಈ ತರಹ ಮಳ್ಳಿ ಮಾತಾಡಿ ಈ ವಯಸ್ಸಿಗೆ ಅದೆಷ್ಟು ಜನ ಹೆಣ್ಣು ಮಕ್ಕಳು ಮನ್ಸ್ಕೊಳ್ಳೆ ಹೊರಟಿದ್ದೀರಿ. ರಾಧಾ, ರಾಧಾ, ನಿನ್ ಹತ್ರ ನಿಜ ಹೇಳ್ಬೇಕು ಅಂದ್ರೆ 3 ಹೆಂಗಸರ್ನ ನಿನ್ನು ಸೇರ್ಸಿ. ಏನಂದ್ರಿ? ಹೌದು, ಆ ಹೆಣ್ಣುಗಳ ಸಾಮೀಪ್ಯ ಸಾನ್ನಿಧ್ಯ ಜನ್ಮ ಜನ್ಮಾತ್ರಕ್ಕೂ ನಾನ್ ಮರಿಲ. ಚೇಚೆ, ಕಲ್ಲು ಹೃದಯದ ಗಂಡಸರು. ಕಲ್ಲನ್ನು ಸಹ 2 ತೊಟ್ಟು ಕಣ್ಣೀರಿನಿಂದ ಕರಗಿಸ್ಬಿಡ್ತಾರೆ ಈ ಹೆಂಗಸರು. ಸಾಕು, ಮಾತು ಮರೆಸ್ಬೇಡಿ. ಹೇಳಿ, ಆ ಹೆಣ್ಣುಗಳು ಯಾರು? ಹೇಳಲೇಬೇಕೆ? ಹೌದು, ಹೇಳಲೇಬೇಕು. ಮೊದಲನೇ ಹೆಣ್ಣು ನನ್ನನ್ನು ಬಾಚಿ ಎದೆಗಪ್ಪಿ ಮುದ್ದಾಡಿ, 2ನೇ ಹೆಣ್ಣು ಒಲಿವಿನಿಂದ ಸಲಿಗೆಯಿಂದ ಮುಚ್ಚಿದ್ದ ನನ್ನ ತುಟಿಗಳನ್ನು ಬಿಚ್ಚಿ ಬಲವಂತವಾಗಿ ತುತ್ತು ತಿನ್ನಿಸಿದ್ದಾಳೆ. ಇನ್ನು 3ನೇ ಹೆಣ್ಣು ನಿಮ್ಮಂತ ಗಂಡಸನ್ನ ದಂಡಿಸುವ ಚಂಡಿ ಚಾಮುಂಡಿ ಆಗಿದ್ದಾಳೆ. ಹೇಳಿ, ಆ ಇಬ್ಬರು ಅಭಾಗಿನಿಡಿ ಯಾರು, ಎಲ್ಲಿದ್ದಾರೆ? ಎದೆಗಪ್ಪಿ ಬಾಚಿ ಮುದ್ದಾಡಿದ ಮೊದಲನೇ ಹೆಣ್ಣು ನನ್ನ ತಾಯಿ, ತುಟಿ ಬಿಚ್ಚಿ ಬಲವಂತವಾಗಿ ತುತ್ತು ತಿನ್ನಿಸಿದ 2ನೇ ಹೆಣ್ಣೆ ನನ್ನ ತಂಗಿ. ಆ ಇಬ್ಬರು ನನ್ನ ಕ್ಷೇಮವನ್ನು 3ನೇ ಹೆಣ್ಣಾದ ನಿನ್ನ ಪಾಲಿಗೆ ಮುಡಿಪಿಟ್ಟು ಸ್ವರ್ಗವಾಸಿಗಳಾಗಿ ನಗುತ್ತಿದ್ದಾರೆ. ರಾಧಾ, ಕ್ಷಮಿಸಿ ಗೋಪಿ, ನಿಮ್ಮ ಮಾತನ್ನ ಅರ್ಥ ಮಾಡಿಕೊಂಡೆ.
ತಪ್ಪಾಗಿ ತಿಳ್ಕೊಂಡು ಕರಾಳಿ ಹಾಗೆ ಕಾಡ್ಬಿಟ್ಟೆ. ಹೋಗ್ಲಿ ಬಿಡು ರಾಸ. ನೋಡು, ಈಗಿನ ಕಾಲದಲ್ಲಿ ಹೆಣ್ಣು ಗಂಡು ಕಾಡಿ ಕೂಡಬೇಕೆ ವಿನಃ ಕೂಡಿ ಕಾಡಬಾರ್ದು. ನೋಡು, ಅವಸರವಾಗಿ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಬಂದ ತಕ್ಷಣ ನಮ್ಮ ಮದುವೆ ನಿಶ್ಚಿತಾರ್ಥ ಮಾಡ್ಬಿಡೋಣ. ಊರಿಗೆ ಹೋಗ್ಬಿಟ್ಟಿನಂತ ದುಷ್ಯಂತನ ಹಾಗೆ ಮಾಡ್ಬೇಡಿ. ನಾನು ಊರಿಂದ ಬರೋದ್ರಲ್ಲಿ ಆ ನಿಮ್ಮಣ್ಣ ದೂರ್ವಾಸನ್ನ ಜೈ ಬಜರಂಗ ಬಲಿನ ರೇಚಿ ಶಾಪಾಗೀಪ ತಗೊಂಡು ಕೋಪಾಗೀಪ ಮಾಡ್ಕೊಂಡು ಕೂತ್ಕೋಬಿಟ್ಟಿಯೇ, ನಾನ್ ಬರ್ತೀನಿ. ಇದೇನ್ರಿ ಇದೆಲ್ಲ? ಎಲ್ಲಾರು ದೇಶಾಂತ ಹೊರಟ್ಬಿಟ್ರೇನು? ಲೇಕ್ ಕಮ, ದೇಶಾಂತರ ಹೋಗೋದಾದ್ರೆ ಈ ವಯಸ್ಸಲ್ಲಿ ಒಂಟಿಯಾಗಿ ಹೋಗ್ತಿದ್ನೇನೆ? ನಿನ್ನೂ ಕರ್ಕೊಂತಾನೆ ಹೋಗ್ತಿದ್ದೆ. ತೆಗಿರಿ ಕೈನ, ಮುಟ್ಟಾಗ ಬಂದ್ಬಿಟ್ರು ಮಹಾ. ಮುಖ ನೋಡಿ ಮುಖನ. ಲೇ ಕಮ, ಚಿಕ್ಕ ಜಮೀನ್ದಾರರಿಗೆ ಹೆಣ್ಣುಡ್ಕೋಕ್ ಹೊರಟಿದ್ದೀನಿ. ಬೆಂಗಳೂರು ತುಮಕೂರು ಹರಿಹರ ದಾವಣಗೆರೆ ಕಂಡು ಬಂದು ಬಿಡ್ತೀನಿ. ಚಿಕ್ಕ ಜಮೀನ್ದಾರರು ಬುದ್ಧಿವಂತರು ವಿದ್ಯಾವಂತರು ನಾಗರಿಕರು, ಅವ್ರಿಗೆ ಒಳ್ಳೆ ಜಾಗದಲ್ಲಿ ಹೆಣ್ಣು ನೋಡಿ ನ್ಯಾಯವಾಗಿ ನಡ್ಕೊಳ್ಳಿ. ನನಗ್ ಗಂಡು ಹುಡುಕದಾಗೆ ಅವ್ರಿಗೆ ಹೆಣ್ಣು ಹುಡುಕಬೇಡಿ. ಕಮ, ನನ್ನ 30 ವರ್ಷದ ಮದುವೆ ಮಾರ್ಕೆಟ್ ದಳ್ಳಾಳಿ ಸರ್ವಿಸ್ ನಲ್ಲಿ ನಿನ್ ಕೇಸ್ ಒಂದೇ ಕಣೆ ಫೇಲ್ಯೂರ್. ನೋಡ್ತಾ ಇರು, ಚಿಕ್ಕ ಜಮೀನ್ದಾರ್ ಬೆಕ್ಕಸ್ ಬೆರಗಾಗುವಂತ ಸ್ವರ್ಗದ ರಂಭೆನೆ ಹಿಡ್ಕೊಂಡ್ ಬರ್ತೀನಿ. ರಂಭೆನೆ ಹಿಡ್ಕೊಂಡ್ ಬರ್ತಿರೋ ಕೊಂಬೆನೆ ಹಿಡ್ಕೊಂಡ್ ಬರ್ತಿರೋ? ರಾಧಾ, ಯಾಕ ಮಲ್ತಿದೀಯ? ಏನಿಲ್ಲ ಅತ್ತೆ. ಕಾರಣವಿಲ್ಲದೆ ಹೆಣ್ಣಿನ ಕಣ್ಣಲ್ಲಿ ನೀರ್ ಬರ್ತೀಯ, ಮುಚ್ಚಿಡ್ದೆ ಅದೇನಿದ್ರು ಹೇಳಮ್ಮ. ಏನ್ ಹೇಳಿ ಅತ್ತೆ, ನನ್ನ ಹಣೆ ಬರ. ನೀನ್ ತಾನೇ ರಾಜ? ಹೌದು. ಕೂತ್ರು ಕೂತ್ರು ಕೂತ್ರು. ನೋಡಯ್ಯ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡ್ಬೇಕಂತ ಕರೆಸಿದ್ದೀನಿ. ಹೇಳಿ ರಾಜ. ಈ ಊರ್ ಜಮೀನ್ದಾರನ್ ಬಿಟ್ರೆ ಐಶ್ವರ್ಯದಲ್ಲಿ ಗುಣದಲ್ಲಿ ಗೌರವದಲ್ಲಿ ಸುತ್ತಮುತ್ತ ಹತ್ತ ಹಳ್ಳಿಯಲ್ಲಿ ಪಂಚ ಹಿಡ್ಕೊಂಡು ಹುಡುಕಿದ್ರು ಬೇರೆಯವ್ರು ಯಾರು ಸಿಕ್ಕೋ ಆಗಿಲ್ಲ. ಹಾಗೇನು ಸಂತೋಷ. ನನಗೆ ಒಂದೇ ಒಂದು ಆಸೆ, ನನಗಿರೋ ಒಬ್ಬನೇ ಒಬ್ಬ ಮಗನಿಗೆ ಒಳ್ಳೆ ಲಕ್ಷಣವಾಗಿರೋ ಹೆಣ್ಣು ತಂದು ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅಂತ. ಮಾಡಿ. ಹೆಣ್ಣು ಕೊಡೋರ್ಗೇನು ಕೊರತಿಲ್ಲ, ನಾನು ತಾನು ಅಂತ ಪೈಪೋಟಿ ಮಾಡ್ತಾ ಇದ್ದಾರೆ. ಮಾಡಲಿ. ಆದರೆ ಯಾವ ಹುಡುಗಿ ನನ್ನ ಮನಸ್ಸು ಹಿಡಿಸಲಿಲ್ಲ. ಬೇಡ, ನನ್ನ ಸೊಸೆಯಾಗಿ ಬರೋ ಹೆಣ್ಣು ಮಹಾಲಕ್ಷ್ಮಿ ಆಗಿರಬೇಕು. ಇರಲಿ. ಅಂತ ಹೆಣ್ಣಿಗಾಗಿ ಇಷ್ಟು ದಿವಸ ಕಾಯ್ತಾ ಇದ್ದೆ, ಈಗ ಸಿಕ್ಕಿಲ್ಲ. ಎಲ್ಲಿ ಅಂತೀಯ? ಎಲ್ಲಿ? ನಿನ್ನ ತಂಗಿ. ತಂಗಿ? ಏನ್ ಹೇಳ್ತೀಯ? ಹೇಳೋದೇನಿದೆ ಸ್ವಾಮಿ, ನನ್ನ ತಂಗಿಗೆ ಮದುವೆ ಮಾಡಿ ಗಂಡು ಹೆಣ್ಣನ್ ಕರ್ಕೊಂಡ್ರೆ ಮನೆ ಹೊಸದು ತುಳಿತೀನಿ ಅಂತ ಅಣ್ಣ ಅತ್ತೆ ಹತ್ರ ಶಬ್ದ ಮಾಡ್ಬಿಟ್ಟು ಬಂದಿದ್ದೀನಿ. ಅದಕ್ಕೇನಂತೆ, ನೆರವೇರಿಸಿ ಬಿಟ್ಟು. ನನ್ನ ಹತ್ರ ಅಷ್ಟೊಂದು ದುಡ್ಡಿಗೆ ದುಡ್ಡು ಕಾಸಿನ ವಿಚಾರ ನೀನೇನು ಯೋಚನೆ ಮಾಡಬೇಡ. ಎರಡು ಖರ್ಚು ನಾನೇ ವಹಿಸ್ಕೊಂಡು ಭರ್ಜರಿಯಾಗಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಏನಂತೀಯ? ಎಲ್ಲರ ನನ್ನ ಅತ್ತೆ ಆಶೀರ್ವಾದ, ನನ್ನ ತಂಗಿ ಪುಣ್ಯ. ಪಟೇಲ್, ನೀವೇನು ತಿಳ್ಕೊಳ್ದೆ ಹೋದ್ರೆ ಒಂದೇ ಒಂದ್ಸಲ ಆ ಹುಡುಗಿನ ನೋಡ್ಬೋದ? ಆಗ್ಬೋದು. ಅಮಾವಾಸಿ ಕರ್ಕೊಂಬಾರ ಹುಡುಗನೆ. ಹಾಗೆ ತಾನು ನನ್ನ ಹುಡುಗ, ಬಾಳೆಹಣ್ಣಿನ ಗುಡಾಣ್ಣಲ್ಲಿ ಬೆಳೆಸಿದ್ದೀನಿ. ಇವನು ಗಂಭೀರ ನಡೆ ನುಡಿ ಅಪ್ಪಂತಾಗೇನೆ. ಆ ಹುಡುಗ ಒಪ್ಪಿಗೆ ತಾನೆ? ಹಾಗಾದ್ರೆ ನಾಳೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ತಮ್ಮಿಷ್ಟ ತಮ್ಮಿಷ್ಟ, ನಾನು ಏನ್ ಬರ್ತೀನಿ ಪಟೇಲ್, ಬರ್ತೀನಿ ಅಲ್ಲಿ ಅಂದ್ರೆ ಬರ್ತೀನಿ. ಎಲ್ಲಾ ನನ್ನ ಮಗನೇ, ಇಷ್ಟು ಗಂಭೀರವಾಗಿದ್ರೆ ಇಷ್ಟೊತ್ತಿಗೆ 10 ಮದುವೆ ಮಾಡಿಸ್ತಿದ್ದೆ. ಶಂಕರಯ್ಯನವರೇ, ಮದುವೆ ಅಂದ ತಕ್ಷಣ ನನ್ನ ಮಗನಿಗೆ ಹುಚ್ಚು ಬಿಟ್ಟು ಹೋಯ್ತು ಅಂತ ಕಾಣಿಸ್ತಾ. ಅಯ್ಯೋ, ನಿಮ್ ಮಗನಿಗೆ ಹುಚ್ಚು ಬಿಟ್ಟು ಹೋಗೋದು ಒಂದೇ ದಿವಸ ಅಲ್ಲ, ನಾವು ಮಾಡಿರೋ ಪ್ರಯತ್ನಕ್ಕೆಲ್ಲ ಕಲ್ಲು ಹಾಕ್ಬಿಟ್ಟನು ಅಂತೇಳಿ ಗೊಬ್ಳಿಗೊಂದ ಚೆನ್ನಾಗಿ ಬಾಯಿಗೆ ಮೆತ್ತು ಕಳಿಸು ಅಂತ ಅಮಾವಾಸ್ಯೆಗೆ ಹೇಳಿದ್ದೆ, ಹಾಗೂ ಕರಪ್ಲ ಮಾಡಾನು ಅಂತ ಕೈ ಕಟ್ಟಾಕ್ಸಿದ್ದೀನಿ ನೋಡ್ರಿ. ಹಾಗಾದ್ರೆ ತಾಳಿ ಕಟ್ಟೋವರೆಗೆ ಇವನಿಗೆ ಗೊಬ್ಳಿಗೆ ಒಂದೇ ತಿನ್ನಿಸ್ತಾ ಇರಿ. ಮದ್ವೆ ಕಣ, ಮದ್ವೆ ಮದ್ವೆ. ಏನು ರಾಧಾಗೆ ಮದ್ವೆ ನಿಶ್ಚಯ ಮಾಡ್ಬಿಟ್ರ? ಹೌದತ್ತೆ, ದೊಡ್ಡ ಕಡೆ ಬಾರಿ ಶ್ರೀಮಂತರು, ನಮ್ ರಾಧೆ ತಕ್ಕವರ. ಮದ್ವೆ ಮಾಡಿ ಗಂಡು ಹೆಣ್ಣನ್ ಕರ್ಕೊಂಡು ಹೋಗಿ ಅಣ್ಣ ಅತ್ತಿಗೆ ಮುಂದೆ ನಿಲ್ಲಿಸ್ತೀನಿ. ಈ ರಾಧೆ ಮದ್ವೆ ಒಂದಾಗ್ಲಿ, ಆಮೇಲೆ ಈ ರಾಜನ್ ಹಿಡಿದು ನಿಲ್ಸೋ ಕೊಮ್ಮ ಯಾವನಿದಾನೆ ಬಜರಂಗಲೇ ಅಂತ ಸವಾಲ್ ಹಾಕೊಂಡ್ ತಿರುಗ್ತೀನಿ. ನನ್ ಮಗನ್ ಜಾತಕ ಸರಿ ಹೋಗುವ ಹಾಗೆ ಒಂದು ವಾರದೊಳಗಾಗಿ ಒಂದು ಒಳ್ಳೆ ದಿನ ನೋಡಿ ಲಗ್ನ ಗೊತ್ತು ಮಾಡಿ. ಒಂದ್ ವಾರ ಯಾಕೆ ಪಟೇಲ್ರೆ? ಸ್ವಾಮಿ, ನಾಳೆ ಹೇಗಿದೆ ನೋಡಿ, ಚೆನ್ನಾಗಿದ್ದು ನಾಳೆನೇ ಮದುವೆ ಮುಗಿಸ್ಬಿಡೋಣ.
ಪಟೇಲ್ ರೇ, ನಿಮ್ಮ ಹುಡುಗನ ಜಾತಕದಲ್ಲಿ ಕಂಕಣ ಬರವೇ ಇಲ್ವಲ್ರಿ? ಮದುವೆ ಹೇಗಾಗುತ್ತೆ ಅಂತೀನಿ, ಖಂಡಿತ ಆಗಲ್ಲ. ಹೋಟೆಲ್ರೇ, ಮಗನ ಹುಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರಲ್ರಿ, ಎದ್ದು ಅತತ್ವ ಏರ್ಬಿಟ್ಟಿದೆಯಲ್ಲಪ್ಪ, ಈಗ ಸಾಕು, ನಾ ಬರ್ತೀನಪ್ಪ. ಏ ಹಾಲವಯ್ಯ, ಮರ್ಯಾದೆಯಾಗಿ ಮದುವೆ ಮುಹೂರ್ತ ನಿಶ್ಚಯ ಮಾಡಿ ಹೋಗು. ಸಾಕು, ಸುಮ್ನಿರ್ರಿ. ರೇ ಪಟೇಲ್ರೇ, ಆ ಹುಚ್ಚು ನಿಮ್ಮ ಮಗನಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕೇನ್ರಿ? ನೀವು ಊರ ದೊಡ್ಡ ಮೈಸಲ್ಬೇಡ್ರಿ. ಇಲ್ಲರಿ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ಮದುವೆ ನಡೆಯೋದಿಲ್ಲ. ಮುಚ್ಚೆ ಬಾಯಿ. ಈ ಪಟೇಲ್ ಚೌಡೇನ ರಂಗು ನಿನಗೆ ಏನು ಅಂತ ಗೊತ್ತಿಲ್ಲ. ಮರ್ಯಾದೆಯಾಗಿ ಮದುವೆಗೆ ನೀನು ಒಪ್ಪಲೇಬೇಕು. ಮೀಸನ್ನು ಎದುರ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡ್ರೇನ್ರಿ? ಡೆಕ್ಕಗೂ ಮೀಸ ಇದೆ ಕಣ್ರಿ. ಏನಂದೆ? ಕಟ್ಟಿಡ್ರಿ ನಿಮ್ ಕಂತೇನ. ಲೋಕಯ್ಯ, ಈ ಮೈ ನಮ್ಮ ಅಣ್ಣನ್ ಬಿಟ್ಟು ಬೇರೆ ಯಾವ ಫಲ ಅದನ್ನು ಬಿಟ್ಟು ಜಯಿಸ್ಕೊಂಡೋಗಿಲ್ಲ. ನನ್ನ ಮೇಲೆ ಕೈ ಇಟ್ಟು ತೀರಿಸ್ತಾವೆ. ನಿನ್ ಹಣೆ ಕುಂಕುಮದ ಮೇಲೆ ಹಾಡಿ ಈ ನಿಮಿಷದಿಂದ ನನ್ನ ಮಂಡು ಸಲ ಬಿಟ್ಟೆ, ಊರ್ಕೆ ಸಲ ಮರೆತೆ, ನನ್ನ ಕತ್ತಿಗೆ ಮುಸ್ತಾಯಿ, ಈ ಕೈ ಎತ್ತಿ ಯಾರು ಹಿಡಿಯೋದಿಲ್ಲ. ಹೌದಕ್ಕೆ, ನಾನು ಕೊಟ್ಟು ಭಾಷೆಗೆ ತಪ್ಪೋದಿಲ್ಲ, ತಪ್ಪೋದೇ ಇಲ್ಲ. ಅತ್ತಿಗೆ ಹೊಡೆದವರು ನನ್ನ ಹತ್ರ ಬಹಳ ಬಿಸಿ ಏನು ಕೆಟ್ಟಿನ ಆಸೆಗೆ. ಲಕ್ಷ್ಮಣನ ವಿಗ್ರಹ ಹೇಗೋ ಕೆಳಗೆ ಬಿದ್ದು ಹೋಗಿದೆ. ನಮ್ಮ ರಾಜನಿಗೆ ಏನಾದರೂ ವಿಪತ್ತು ಒದಗಿರಬಹುದೇ? ನನಗೆ ಯಾಕೋ ಭಯವಾಗ್ತಾ ಇದೆ ಮೀನಾಕ್ಷಿ. ಇದು ದುಸ್ಥಿತಿಯಲ್ಲಮ್ಮ, ಸನ್ಮತಿ. ಪ್ರಪಂಚದ ಅನುಭವವಿಲ್ಲದ ನಾನು ಅದನ್ನು ಪಡಿಲಿ ಅಂತ ಭಗವಂತ ಕೊಟ್ಟ ಕಾಣಿಕೆ ತಾಯಿ. ನಿನ್ ಮದುವೆ ಮಾಡಿ ಅಣ್ಣ ಅತ್ತಿಗೆ ಬಾಯಿಂದ ಹೊಗಳಿಸ್ಕೋಬೇಕು ಅಂತ ಆಸೆ ಪಟ್ಟೆ ನೋಡು. ಆ ಆಸೆಗೆ ನನಗೆ ಸಿಕ್ಕಿದ ಬಹುಮಾನ ತಾಯಿ. ಇನ್ನೊಬ್ರು ಧೈರ್ಯವಾಗಿ ನಿನ್ ಮೈ ಮುಟ್ಟಿ ಹೊಡೆಯುವವರೆಗೂ ನೀನು ಯಾಗಣ್ಣ ಸಹಿಸ್ಕೊಂಡಿದ್ದೆ? ಹೇಗ್ ಸಹಿಸ್ಕೊಂಡಿದ್ದೆ? ನಿನ್ನ ಅಣ್ಣನ್ ಯಾರು ಹೊಡಿಲ ಅಣ್ಣಮ್ಮ, ಅದರಲ್ಲೂ ನಮ್ಮ ಅತ್ತಿಗೆ ಕೈ ತುತ್ತಾಕ್ ಬೆಳೆಸಿದ ಈ ಕಬ್ಬಿಣದ ದೇಹನ ಮುಟ್ಟಿ ಹೊಡೆಯೋ ಅಂತ ಹಮ್ಮಿರ ಇಂದು ಹುಟ್ಟಿಲ್ಲಮ್ಮ. ಜಾಯಿ ಬಜರಂಗ ಬನೆ. ಹಾಗಾದ್ರೆ ಅವ್ರು ನಿನ್ ಹೊಡೆಯವರೆಗೂ ನೀನು ಯಾಕಣ್ಣ ಸುಮ್ಮನಿದ್ದೆ? ಯಾಕೆ ಸುಮ್ಮನಿದ್ದೆ? ಯಾಕೆ ಸುಮ್ಮನಿದ್ದೆ? ನಿನ್ನ ಹಣೆ ಕುಂಕುಮದ ಮೇಲಿನ ಹಣೆ, ನಾನು ಬದುಕಿರೋವರೆಗೂ ಯಾರನ್ನು ಕೈ ಎತ್ತಿ ಹೊಡೆಯೋಲ್ಲ ಅಂತ ನಮ್ಮ ಅತ್ತಿಗೆ ಕೊಟ್ಟ ಭಾಷೆನ ಉಳಿಸ್ಕೊಳ್ಳೋದಕ್ಕಮ್ಮ, ಉಳಿಸ್ಕೊಳ್ಳೋದು. ನನ್ನ ಮನ್ನಿಸ್ಬಿಡಮ್ಮ, ನಿನ್ ಬಾಳ್ನ ಮುಚ್ಚಿನ ಪಾಲ್ ಮಾಡೋದ್ರಲ್ಲಿದ್ದೆ. ದೇವರು ದೊಡ್ಡವನು, ನನ್ನ ದುಡುಕಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ದ. ಅಣ್ಣ ಅತ್ತಿಗೆ ನಿನ್ನೀ ಪರಿಸ್ಥಿತಿ ನೋಡಿದ್ರೆ ಪ್ರಾಣನೇ ಬಿಟ್ಬಿಟ್ಟಿದ್ನು. ಅಣ್ಣ ಅಣ್ಣ ತಡೀರ, ಮೊದ್ಲೋಗಿ ಔಷಧಿ ತಗೊಂಬಿಟ್ಟಿ ತಡೀರ.
ಅತ್ತಿಗೆ. ಅಣ್ಣ ಅತ್ತಿಗೆ, ನಾನೀಗ ತುಂಬಾ ಬದಲಾಯಿಸೋಗಿದ್ದೀನಿ, ತುಂಬಾ ಬದಲಾಯಿಸೋಗಿದ್ದೀನಿ. ನಾ ತುಂಬಾ ಒಳ್ಳೆಯವನಾಗೋಗಿದ್ದೀನಿ ಅಣ್ಣ. ಅಣ್ಣ ಈಗ ಬಂದು ನನ್ನ ನೋಡಬಾರ್ದೆ ಅಣ್ಣ. ಅತ್ತಿಗೆ ಅತ್ತಿಗೆ ಅಣ್ಣ ನನ್ನ ನೋಡಬಾರ್ದೆ ಅಣ್ಣ. ಅದು ಸರಿ, ಅದ್ಯಾಕೆ ಶಾನೆ ದಿನದಿಂದ ಅಂಗಡಿ ಕಡೆ ಆ ಸಾಮಿ ಸವಾರಿನೇ ಇಲ್ವಲ್ಲ? ಏನ್ ಬೊಂಬೆ ಮಾಡೋದನ್ನ ನಿಲ್ಸೇ ಬಿಟ್ಟ್ಯ? ಹೌದು ದೇವರು, ನನ್ನ ತಮ್ಮ ನನ್ನ ರಾಜ ಈ ಊರು ಬಿಟ್ಟು ಹೋದಾಗಿನಿಂದ ನನ್ನ ಮನಸ್ಸೇ ಮಣ್ಣಾಗಿದೆ, ಬಾಳೆ ಬಣ್ಣಗೇಡಾಗಿದೆ. ಅದು ಸರಿ, ಅದು ಸರಿ. ನೋಡಪ್ಪ ರಂಗಯ್ಯ, ನನ್ನ ಪ್ರತಿಮೆ ಕೊಟ್ಟ ಅಡ್ವಾನ್ಸ್, ಅಂಗಡಿ ಸಾಮಾನು ಬಾಕಿ, ಅದರ ಬಡ್ಡಿ ಎಲ್ಲಾ ಸೇರ್ಕೊಂಡು ಈ ತನಕ 197 ಆಗೈತ. ಈ ಪತ್ರದ ಬಾಪ್ 2,000 ರೂಪಾಯಿ, ಅಂದಂಗೆ 199.5 ಆಯ್ತು. ಈಗ ನೀನು ನಿನ್ನ ಹೆಂಡ್ರು ಇಬ್ರು ಸೇರ್ಕೊಂಡು ಈ ಪತ್ರಕ್ಕೆ 200 ರೂಪಾಯಿ ರುಜು ಹಾಕಿ, ತಕ ಬಾಕಿ 8 ಆಗಿ ಅದನ್ನು ನೀವೇ ಇಟ್ಕೊಳ್ಳಿ. ಅದು ಸರಿ, ಅದು ಸರಿ. ಧರ್ಮ ಕೊಟ್ಟೆ. ಏನ್ ಉರಿತಾ ಇದೆ? ಹೊಟ್ಟೆ ಉರಿತಾ ಇದೆ. ಹಾಳಾದವನಿಗೆ ಚುರುಕು ಮೆಣಸಿನಕಾಯಿ ತಿನ್ಬೇಡವು ಅಂತ ನಾ ಪಡ್ಕೊಂಡೆ. ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ ರಂಗಯ್ಯ? ಒಂಚೂರು ನೀರು ಕೊಡಪ್ಪ ಕುಡಿಯೋಕೆ. ನಾನ್ಯಾ ಕುಡಿಲಿ? ನೀರು ಕುಡಿ ಚಿಕ್ಕಪ್ಪ. ನಿನ್ನ ಅಂಗಡಿ ಸಾಲ್ ಸಾಲೆಲ್ಲ ಸುಟ್ಟು ಬೂದಿ ಆಗ್ತಾ ಇದೆ. ಸರಿ, ನನ್ನ ಅಂಗಡಿ ಸುಟ್ಟು ಬೂದಿ ಆಗ್ತಾ ಇದೆಯಾ? ನನ್ನ ಹಣದ ಪೆಟ್ಟಿಗೆ ಏನಾಯ್ತು? ನಿನ್ನ ಹಣದ ಪೆಟ್ಟಿಗೆನ? ಊರಿನ ಜನ ಎಲ್ಲ ಲಗ್ಗೆ ಚೆಂದ ಆಡ್ಬಿಟ್ರು. ಅದು ಸರಿ. ಸಿಕ್ತೋರಿ ಸೀರುಂಡೆ? ಅದು ಸರಿ. ನಿನಗಾಗುಳ್ದಿರೋದು ಇದೊಂದೇ ಒಂದು. ಅದು ಸರಿ. ಹಿಡೀ ಬೋದಿ? ಅದು ಸರಿ. ಹಚ್ಕೋ ಹಣೆಗೆ? ಅದು ಸರಿ. ಹೇಳು ಶಿವ ಎನ್ನುವ ಬರ್ತೀರಿ ಬಿಡಿ, ಹಣ ಹಣ ಅಂತ ಹೇಳ ಬಿತ್ತಾಯ್ತು. ಚಿಕ್ಕಪ್ಪ ಕಣ್ಣೀರಿಡೋಕ್ಕಾದ್ರೂ ಒಬ್ಳು ಕಟ್ಕೊಳ್ಳಿಲ್ಲ, ಒಂದಿಬ್ಬರು ಕಟ್ಕೊಳ್ಳಿಲ್ಲ. ಏನು ಪಾಪಿ ಜನಮ ನಿಂದು? ನೀವು ನೀರಲ್ಲ ಹಾಲು ತಂದು ಇದು ಇಷ್ಟೇ, ವಸ್ತು ಹೋಗ್ಬಿಡ್ತು ಬಿಡಿ. ಇನ್ನು ಇದ್ರ ವಿಲೇವಾರಿಗೆ ನಾನು ಬೊಂಬು ಬ್ಯಾಂಡು ಬೆರಣಿ ಮಡಕೆ ಹಗ್ಗ ಎಲ್ಲ ಹುಡುಕ್ಬೇಕಾಗಿದೆ. ಈ ಹೆಣ ಸಾಗಿಸೋದು ಕಣಕ್ಕೇನು ಮಾಡಲಿ? ಯಾವನವನು ಉಂಗುರ ಕೈ ಹಾಕೋನು? ಚಿಕ್ಕಪ್ಪ ನೀನು ಬದುಕಿದೀಯಾ? ಓಹೋ, ಸುಮ್ಮನೆ ಜ್ಞಾನ ತಪ್ಪಿತ್ತು ಅಷ್ಟೇ. ಅದು ಸರಿ, ಅದು ಸರಿ. ಅಯ್ಯೋ, ಎಷ್ಟು ಕಷ್ಟಪಟ್ಟು ಅಂಗಡಿ ಸಾಲ್ ಕಟ್ಟಿಸಿದ್ದೆ, ಎಷ್ಟು ಮಾಲು ಸ್ಥಾಕಿಟ್ಟಿದ್ದೆ, ಹೋಯ್ತು ಕ್ಷಣದಲ್ಲಿ ಎಲ್ಲ ಕಣ್ಣು ಮುಚ್ಚಾಲೆ ಆಗೋಯ್ತು. ಜೀವನವೇ ಕಣ್ಣ ಮುಚ್ಚಾಲೆ ಚಿಕ್ಕಪ್ಪ. ಅದರಲ್ಲಿ ನೀನು ಅಪ್ಪಾಲೆ ತಿಪ್ಪಾಲೆ ಆಡ್ಬಿಟ್ಟಿಯಲ್ಲ. ಅದು ಸರಿ, ಅದು ಸರಿ. ಅಯ್ಯೋ, ಮನುಷ್ಯನ ಮೃಗ ಅಂತ ತಿಳ್ಕೊಂಡು ಬಿಟ್ಟೆ, ದುಡ್ಡೇ ದೇವ್ರು ಅಂತ ತಿಳ್ಕೊಂಡು ಬಿಟ್ಟೆ, ನಾನು ಶಾಶ್ವತ ಅಂತ ತಿಳ್ಕೊಂಡು ಬಡವ್ರನ್ನೆಲ್ಲ ಸುರಿದು ಸೂರೆ ಮಾಡಿಬಿಟ್ಟೆ, ಕುಬೇರನಾಗಿದ್ದವನು ಕುಚೇಲ್ನಾಗಿಬಿಟ್ಟೆ. ಈಗ ನನಗೆ ಏನು ಬೇಡ. ಏನು ಬೇಡ? ನಿಜವಾಗ್ಲು ಬೇಡಪ್ಪ. ಏಯ್ ಚಿಕ್ಕಪ್ಪ, ನಾಟಕ ಆಡ್ತಾ ಇದೀಯಾ? ಅದು ಸರಿ, ಅದು ಸರಿ. ಕನ್ನಿಕಾ ಪರಮೇಶ್ವರಿ ಸತ್ಯವಾಗಿಯೂ ನನಗೇನು ಬೇಡೋ ಜಾಣ. ಏನು ಬೇಡ ಚಿಕ್ಕಪ್ಪ? ಏನು ಉರಿದು ಹೋಗ್ಲಿಲ್ಲ. ಹೇಳ್ಬೇಡ ಮಲಗೋ. ಯಾಕೋ ನಾನು ಮಲಗಿಸ್ತಾ ಇದೀಯಾ? ಪುನಃ ನೀ ಎದ್ದು ಬಿಟ್ರೆ ಆಸೆ ಬಂದು ಎದುಗೊದೆಯುತ್ತೆ. ಆಚೆ ಇಲ್ವೋ? ನಿನ್ನ ಹತ್ರ ಹೇಳೋ ವಿಷಯ ಇದೆಯೋ? ನಿಲ್ಸೋ ನನ್ನ, ನಿಲ್ಸೋ. ಹೇಳೋ ವಿಷಯ ಇದೆ. ಈಗ ನಿನ್ನ ನಿಲ್ಲಿಸಬೇಕಾದ್ರೆ 4 ಜನಾನು ಕೂಲಿ ಕರಿ. ಚಿಕ್ಕಪ್ಪ, ಇದೇನು ಗ್ರಹಚಾರ? ನಿನ್ನ ವೇಷ ನನಗೆ ಹಾಕ್ಬಿಟ್ಟೆ ಜಾಣ. ಇದು ತಮಾಷೆ ಆಟ ಅಲ್ಲ ಕಣೋ. ಇನ್ನು ಮೇಲೆ ನಾನೇ ನೀನು, ನೀನೇ ನಾನು, ಇರೋ ಆಸ್ತಿನೆಲ್ಲ ಅನುಭವಿಸ್ಕೋ ಹೋಗು. ಅಯ್ಯೋ, ನಿನಗೇನು ಬಂತು ಹೊತ್ತು? ವೈರಾಗ್ಯ ಬಂತು. ವೈರಾಗ್ಯ? ಶಭಾಷ್ ಚಿಕ್ಕಪ್ಪ, ಶಭಾಷ್. ನೀನು ಒಂದ್ ವೇಳೆ ಹರ ಹರ ಅಂದ್ಬಿಟ್ಟಿದ್ರೆ ಈ ಊರಿಗೆ ಒಳ್ಳೇದಾಗುತ್ತೇನು ಅಂತ ಇದ್ದೆ. ಇಲ್ಲ ಇಲ್ಲ ಜಾಣ, ಅಲ್ಲಿಗೆ ಪಟ್ಟಿ ನಿಲ್ಸು. ಅದೇನೇನು ಬೇಕು ಎಲ್ಲ ಚಟಾಪಟ್ ಮಾಡಿ ಮುಗಿಸು. ನನ್ನ ಕಾವಿ ಕೊಡಿಸು. ಬೇರೆ ಕಾವಿ ಯಾಕೆ ಚಿಕ್ಕಪ್ಪ? ಇದಕ್ಕೆ ಬಣ್ಣ ಓಡಿಸ್ಕೋ. ಇದೆ, ಛೇ,
ಮನುಷ್ಯ ಹುಟ್ಟುವಾಗ ಯಾವ ಬಟ್ಟೆ ತಂದ, ಹೋಗುವಾಗ ಯಾವ ಬಟ್ಟೆ ತಗೊಂಡು ಹೋಗ್ತಾನೆ? ಭ್ರಮೆ, ಎಲ್ಲ ಬರೀ ಭ್ರಮೆ. ನನ್ಗಂಡ, ಈ ಪರಮಾತ್ಮನ ಪ್ರತಿಮೆನ ನಾನು ಕೊಡೋಪ್ಪ, ಇದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಸಾಯೋವರೆಗೂ ದೇಶ ಸುತ್ತಿ ನನ್ನ ಪಾಪ ನಾನು ಕಳ್ಕೊತೀನಿ ಅಪ್ಪ. ಸಂತೋಷವಾಗಿ ತಗೊಂಡು ಚಿಕ್ಕಪ್ಪ, ಇನ್ನು ನನ್ನ ಮರೆತು ಬಿಡು ಅಪ್ಪ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಶರಣು ದಣಿ ಕರೆದ್ರಂತೆ. ಹೌದು ರಾಜ, ನಿಮ್ಮ ಮಾವ ನನ್ನ ತಮ್ಮನಿಗೆ ಸರಿಯಾದ ಕಡೆ ಹೆಣ್ಣೋಡಿ ವಿಳಾಸ ಕೊಟ್ಟು ಪತ್ರ ಬರೆದಾನೆ. ನಾವು ಕೂಡ್ಲೇ ಹೆಣ್ಣು ನೋಡಕ್ ಹೋಗ್ಬೇಕು. ಸಾರ್ ಅವ್ರು ಸಿದ್ಧ ಮಾಡ. ಸೀತಾದೇವಿಯನ್ನು ಕಂಡೇ ಬರುತ್ತೇನೆ ಎಂಬುದಾಗಿ ವೀರ ಪ್ರತಿಜ್ಞೆಯನ್ನು ಕೈಗೊಂಡ ಆಂಜನೇಯನು ಆಕಾಶಕ್ಕೆ ಹಾರಿ ದುಡುಂ ಅಂತ ಲಂಕಾ ಮಹಾದ್ವಾರದಲ್ಲಿ ಧುಮುಕಿದ. ಆಗಲ ಕಾವಲುಗಾತಿ ಲಂಕಿಣಿಯು. ಹೊಸಕೋಟೆ ದೊಡ್ಡ ಜಮೀನ್ದಾರರು, ಬನ್ನಿ ಬನ್ನಿ, ದಯಮಾಡಿಸಿ ಬನ್ನಿ ಬನ್ನಿ. ನಾವು ಬರೋದನ್ನ ಮೊದಲೇ ಕಾಗದ ಬಂದು ತಿಳಿಸ್ತೀನಿ ಅಂತ ದಲ್ಲಾಳಿ ದೇವಣ್ಣ ಹೇಳಿದ್ರು, ಇನ್ನೇನು ಬಿಡಿ, ತಾವೇ ದಯಮಾಡಿಸ್ಬಿಟ್ರಲ್ಲ. ಲಾ ಗಾಡಿಯವನೇ, ಬಂಡಿನ ಗಾಡಿ ಕಾರಲ್ಲಿ ಬಿಟ್ಟು ಕುದುರೆ ಹುಲ್ಲು ನೀನು ನೋಡು. ಹಾ, ಇದೇನು ತಾವ ಇಲ್ಲೇ ಕೂತ್ಬಿಟ್ರಲ್ಲ, ಮನೆಯೊಳಗೆ ದಯಮಾಡಿ ಬನ್ನಿ 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 ದಯಮಾಡಿ ದಯಮಾಡಿ ಬನ್ನಿ. ನಮ್ಮ ಜಮೀನ್ದಾರ್ ನೋಡ್ಕೊಂಡು ಹೋಗಿ ಬಂದಿರೋ ಹೆಣ್ಣು ನನ್ನ ರಾಣಿ. ಸುಮುಹೂರ್ತ ಅದೃಷ್ಟ ಅಷ್ಟೈಶ್ವರ, ಸೇರ್ಕೊಂಡೇ ಬಂದ್ಬಿಟ್ಟಿದೆ ಕಣೆ. ಅಪ್ಪ, ಇಷ್ಟು ದಿವಸಕ್ಕೆ ಇವತ್ತು ನನ್ನ ಕನಸಿನಾದೆ ನನಸಾಯ್ತು ಕಣೆ. ನೋಡು, ಹೊಸಪೇಟೆ ಜಮೀನ್ದಾರು ಅವ್ರ ತಮ್ಮನ ಹೆಣ್ಣೋಡಕ್ಕೆ ನಮ್ಮನೆಗೆ ಬಂದ್ಬಿಟ್ಟಿದ್ದಾರೆ. ಜಮೀನ್ದಾರು ಹೆಣ್ಣೋಡಕ್ ಬಂದಿದ್ದಾರಿಯೇ, ಯಾರ ಮನೆ ಹೆಣ್ಣೋಡಕ್ ನಮ್ಮನೆಗೆ ಬಂದಿದ್ದಾರಮ್ಮ? ಇದೇನೆ ರಾಣಿ ಸೋಗ್ಲಾಡಿ ಮಾತಾಡ್ತಿ, ಯಾರ ಮನೆ ಹೆಣ್ಣೋ ನೋಡಕ್ ನಮ್ಮನೆಗೆ ಯಾಕೆ ಬರ್ತಾರೆ? ನಿನ್ನೋಡಕ್ಕೆ ಬಂದಿದ್ದಾರೆ ಕಣೆ. ರಾಣಿ ಅವ್ರ ಮನತ್ರ ಸಾಧಾರಣವಾದಲ್ಲ ಕಣೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಸೊತ್ತು ಸಂಪತ್ತು, ಆ ಆಳು ಕಾಳು, ಆ ಕುದುರೆ ಗಾಡಿ ಮೋಟಾರ್ ಕಾರು, ಅಯ್ಯೋ 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 ಅಯ್ಯೋ. ರಾಣಿ ಹೈದರಾಲಿ ಕಾಲದಲ್ಲಿ ಬೆಂಗಳೂರು ಜಿಲ್ಲೆ ಆಳಿದ ಪರಂಪರೆ ಕಣೆ ಅವರು. ಏನೋ ಅಮ್ಮ, ಎಲ್ಲ ನಮ್ಮ ತಾಯಿ ಕೃಪೆ, ಎಲ್ಲ ನಾನು ಆಸೆ ಪಟ್ಟ ಹಾಗೆ ಕೂಡು ಬಂದ್ಬಿಡ್ತು ಕಣೆ. ಆದ್ರೆ ನಾನು ಆಸೆ ಪಟ್ಟಿದ್ದು ಒಂದು ಕೂಡು ಬಂದಿಲ್ವಲ್ಲಮ್ಮ. ರಾಣಿ, ಲೇ ರಾಣಿ, ನಿನ್ನ ಆಸೆ ಎಲ್ಲ ಆಗೋಲ್ಲ ಹೋಗೋಲ್ಲ. ಈ ಕ್ಷಣದಿಂದ ಆ ಬಣ್ಣದ ರಂಗನ ತಮ್ಮ ರಾಜನ ಮರೆತು ಬಿಡು. ಅಮ್ಮ, ನಾನು ಅರಮನೆ ತೋರಿಸ್ತಾ ಇದ್ದೀನಿ, ಹುಲ್ ಜೋಪಿಲಿ ಇರ್ತೀನಿ ಅಂತ ಹಠ ಮಾಡಿ ಹಾಳಾಗ್ಬಿಡ್ರೆ. ಅಮ್ಮ, ಜೋಪಡಿಯಲ್ಲಿದ್ರು ಮನಸ್ಸೊಪ್ಪಿದ್ರೆ ಜೊತೆಲಿ ಬಾಣದಲ್ವೇ ನಮ್ಮ ಹಾಯಾದ ಬದುಕು. ಸಾಕು ಮಾಡೆ ಬಾಯಾಳಿ, ಬಲೇ ಬದುಕಂಡವಳಂತೆ ಹರಟ್ಬೇಡ. ನೋಡ್ ರಾಣಿ, ನಾನು ಜೀವದಿಂದ ಇರೋವರೆಗೆ ಆ ರಾಜನ ಮದುವೆ ಆಗ್ತೀನಿ ಅಂತ ಕನಸು ಕೂಡ ಕಾಣ್ಬೇಡ. ಹ್ಮ್, ಸರಿ ಸರಿ ಹೋಗು. ಲಕ್ಷಣವಾಗಿ ಮನಸ್ಸು ಮೆಚ್ಚೋ ಹಾಗೆ ಕಣ್ ಕೋತ ಹಾಗೆ ಅವೇ ತರ ಮಾಡ್ಕೊಂಡ, ನಾನು ಹೋಗಿ ಹಣ್ಣು ಹೋಗಲ ಕರ. ನಾನೇ ರಾಣಿ, ನೀವು ನೋಡಿ ಒಪ್ಪಗ್ ಬಂದಿರೋ ಹೆಣ್ಣು. ನೀವು ನನ್ನನ್ನ ಇಷ್ಟೊಂದು ದೃಷ್ಟಿಸಿ ನೋಡೇ ನೋಡ್ತೀರಿ ಅಂತ ನಾನು ಚೆನ್ನಾಗ್ ಬನ್ನಿ. ಯಾಕೆಂದ್ರೆ ಆಯಾನೋ ತಾಯಿಯನ್ನೋ ಜೊತೆಲಿ ಕರ್ಕೊಂಡು ತಲೆ ತಗ್ಸಿ ನೆಲ ನೋಡ್ತಾ ಬರ್ಬೇಕಾದ ಹೆಣ್ಣು ಈಗ ಒಂಟಿಯಾಗಿ ಬಂದ್ಬಿಟ್ಟಿದ್ದಾಳಲ್ಲ ಅಂತ ತಾನೇ ನೋಡ್ತಾ ಇದ್ದೀರಿ? ನಾನ್ ಏನ್ ಮಾಡ್ಲಿ ಸ್ವಾಮಿ? ನನ್ನ ಮನೋಗತಿ ತಮ್ಮನ್ನ ಹೀಗೇ ನೋಡ್ಬೇಕು ಅಂತ ನುಡಿಯಿತು. ಹಾಗಂದ್ರೆ ತಮ್ಮ ಮನೆ ಸಂಬಂಧ ಅಂದ್ರೆ ನಮ್ ತಾಯಿಗೆ ತುಂಬಾ ಒಪ್ಪಿಗೆ. ಅಂದ್ರೆ ನಿನಗೆ ಒಪ್ಪಿಗೆ ಆಗಿಲ್ವೇ? ಒಂದು ಹೆಣ್ಣಿಗೆ ಈ ಕಾಲದಲ್ಲಿ ಗಂಡು ನೋಡುವಾಗ ತಂದೆ ಗಂಡಿನ ಗುಣಘನತೆ ಗಮನಿಸ್ತಾರೆ, ತಾಯಿ ಅವನ ಹಣ ಮನ ಎಣಿಸಿ ಗುಣಿಸ್ತಾಳೆ. ಆದ್ರೆ ಆ ಹೆಣ್ಣು ಮಾತ್ರ ತನ್ನ ಮನ ಮೆಚ್ಚಿದ ಗಂಡನ್ನೇ ಕೈ ಹಿಡಿತಾಳೆ. ನಿನ್ನ ಮನೋಗತ ನಮಗೀಗ ಸಾಕಷ್ಟು ಮನದಟ್ಟಾಯ್ತು. ಒಟ್ಟಿನಲ್ಲಿ ನಿನ್ನ ಮನಸ್ಸು ಮತ್ತೆಲ್ಲೋ ಗಾಳಿ ಗೋಪುರದ ಮರಳು ಮನೆಯಲ್ಲಿ ನೆಲೆಸಿಬಿಟ್ಟಿದೆ. ಕ್ಷಮಿಸಿ, ನನ್ನ ಸ್ವಾಮಿಯ ಪ್ರೇಮ ಹೃದಯ ದೈವಿಕ ಶಕ್ತಿಯ ಅನಂತ ಪ್ರೇಮದ ದೇವಾಲಯ. ಅಲ್ಲಿ ಕಳ್ಳ ಕಪಟ ಸುಳ್ಳು ವಂಚನೆ ಮಾತೇ ಇಲ್ಲ. ಸಹಜನ್ಯವಾದ ಅನುರಾಗ ಒಂದೇ ತುಂಬಿ ತುಳುಕಾಡ್ತಾ ಇದೆ. ಹುಚ್ಚು ಹುಡುಗಿ, ಕಥೆ ಕಾದಂಬರಿ ಮಾತನ್ನ ಕಂಠಪಾಠ ಮಾಡ್ಕೊಂಡು ಮಾತ್ರಕ್ಕೆ ಪ್ರಪಂಚ ಪರಿಚಯವಾದಾಗಾಯ್ತೆ, ವಾಸ್ತು ಜೀವನದ ಅಂತಸ್ತು ಅನುಭವಕ್ಕೆ ಬಂದಾಗಾಯ್ತೆ. ನೋಡು ರಾಣಿ, ನಡೆದಿರೋ ಕಲ್ಪನೆ ಹುಟ್ಟೋ ಹುಚ್ಚು ಮನಸ್ಸನ್ನ ಹೋದಾಗ ಬಿಡಬಾರ್ದು. ನೆಮ್ಮದಿಯಾಗಿ ಬಾಳು ಬದುಕೋದಾರೆ ನೋಡು. ನೀನು ನನ್ನ ಮನೆಗೆ ಸೊಸಮುದ್ದಾಗಿ ಬಂದ್ರೆ ನಿನಗೆ ಸಿಕ್ಕೋ ಸುಖ ಸಂತೋಷ ಸೌಭಾಗ್ಯ ಅಷ್ಟಿಷ್ಟಲ್ಲ. ಇದೇ ಮಾತನ್ನ ನಮ್ಮಮ್ಮ ಒತ್ತಿ ಒತ್ತಿ ಆಡ್ತಿದ್ದಾಳೆ. ಆ ತಾಯಿ ಹತ್ರ ನಂಗೆ ನ್ಯಾಯ ಸಿಕ್ಕಲ್ಲ ಅಂತ
ತಮ್ಮಲ್ಲಿ ನಿಜ ಸ್ಥಿತಿ ಹೇಳಿ ಸಹಾಯ ಬೇಡ್ಕೋತಾ ಇದ್ದೀನಿ. ನಿಮ್ ತಮ್ಮಂಗೆ ನನಗಿಂತ 100 ಪಾಲ್ ಮೇಲಾಗಿರೋ ಹೆಂಡತಿ ಸಿಗ್ತಾರೆ. ನಂಗೆ ನನ್ನ ಪ್ರೀತಿ ಪ್ರೇಮ ವಿಫಲವಾದ್ರೆ ಮರಣ. ರಾಣಿ ಹಾಗಾಗಂತೆ ನನ್ನ ಬಾಳಕ್ ಬಿಡಿ. ನಮ್ ತಂದೆ ಪಾದಾಗ ಕೇಳ್ಕೋತಾ ಇದ್ದೀನಿ, ಆಶೀರ್ವಾದ ಮಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ಆಶೀರ್ವಾದ ಮಾಡಿಪ್ಪ, ನಿನ್ ಮನಸ್ಸಿನಂತೆ ಚೆನ್ನಾಗಿ ಬದುಕು ಅಂತ ಆಶೀರ್ವಾದ ಮಾಡಿ. ತಮ್ಗೆ ಹುಡುಗಿ ಮನಸ್ಸು ಸಾಕ್ಷಿಯಾಗಿ ಒಪ್ಪಿಗೆ ಆದ್ರೂ ತಾನೆ? ಒಪ್ಪಿಗೆ ಆಗದೆ ಏನಮ್ಮ, ಆಣಿ ಮುತ್ತಿನಂತ ಹುಡುಗಿ. ನಾಳೆನೆ ನನ್ನ ತಮ್ಮನ ಹತ್ರ ಮಾತಾಡಿ ಜರೂರ್ ಪತ್ರ ಬರೀತೇನೆ. ಹಾಗೆ ಮಾಡಿ, ಹಾಗೆ ಮಾಡಿ. ನಾನೇನ್ ಬರಲ? ಅಯ್ಯೋ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಬಿಡಿ. ಮೊದಲು ಮೊದಲು ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಇಷ್ಟೊತ್ತಿನಲ್ಲಿ ಹೊರಟೋರುಂಟೆ. ರಾತ್ರಿ ಊಟಕ್ಕೆ ಎಲ್ಲ ಏರ್ಪಾಟಾಗಿದೆ, ಇದ್ದು ಬೆಳಗ್ಗೆ ಆತ ತಿಂಡಿ ತೀರ್ಥ ಮಾಡ್ಕೊಂಡು ಹೊರಡಿ. ಏ ಕಾಮಾಕ್ಷಿ, ಮೀನಾಕ್ಷಿ, ಲೇ ನಾನು ಎಲ್ಲಿ ಹೋದ್ರೆ ಎಲ್ಲರೂ ತಿನ್ನು ತಿನ್ನು. ದಾಂಡ ಪಿಂಡ ಆಗಿನ ಕಾಲದ ಒಂದು ಚಿಕ್ಕ ಹಂಸ ಪಕ್ಷಿ. ದಮಯಂತಿ ಸಂದೇಶ ತಗೊಂಡು ನನ್ನ ಹತ್ರ ಹೋಯ್ತು, ನನ್ನ ಸಂದೇಶ ತಗೊಂಡು ದಮಯಂತಿ ಹತ್ರ ಬಂತು. ನೀನಿದ್ದೀಯಲ್ಲ, ನನ್ನ ಸಂದೇಶ ತಗೊಂಡ ರಾಣಿ ಹತ್ರ ಹೋಗ್ತೀಯ? ಸುಮ್ಮನೆ ಮೈ ಬೆಳೆಸ್ಕೊಂಡಿದೀಯ ನನ್ನಾಗೆ, ಏನ್ ಬಂತು ಪ್ರಯೋಜನ? ಆ ಗಾಡಿ ಅವನಿಗೆ ಏನ್ ಕೋಪೋ ತಾಪೋ, ಊಟ ಬೇಡ ಬೇಡ ಅಂತಾನೆ. ಸರಿ ಸರಿ, ಈ ಶ್ರೀಮಂತ ಮನೆ ದೇವಾನರಿಗೆ ಇದೊಂದು ದಿಮಾಕ್. ನೀನು ಹೋಗಿ ಕೆಲಸ ನೋಡು, ನಾನೆ ಅವನಿಗೆ ಊಟ ಮಾಡೋ ಮಹಾರಾಯ ಅಂತ ಹೇಳಿ ನೋಡ್ತೀನಿ. ಅವಳೆ ಬರ್ತಾ ಇದ್ದಾಳೆ, ಮಾತಾಡುವಾಗ ಎಲ್ಲಾದ್ರೂ ಸಂಗೀತ ಶುರು ಮಾಡಿ ಎದುರಿಸ್ಬಿಟ್ಟಿಯ. ಯಾಕಪ್ಪ ಊಟನೇ ಬೇಡ ಅಂತನ್ಬಿಟ್ಟಿಂತಲ್ಲ? ಅದು ನಂದು ಊಟವೇ, ಮನಸ್ತೃಪ್ತಿಯಾಗಿ ಸಂತೋಷವಾಗಿ ಸವಿ ಊಟ ಮಾಡಿದ ಮೇಲೆ ಈ ಅಡಿಗೆ ಆಳು ಮಾಡಿ ಸಾಧಾರಣ ಊಟ ಯಾವನಿಗೆ ಬೇಕಾಗಿದೆ? ಅದರಲ್ಲಿ ರುಚಿ ಇದೆಯೇ, ಶುಚಿ ಇದೆಯೇ, ಏನಿದೆ ಅಂತ ತಿನ್ಬೇಕು. ಏನು ನಮ್ಮನೆ ಅವತರದ ಊಟದಲ್ಲಿ ರುಚಿ ಶುಚಿ ಇರೋದಿಲ್ವೇ? ಆಳ್ ಮಾತ್ರದವನಿಗೆ ಇಷ್ಟು ಗರ್ವಾದಿ ಮಕ್ಕ ಇರಬಾರ್ದು. ಇದ ನೋಡಿ, ದೊಡ್ಡ ಮನಸ್ಸಿನ ಮನೆ ಹುಡುಗಿ, ಮರಣ ಮಾತಾಡಿ. ಆಳು ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಅಷ್ಟು ಕೀಳಾದವನು? ಇದು ಏನಿದು ರಾಜ, ನಿಮ್ ಗ್ರಹಚಾರ? ನೀವು ನೀವು ಜಮೀನ್ದಾರ ಮನೆ ಜೀತದಾಳಾಗಿದ್ದೀರಾ? ಈ ಸಮಯದಲ್ಲಿ ನಾನು ಆಳಾಗಿ ಬಂದಿದ್ದರಿಂದಲೇ ನಿನ್ನ ಹೃದಯದ ಆಳ ಎಂಥದ್ದು ಅಂತ ತಿಳ್ಕೊಂಡಾಗಾಯ್ತು. ರಾಣಿ, ನೀನು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟಿದ್ಯಾ ಅಂತ ಈ ಒರಟು ಮನಸ್ಸಿಗೂ ಮನನವಾಯ್ತು. ರಾಣಿ, ಈ ಅಲ್ಪ ನನ್ನಾಗಕ್ಕಾಗಿ ಅಷ್ಟು ದೊಡ್ಡ ಜಮೀನ್ದಾರನ ಏಕದಮ್ ಎದೆಗೊದ್ದಾಗಿ ಎದುರಿಸಿ ಮಾತಾಡ್ದೆಯಲ್ಲ, ಆಗಲೇ ನಿನ್ನ ಕೈಯಿಂದ ಹಾಲು ಪಾಯಸದ ಊಟ ಮಾಡಿದಷ್ಟು ಆನಂದವಾಯ್ತು ರಾಣಿ. ನೀವೇನಂದ್ರು ನನ್ನ ಮನ ಸಮಾಧಾನವಾಗ್ತಿಲ್ಲ, ಬನ್ನಿ ಮನೆ ಒಳಕ್ಕೆ ಊಟ ಮಾಡಿ ಮಾತಾಡೋಣ. ಬೇಡ ರಾಣಿ, ಪ್ರೀತಿ ಬರದಲ್ಲಿ ಪರಿಸ್ಥಿತಿ ಮರಿಬೇಡ. ನಾನು ಇಂಥವನು ಅಂತ ನಿಮ್ಮ ಅಮ್ಮನಿಗೆ ತಿಳಿಯೋದ್ರಿಂದ ಅವಳು ಆರ್ಭಟ ಅಧಿಕವಾಗುತ್ತೆ, ವಿನಃ ಯಾವ ಪ್ರಯೋಜನವೂ ಆಗೋದಿಲ್ಲ. ಕಂಕಣ ಬಲ ಕೂಡು ಬರೋವರೆಗೆ ಆಳಾಗೇ ಬಾಳ್ತಾನೆ. ಈ ನಿನ್ ಚೆನ್ನರಸ, ಪಟ್ಟದ ರಸ, ಪ್ರಾಣಕಾಂತ. ಸರ್, ನೀವೆಲ್ಲೇ ಊಟ ಮಾಡಿ, ನಾನು ನಿಮಗೆ ಕೈ ತುತ್ತಾಕ್ತೆ. ಕೈ ತುತ್ತಾಕ್ತೀಯ? ರಾಣಿ, ಲೇ ರಾಣಿ, ರಾಣಿ ಎಲ್ಲಿ ಹೋದ್ಯ? ಲೇ ರಾಣಿ, ಇದೇನೆ ನಿಂಗೆ ಹಣೆ ಬರಹ? ಜಮೀನ್ದಾರ್ ಮನೆ ಆಳ್ಗೆ ನೀನೇ ಅನ್ನ ಹಾಕ್ಬೇಕೇನೆ? ನಮ್ಮನೆ ಕೆಲಸವಲ್ಲ ಏನಾದ್ರೆ? ಇವರು ಸಾಧಾರಣವಾದ ಆಳಲ್ಲ, ನಾಳೆ ನನ್ನೇ ಆಳು ಅಂತ ಆಪ್ತ ಮನುಷ್ಯ. ಈಗ ಗೊತ್ತಾಯ್ತು ಕಣೆ, ನಾಳೆ ನಿನ್ ಜಮೀನ್ದಾರಣಿ ಆಗೋಳು. ಈಗ್ಲಿಂದ ಅಲ್ಲಿ ಆಳು ಕಾಳುಗಳನ್ನ ಚೆನ್ನಾಗಿ ಉಪಚಾರ ಮಾಡಿ ಆದ್ರೆ ಸಿಟ್ಕೊಂಡ್ರೇನೆ ನಾಳೆ ಅಲ್ಲಿ ವ್ಯವಹಾರಗಳು ರಹಸ್ಯಗಳು ಸುಲಭವಾಗಿ ತಿಳ್ಕೋಬಹುದು ಅಂತ ತಾನೇ ಉಪಚಾರ ಮಾಡ್ತಿದ್ಯಾ? ಹಾ, ಬೇಷ್ 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 ಬೇಷ್, ನೀ ಎಷ್ಟಾದ್ರೂ ನನ್ನ ಮಗಳಲ್ವೇನೆ, ನಿಂಗೆ ಇದೆಲ್ಲ ನಾನು ಹೇಳ್ಕೊಡ್ಬೇಕೆ? ಹಾಗೆ ಮಾಡಿ, ಹಾಗೆ ಮಾಡಿ. ನೋಡು, ಅವನಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹಾಲ್ಪ ಸಾಕು. ಸದ್ಯ ಏನೋ ನನ್ನ ಪುಣ್ಯ, ಇವತ್ತು ನಮ್ಮ ಅಮ್ಮ ಜೈ ಚಾಮುಂಡೇಶ್ವರಿ ಆಗಲಿ, ಪ್ರಸನ್ನ ಚಾಮುಂಡೇಶ್ವರಿಯಾಗಿ ಮನೆ ಒಳಗೆ ಹೊರಟೋದು ಅಂತೀಯ? ರಾಜ, ನಿಮ್ಮನ್ನು ನೋಡದೇ ಇರೋ ಒಂದೊಂದು ದಿನ ಒಂದೊಂದು ಯುಗವಾಗುತ್ತೆ, ನಿಮ್ಮ ನೆನೆಯದ ನಿಮಿಷ ವಿಷವಾಗುತ್ತೆ. ಇಲ್ಲಿ ನನ್ನ ಬಾಳು ಗೋಳಾಗ್ಬಿಟ್ಟಿದೆ. ಯೋಚನೆ ಮಾಡಬೇಡ ರಾಣಿ, ರಾಧೆ ಮದುವೆ ಆದ ತಕ್ಷಣ ನನ್ನ ನಿನ್ನ ಮದುವೆ ಖಂಡಿತ. ಎಲ್ಲಿ ಹಾಲು ಪಾಯ ಸಾಕು. Thank you.
ಉನ್ನಾಸೆ ಉಳ್ಳವಗೆ ದಯೆ ಇಲ್ಲ ಕಲ್ಲು ಮನಸೆಲ್ಲ ಎಂದು ಹೆಣ್ಣಾಸೆ ಉಳ್ಳವಗೆ ಕಂಗಳಿಲ್ಲ ಮೋಹ ಒಂದೇ ಬಲ್ಲ ಬಕತಲೆ ಭಾವನಿಗೆ ಹೂವೇತಕೆ ಕತಲೆ ಭಾವನಿಗೆ ಹೂವೇತಕೆ ಮಲ್ಲೆ ಹೂವೇತಕೆ ಚುಕ್ಕೆಯುಳ್ಳ ಜಿಂಕೆಯಾಸೆ ಹುಲಿಗೇತಕೆ ಸೊಲ್ಲು ಹುಲಿಗೇತಕೆ ಕೋಗಿಲೆಗೆ ಗಿಡುಗ ಎಣೆಯಾಗದು ಕೋಗಿಲೆಗೆ ಗಿಡುಗ ಎಣೆಯಾಗದು ತಕ್ಕ ಜೊತೆಯಾಗದು ನಿಜ ಭಾವನೆ ಮನದಲ್ಲಿ ಬರಲಾಗದು ಅದು ತರವಾಗದು ಹುನ್ನಾಸೆ ಉಳ್ಳವಗೆ ದಯೆ ಇಲ್ಲ ಕಲ್ಲು ಮನಸ್ಸಿಲ್ಲ ಎಂದು ಹೆಣ್ಣಾಸೆ ಉಳ್ಳವಗೆ ಕಂಗಳಿಲ್ಲ ಮೋಹ ಒಂದೇ ಬಲ್ಲ ಬಾನಿಗ ಚಂದಿದನೆ ಸ್ವಬಗಲ್ಲವೇ ಬಾನಿಗೆ ಚಂದಿದನೆ ಸೊಬಗಲ್ಲವೆ ಅವ ದೊರೆಯಲ್ಲವೇ ಮಾನವೇ ಸುಂದರಿಗೆ ಮೆರುಗಲ್ಲವೆ ಅದೇ ಚೆಲುವಲ್ಲವೇ ರೆಕ್ಕೆ ಬಲಿತ ಹಕ್ಕಿ ಹಾರಾಡದೆ ರೆಕ್ಕೆ ಬಲಿತ ಹಕ್ಕಿ ಹಾರಾಡದೆ ಹಾಡಿನಲಿದಾಡದೆ ಅದ ಬಂಧಿಸಲು ಪಂಜರದೆ ತಾನೂ ಎದೆ ನೊಂದು ತಾಸಾಯದೆ ಹುನ್ನಾಸೆ ಉಳ್ಳವಗೆ ದಯೆ ಇಲ್ಲ ಕಲ್ಲು ಮನಸ್ಸಿಲ್ಲ ಎಂದು ಹೆಣ್ಣಾಸೆ ಉಳ್ಳವಗೆ ಕಂಗಳಿಲ್ಲ ಮೋಹ ಒಂದೇ ಬಲ್ಲ ಓಹೋ ರಾಜ ಆ ಹೆಣ್ಣನ್ನು ನೋಡಿದ್ಯಾ ಹೇಗಿದ್ದಾಳೆ ಅದು ಯಾಕೆ ಕೇಳ್ತೀರಿ ದಣಿ ಎರಕ ಹೋಗಿ ಚಿನ್ನದ ಗೊಂಬೆ ಇದ್ದಾಗಿದ್ದಾಳೆ ಆ ರೂಪು ಆ ಲಾವಣ್ಯ ಆ ಮಾತು ಆ ಧೈರ್ಯ ಆ ಚೆಲ್ರೇ ಬೇಟ ಆ ಹೆಣ್ಣಿನ ವಿಷಯದಲ್ಲಿ ನೀನು ಇಷ್ಟೊಂದು ತಿಳ್ಕೊಂಡಿದ್ಯೇನು ಅದು ಬಂದು ನಿಮ್ಮ ಹತ್ರ ಪಟ್ಪಟ ಅಂತ ಮಾತಾಡಿದ್ದು ನಾನು ಕೇಳ್ತಾನೆ ಇದ್ದೆ ದಣಿ ಏನೇ ಆಗಲಿ ರಾಜ ಆ ಹೆಣ್ಣಿಗೆ ತುಂಬಾ ಅಹಂಕಾರ ಇದೇನ್ ದಣಿ ಈಗಂತೀರ ಮನಸ್ಸೊದ್ದು ಮದುವೆ ಆಗ್ತೀನಿ ಅಂದ್ರೆ ಅಹಂಕಾರನೇ ನೋಡ್ತಿರು ರಾಜ ಆ ಜಾಣ ಚಂಡಿ ಹೆಣ್ಣನ್ನ ಹೇಗಾದ್ರೂ ಮಾಡಿ ನಮ್ ಬಂಗ್ಲೆ ಮನೆ ಭಾಗ್ಯಲಕ್ಷ್ಮಿಯಾಗಿ ತಂದೆ ತರ್ತೀನಿ ಅದು ಮಾತ್ರ ನಡೆಯೋದಿಲ್ಲ ದಣಿ ರಾಜ ಸಿಟ್ಟಾಗ್ಬೇಡಿ ದಣಿ ಆ ಹೆಣ್ಣು ಒಲಿದೊಪ್ಪಿರೋ ಸಾಧಾರಣ ಮನುಷ್ಯ ನಾನೇ ದಣಿ ಓಹೋ ಹಾಗಾದ್ರೆ ಮದುವೆ ಯಾವಾಗ ನನ್ನ ತಂಗಿ ಮದುವೆ ಆದ ಕೂಡ್ಲೆ ನಂಗೂ ರಾಣಿಗೂ ಮದುವೆ ರಾಜ ನಾಚಿಕೆ ತುಂಟತನ ಸಂತೋಷ ತುಂಬಿರಬೇಕಾದ ನಿನ್ನ ಮುಖ ಇವತ್ತು ವೇದನೆಯಿಂದ ತುಂಬಿದೆ ಅಂತ ನೋಡ್ತಾ ಇದ್ದೀರಾ ಏನ್ ಮಾಡುದು ನಾನು ಹಳ್ಳಿ ಹೆಣ್ಣು ಅದರಲ್ಲಿ ಬಡತನದಲ್ಲಿ ಬೆಳೆದು ಬಂದು ಹುಡುಗಿ ನಿಮ್ಮಂತ ಶ್ರೀಮಂತರ ನಡವಳಿಕೆನ ಅರ್ಥ ಮಾಡ್ಕೊಂಡೆ ನನ್ನ ಜೀವನದಲ್ಲಿ ರಾಧಾ ಈಗಂತ ಅದೇನ್ ನಡೀತು ನೀನ್ ಮಾತಾಡೋದೊಂದು ನನ್ಗೆ ಅರ್ಥವಾಗ್ತಾ ಇಲ್ಲ ನಿಮಗೆ ಹೇಗೆ ಅರ್ಥವಾಗುತ್ತೆ ನೀವು ದೊಡ್ಡ ಜಮೀನ್ದಾರರು ಅಷ್ಟೇಶ್ವರದ ಬಂಗ್ಲೆಯಲ್ಲಿ ಇಷ್ಟ ಬಂದ ಹಾಕಿ ಬೆಳೆದಿರೋದು ನನ್ನಂತಸ್ತಿಲ್ಲಿ ನಿಮ್ಮಂತಸ್ತಿಲ್ಲಿ ರಾಧಾ ಅಂತಸ್ತು ಅದು ಇದು ಅಂತ ಅರ್ಥವಿಲ್ಲದೆ ಮಾತಾಡ್ತಾ ಇರ್ಬೇಡ ನೀನು ಆಡ್ತಾ ಇರೋ ರೀತಿ ನಾನು ನೆನೆಸಿದ್ದಿದ್ರೆ ನಿನ್ನಲ್ಲಿ ಇಷ್ಟೊಂದು ನಂಬಿಕೆ ಸಲಿಗೆ ಸ್ವಾತಂತ್ರ್ಯ ನಾನು ಬೆಳೆಸ್ತಾನೆ ಇರಲಿಲ್ಲ ಏನ್ ರಾಧ ನಿನ್ ನೋಡಿದಂದ್ರೆ ನೀನೇ ನನ್ನ ಅರ್ಧಾಂಗಿ ಅಂತ ನನ್ನ ಆತ್ಮ ಸಾಕ್ಷಿಯಾಗಿ ನಿಶ್ಚಯ ಮಾಡಿಬಿಟ್ಟೆ ಆ ನಿಶ್ಚಯ ನಿರ್ಧಾರ ನಂಬಿಕೆ ನನ್ನ ಪ್ರಾಣ ಇರೋವರೆಗೂ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಸಾಕು ದಯವಿಟ್ಟು ಇನ್ನು ನನ್ನ ಮರಳು ಮಾಡಬೇಡಿ ಕೊರಳು ಕೊಯ್ಯಬೇಡಿ ನಿಮ್ಗೆ ಸಾವಿರ ನಮಸ್ಕಾರ ರಾಧ ನನ್ನ ತಾಯಿ ಮೇಲಾಣಿ ಮದುವೆ ಆದರೆ ನಿನ್ನೆ ಮದುವೆ ಆಗ್ತೇನೆ ಇಲ್ಲದೆ ಇದ್ರೆ ಬ್ರಹ್ಮಚಾರಿಯಾಗಿ ಎದ್ದು ಬಿಡ್ತೇನೆ
ಹಾಗಾದ್ರೆ ನಮ್ಮ ಮಾವ ನಿಮ್ಗೆ ಹೆಣ್ಣು ಹುಡ್ಕೋಕ್ ಹೋಗಿದಾರಲ್ಲ, ಅದ್ರ ಅರ್ಥ ಏನು? ನಿಮ್ ಮಾವ ಹೆಣ್ಣು ಹುಡ್ಕೋಕ್ ಹೋಗಿರೋದು ನನಗೋಸ್ಕರಲ್ಲೇ. ರಾಧ, ಈ ವಿಚಾರದಲ್ಲಿ ನನಗೇನೊಂದು ತಿಳಿದು, ನನ್ನ ಮಾತಿನಲ್ಲಿ ನಂಬಿಕೆ ಇಡು. ಈಗಲಿಂದ ಈಗಲೇ ಹೋಗಿ ನಮ್ಮ ಅಣ್ಣನ್ ನೋಡಿ ನನ್ನ ನಿನ್ನ ಮದುವೆಗೆ ಅನುಮತಿ ಪಡಿ. ನೀನು ನಿಮ್ಮ ಅಣ್ಣನ್ ನೋಡಿ ಸಮ್ಮತಿ ಪಡಿ. ನಾನು ಬರ್ತೀನಿ ರಾಧ. ನಾನು ಬರ್ತೀನಿ. ಇಷ್ಟು ದಿವಸ ನನ್ನ ಹತ್ರ ಆ ವಿಷಯ ಹೇಳದೆ ಯಾಕೆ ಮುಚ್ಚಿಟ್ಟಿದ್ದೆ? ಯಾಕಣ್ಣ ಹೇಳೋದು? ಆಮೇಲೆ ನೀನೇನಾದ್ರೂ ದಡ ಬಡ ಹಿಡಿ ಕಡಿ ಅಂತ ಆರಂಭಿಸ್ಬಿಟ್ಟಿದ್ದೆ. ಹಾಗಲ್ಲ ಕಣೆ, ಹಾಗಲ್ಲ. ನನ್ ಕಂಡ್ರೆ ನಿಂಗೆ ಅಷ್ಟೊಂದು ನಿಕೃಷ್ಟ ನಿಕೃಷ್ಟ ಕಣೆ. ನಿನ್ನ ಅಣ್ಣ ಸಾಧಾರಣದವನು, ಇಷ್ಟೊಂದು ದೊಡ್ಡ ವಿಷಯ ಜಮೀನ್ದಾರ ಹತ್ರ ಮಾತಾಡಿ ಹೇಗೆ ಆಗ ಮಾಡ್ತಾನೆ ಅನ್ನೋ ತಲೆ ನಿನ್ನ ಭಾವನೆ. ಲೇ, ಜಮೀನ್ದಾರ ಆದ್ರೇನೆ ಅವನ್ ತಲೆ ಕುಂಬಿಲ್ಲ. ಹುಡುಗ ನಿನ್ನ ಒಪ್ಪಾಯ್ತು, ಹುಡುಗ ನೀನ್ ಒಪ್ಪಾಯ್ತು. ನಿಮ್ಮಿಬ್ಬರು ಮದುವೆ ನಿಲ್ಸೋದಕ್ಕೆ ಯಾವ ಅಸ್ವಸ್ಥಿಂದ ಸಾಧ್ಯ ಇಲ್ಲ ಕಣೆ. ಧೈರ್ಯವಾಗಿರಮ್ಮ. ಇಲ್ಲೋಡು, ನಾನು ಈಗಲೇ ಹೋಗಿ ದೊಡ್ಡ ಜಮೀನ್ದಾರನ ಕಂಡು ನಿಂಗೂ ಚಿಕ್ಕ ಜಮೀನ್ದಾರರಿಗೂ ಮದುವೆ ನಿಶ್ಚಯ ಮಾಡ್ಕೊಂಡು ಬರ್ತೀನಿ. ಸಂತೋಷವಾಗಿ ಧೈರ್ಯವಾಗಿ ಬಾರಯ್ಯ ಬಾ. ಏನ್ ಸಮಾಚಾರ ಗಣಿ? ನಿಮ್ಗೆ ವಿಷಯ ಗೊತ್ತೇ? ಏನು? ಚಿಕ್ಕ ಜಮೀನ್ದಾರು ನನ್ನ ತಂಗಿನು ಒಬ್ಬರನ್ನೊಬ್ಬರು ತುಂಬಾ ಮೆಚ್ಚಿಕೊಂಡಿದ್ದಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಆದ್ರೆ ನನ್ಗೆ ಇವತ್ತೇ ಗೊತ್ತಾಗಿತ್ತು, ಈ ವಿಷಯ ನಿಮ್ಮ ಹತ್ರ ತಿಳಿಸಿ ಅವರಿಬ್ಬರಿಗೂ ಆದಷ್ಟು ಬೇಗ ಮದುವೆ ಏರ್ಪಾಡು ಮಾಡಿ ಅಂತ ಹೇಳ್ಬಿಟ್ಟು ಅಂತ ಓಡೋಡ್ ಬಂದಿದ್ದೀನಿ. ರಾಜ, ಕನಸು ಕಂಡು ಮಾತಾಡ್ತಿದ್ದೀಯ ಇಲ್ಲ ನಾಟಕ ಸಿನಿಮಾ ನೋಡಿ ಕಥೆ ಕಟ್ತಿದೀಯ? ಇಲ್ಲ ದಡಿ, ಕಿವಿಯಾರ ಕೇಳಿದೆ ಕಣ್ಣಾರ ಕಂಡೆ. ನನ್ನ ತಂಗಿಗೆ ನಿನ್ನ ತಮ್ಮನೇ ಕೈ ಮೇಲೆ ಕೈಗಿಟ್ಟು ತಾಯಾನೆ ಮಾಡಿ ಮಾತು ಕೊಟ್ಟಿದ್ದಾರೆ. ಇರಬಹುದು, ನಮ್ಮಂತ ಶ್ರೀಮಂತರ ಮನೆ ಹುಡುಗರು ರಾಧೆ ಅಂತ ಹುಡುಗಿ ನೋಡಿದ್ರೆ ಈ ತರಹ ನಡ್ಕೊಳ್ಳೋದು ವಾಡಿಕೆ. ವಾಡಿಕೆ? ಹೌದು, ಅಷ್ಟಕ್ಕೇನೆ ನಾವು ಗಂಟು ನೆಂಟು ಅಂತ ಅಂಟ ಹಾಕೊಳ್ಳೋರಲ್ಲ. ಹೋಗೋ ಕೆಲಸ ನೋಡೋ. ಈ ಮಾತೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ನಿಮ್ ತಮ್ಮ ಮಾತು ಕೊಟ್ಟಿರೋದು ಈ ರಾಜನ ತಂಗಿಗೆ, ಅದನ್ನ ಮಾತ್ರ ಮರಿಬೇಡಿ. ರಾಜ, ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಮೊದ್ಲು ಕಲ್ತ್ಕೋ. ನಾನ್ ಕಲಿಬೇಕಾದೇನಿಲ್ಲ, ಕೊಟ್ಟ ಮಾತನ್ನ ನಡೆಸೋದನ್ನ ನೀವು ಮೊದಲು ಕಲ್ತ್ಕೊಳ್ಳಿ. ಅದಕ್ಕೆ ಪ್ರಸಂಗತನ ಮಾಡಬೇಡ. ನಿನ್ ತಂಗಿಗೆ ಈ ಬಂಗ್ಲೆ ಮನೆ ಸೊಸೆ ಆಗುವಂತ ಅಂತಸ್ತು ಅನುಕೂಲ ಏನಿದೆಯೋ? ಅಂತಸ್ತು ಅನುಕೂಲಕ್ಕಲ್ಲ ದಣಿ ಮದುವೆ, ಗಂಡು ಹೆಣ್ಣಿನ ಮದುವೆ. ಈ ಬಂಗ್ಲೆ ದರ್ಪ ದರ್ಬಾರು ಎಲ್ಲ ಅಂತಸ್ತು ಅಂತ ತಿಳ್ಕೊಂಡಿದ್ದೀರಾ? ಈಗಿನ ಕಾಲದಲ್ಲಿ ಇದೇನ್ ಶಾಶ್ವತ? ಕಣ್ಣು ಮುಚ್ಚಿಟ್ಟಿರೋದ್ರ ಪುಸ್ತಕ ಅಂತ ಹೊರಟೋಗುತ್ತೆ. ಮನುಷ್ಯತ್ವ ಒಂದೇ ಉಳ್ಕೊಳ್ಳೋದು, ಅದು ಕೊಟ್ಟು ಮಾತಿಗೆ ನಡ್ಕೊಂಡ್ರೆ ಇಲ್ಲದೆ ಹೋದ್ರೆ ನೋಡು ಹದ್ದು ಮೀರ್ತಾ ಇದೆ. ಮಾತು ಮಾತ್ರವಲ್ಲ ಆಸೆ ಕೂಡ. ನಿನ್ನ ತಂಗಿಯ ಆಸೆ ನೆರವೇರಿಸೋಕ್ಕೋಸ್ಕರ ನಮ್ಮ ಮನೆತನದ ಗೌರವನ ಕಳ್ಕೊಂತೀಯ. ರಾಜ, ನಾನು ಜೀವಂತವಾಗಿರೋ ತನಕ ನನ್ನ ತಮ್ಮನಿಗೆ ನಿನ್ನ ತಂಗಿಗೆ ಮದುವೆ ನಡೆಯೋದಿಲ್ಲ, ನಡೆಯೋದಕ್ಕೆ ಬಿಡೋದು ಇಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ ಕೇಳು, ಈ ವಿಷಯನ ಊರ್ನಲ್ಲಿ ಹರಡ್ಕೊಂಡು ಆಲದ್ರೆ ನಿನ್ನ ಸುಟ್ಟು ಬೂದಿ ಮಾಡಿಬಿಟ್ಟೆ. ಹುಷಾರ್ ಸಹಿಸ್ಲಾರೆ, ಇನ್ನು ಸಹಿಸ್ಲಾರೆ. ಹೊಡೆದ್ರು ತಡ್ಕೋತಾನೆ ರಾಜ, ಆದ್ರೆ ಅವಮಾನ ಮಾಡಿದ್ರೆ ಮಾತ್ರ ತಡ್ಕೊಳಲ್ಲ. ನಿಮ್ ತಮ್ಮ ಏನು ಬೇಕಾದರೂ ಮಾಡಬಹುದು, ಅವನು ಈಗ ಮಾಡಬಹುದೇ ಅಂತ ಕೇಳಿದ್ರೆ ನನ್ನ ಸುಟ್ಟು ಬೂದಿ ಮಾಡಿಬಿಡ್ತೀರಾ? ನನ್ನೇನು ಮೊದಲು ಬರಿ ಅಂತ ತಿಳ್ಕೊಂಡ್ರ? ದಡೇರಿ, ನೀವು ಭಾರಿ ಜಮೀನ್ದಾರರು, ನಾನೊಬ್ಬ ಪರದೇಶಿ. ನಿಮ್ ಕೈಲಾದ ನೀವು ಮಾಡ್ಕೊಳ್ಳಿ, ನನ್ನ ಕೈಲಾದ ನಾನು ನೋಡ್ಕೋತೀನಿ. ಹೋಗಕ್ ಮುಂಚೆ ಒಂದು ಮಾತು, ನಿಮ್ ತಮ್ಮ ನನ್ನ ತಂಗಿ ಕೊಟ್ಟು ಮಾತು ನಡೆಸ್ಕೊಡ್ಲಿಲ್ಲ, ನನ್ನ ತಂಗಿ ಮಾನಸ್ತಳು, ಪ್ರಾಣ ಬಿಟ್ಬಿಡ್ತಾಳೆ. ನನ್ನ ತಂಗಿ ಪ್ರಾಣ ಬಿಟ್ಬಿಟ್ಲು, ನಾನು ಜೀವದಿಂದ ಇರಲ್ಲ. ನನ್ನ ಜೀವ ಹೋಗೋಕ್ ಮುಂಚೆ ನಿಮ್ ಪರಂಪರೆಯಲ್ಲಿ ಔಷಧಿಗೆ ಒಂದು ಬೇರು ಬೇರು ಕೂಡ ಇಲ್ಲದ ಹಾಗೆ ಮಾಡ್ಬಿಡ್ತೀನಿ. ಹುಷಾರ್. ಏ ರಾಜ, ಬಾರಯ್ಯ ಇಲ್ಲಿ ಬಾ. ಅಯ್ಯೋ ಹೊರಟ, ನಿನ್ನ ತಂಗಿ ಮೇಲೆ ನೀನಿಟ್ಟಿರೋ ಪ್ರೀತಿನ ಪರೀಕ್ಷೆ ಮಾಡಿದೆ ಕಣಯ್ಯ. ರಾಜ, ನಿನ್ನ ತಂಗಿ ನಿಜವಾಗ್ಲೂ ಈ ಬಂಗ್ಲೆ ಮನೆ ಸೊಸೆಯಾಗಿ ಬರಬೇಕು ಅಂತ ನೀನ್ ಆಸೆ ಪಡ್ತೀಯಲ್ಲ? ಆಸೆಯಿಂದ ನಾನಿನ್ನು ಜೀವಿಸ್ತಾ ಇರೋದು, ಇಲ್ದೇ ಇದ್ರೆ ಮನೆ ಬಿಟ್ಟು ಬಂದ ದಿವಸವೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ದೆ. ನಿನ್ನ ಆಸೆ ನೆರವೇರ್ಬೇಕಾದ್ರೆ ನೀನೊಂದು ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿದಡಿ? ಜೀವಮಾನವೆಲ್ಲ ಬೇಕಾದ್ರೆ ನಿಮ್ ಮಗನಾಗಿ ದುಡಿತೀನಿ. ಅದು ಬೇಡ. ಇನ್ನೇನು ಬೇಕು ಹೇಳಿ?
ನಿನ್ನ ಬಾಳ್ವೆ ನನಗ್ ಬೇಕು. ಅಯ್ಯೋ ದಣಿ, ನನ್ನ ಬಾಳು ಒಂದು ಬಾಳೆ, ಬಣ್ಣಿಗೆಟ್ಟು ಬಾಳು ತಗೊಳ್ಳಿ ದಣಿ. ಅದಲ್ಲ ಕಣಯ್ಯ, ಮತ್ತೆ ನಿನ್ನ ಮನಸ್ಸಿನಲ್ಲಿ ನೆಲೆಸಿರೋ ರಾಣಿ, ನಿನ್ನನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳೋ ರಾಣಿ, ಈ ಮನೆಗೆ ಹಿರೇ ಸೊಸೆಯಾಗಿ ಬರಬೇಕು, ಅಂದರೆ ನನ್ನ ಹೆಂಡತಿಯಾಗಿ ಬಾಳ್ಬೇಕು. ಇದು ನಡೆದ್ರೇನೆ ನನ್ನ ತಮ್ಮನಿಗೂ ನಿನ್ನ ತಂಗಿಗೂ ಮದುವೆ, ಬೇರೆ ಮಾತೇ ಬೇಕಿಲ್ಲ ಅಷ್ಟೇ. ಅಲ್ಲಲ್ಲಿ ಬಂದ್ರೆ ನಮ್ಮಮ್ಮ ನೋಡ್ಬಿಟ್ಟಾಳೆ ಅಂತ ತಾನೆ ಹೀಗೆ ಅರ್ಧ ರಾತ್ರಿಲಿ ಕಳ್ಳನ ಹಾಗೆ ಮಾಡಿ ಹತ್ತಿ ಧುಮುಕ್ ಬಂದಿದ್ದೀರಿ. ಇಲ್ಲಿ ನೋಡಿ, ನನ್ನ ಮನಸ್ಸ ನಿಮ್ಮವಳಾದ್ಮೇಲೆ ಯಾರು ನೋಡಿದ್ರಿ ಏನು? ನಿಮ್ಮ ಬರುವಿಕೆಗಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿದ್ದೆ. ಮಾಡಿ, ನಿನಗೆ ನನ್ನಲ್ಲಿ ತುಂಬಾ ನಂಬಿಕೆ ಅಲ್ವೇ? ನಿಮ್ಮ ನಲ್ಮೆಯ ನೆರಳಿನಲ್ಲಿ ಒಲವಿನಿಂದ ಬಾಳಬೇಕಾದ ಬಳ್ಳಿ ನಾನು. ನಿಮ್ಮನ್ನ ನಂಬದೆ ಇನ್ ಯಾರು ನಂಬಲಿ? ರಾಣಿ, ರಾಜ, ಇವತ್ತು ನೀವೇನಾದ್ರೂ ಬರ್ದೇ ಇದ್ದಿದ್ರೆ ನಾಳೆ ನಾನೇ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದೆ. ಆ ಜಮೀನ್ದಾರ್ ಬಂದು ಹೋದಾಗ್ಲಿಂದ ನಮ್ಮ ತಾಯಿ ಆರ್ಭಟ ವಿಪರೀತವಾಗ್ಬಿಟ್ಟಿದೆ. ನನ್ನ ದುರಾದೃಷ್ಟ, ಹೆತ್ತವಳೆ ನನ್ನ ಬಾಳ ಶತ್ರು ಆಗಿರೋದನ್ನ ನಾನು ಆಡ್ಲಾರೆ ಅನುಭವಿಸ್ಲ. ನಡೀರಿ, ಈ ಊರು ಈ ಸಿರಿತನ ಸೆರೆಮನೆ ಎಲ್ಲ ಬಿಟ್ಟು ಈ ನಿಮಿಷ ಎಲ್ಲಾದ್ರೂ ಹೊರಟೋಗೋಣ. ರಾಜ, ರಾಜ, ರಾಧೆ ಮದುವೆ ಮುಗಿಸ್ಬಿಟ್ರ? ಇಲ್ಲ, ನಿಶ್ಚಯಿಸಿ ನನ್ನನ್ನು ಕರ್ಕೊಂಡು ಹೋಗಿ, ಎರಡು ಮಗನ ಒಂದಾಗ್ ನಡೆಸೋಣ ಅಂತ ಬಂದಿದ್ದೀರಾ? ಯಾಕೆ ರಾಜ ಮೌನವಾಗಿದ್ದೀರಿ? ಮಾತಾಡಿ ರಾಜ. ಏನಿದೆ ಕಣ್ಣೀರು? ಏನಿಲ್ಲ ರಾಣಿ, ನಿನಗೂ ರಾಧೆಗೂ ಒಂದೇ ದಿವಸ ಒಂದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು ಅಂತ ದೈವ ನಿಯಾಮಕ, ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳೋಣ ಅಂತ ಬಂದಿದ್ದೀನಿ. ನನ್ನ ಹತ್ರ ಅಭಿಪ್ರಾಯ ಕೇಳೋದು ಏನಿದೆ? ನೀವೇ ನನ್ನ ದೇವರು, ನಿಮ್ಮಿಷ್ಟ ಅಂದ್ರೆ ನನ್ನ ಇಷ್ಟ. ರಾಧೆಗೆಲ್ಲಿ ಗಂಡು ಗೊತ್ತು ಮಾಡಿದಿರಿ? ಅವತ್ತು ನಿನ್ ನೋಡಕ್ ಬಂದಿದ್ದಲ್ಲ ದೊಡ್ಡ ಜಮೀನ್ದಾರ, ಅವ್ರ ತಮ್ಮನೇ ರಾಧೇನ್ ಮದುವೆ ಆಗೋ ಮಹಾಶಯ. ರಾಧೆ, ಈ ಮದುವೆ ನೀನೇ ನಡೆಸ್ಕೊಡ್ಬೇಕು. ನನ್ನ ತಂಗಿ ಬಾಳ್ವೆ, ನನ್ನ ಮರ್ಯಾದೆ, ನನ್ನ ಪ್ರತಿಜ್ಞೆ ಎಲ್ಲ ನಿನ್ ಕೈಲಿದೆ ರಾಣಿ. ಹಾಗನ್ಬಾರ್ದು ಸ್ವಾಮಿ, ಹಾಗನ್ಬಾರ್ದು. ನಾನ್ ನಿಮ್ಮ ಚಂದ, ನೀವ್ ಬೆರಳಿಟ್ಟು ತೋರಿದ್ದನ್ನು ನಾನ್ ಚಿಂತಾವರಿಸಿ ಮಾಡ್ತೀನಿ. ನಿಮ್ಮ ಮನೋಚಿಂತೆ ನನ್ ಬಲ್ಲೇ ದೊರೆ. ದುಡ್ಡು ಕಡೆ ಗಂಡು ನೋಡಿದ್ದೀನಲ್ಲ, ಅದಕ್ ತಕ್ಕ ಹಾಗೆ ದುಡ್ಡು, ಒಡವೆ, ವಸ್ತ್ರ ಎಲ್ಲಾ ಬೇಕಲ್ಲ ಅನ್ನೋ ಚಿಂತೆ ತಾನೆ. ಹೀಗ್ ಬನ್ನಿ ಸ್ವಾಮಿ, ಬನ್ನಿ. ತಗೊಳ್ಳಿ ಈ ಒಡವೆ ವಸ್ತ್ರ ಎಲ್ಲ ರಾಧೆಗೋಸ್ಕರ, ಈ ಹಣ ಮದುವೆ ಖರ್ಚಿಗೋಸ್ಕರ ತಗೊಳ್ಳಿ. ನಿಂದೆಷ್ಟು ಒಳ್ಳೆ ಮನಸ್ಸು, ಎಂತ ತ್ಯಾಗ ಬುದ್ಧಿ! ನಿನ್ ದೊಡ್ಗುಳಕ್ಕೆ ನಾ ತುಂಬಾ ಹೆಮ್ಮೆ ಪಡ್ತೀನಿ. ಆದ್ರೆ ಇದು ಯಾವುದ್ರಿಂದ ನನ್ನ ತಂಗಿ ಮದುವೆ ಆಗೋದಿಲ್ಲ, ಅವಳು ಬಾಳ್ ಬಿಡಕ್ಕಾಗೋದಿಲ್ಲ ರಾಣಿ. ಮತ್ತೇನ್ ಬೇಕು ಹೇಳಿ, ನನ್ನಲ್ಲಿ ಸಂಕೋಚ ಪಡಬೇಡಿ. ನಿಮಗಿಂತ ಹೆಚ್ಚಾದ್ರೂ ನನಗೆ ಏನೂ ಇಲ್ಲ. ಏನ್ ಬೇಕು ಕೇಳಿ. ಏನ್ ನೀವ್ ಹೇಳ್ತಾ ಇರೋದು? ಚಿಕ್ಕ ಜಮೀನ್ ರಾಧೆ ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವ್ರ ಮದುವೆ ಈಗ ಆಗಲೇಬೇಕಾದ ದೊಡ್ಡ ಜಮೀನ್ ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನ್ನ ಮದುವೆ ಆಗ್ಬೇಕಂತ. ಹಾಗಾದ್ರೆ ಮಾತ್ರ ರಾಧೆ ಮದುವೆ ಸಾಧ್ಯ ಬರ್ತದೆ. ರಾಜ, ರಾಣಿ ನನ್ನ ಕ್ಷಮಿಸ್ಬಿಡು.
ನಿನ್ನಂತ ಹೆಂಡತ್ರ ಕೇಳಬಾರದು ಕೇಳಿಬಿಟ್ಟೆ. ನನಗೆ ಗೊತ್ತು ನನ್ನ ಮಾತು ನಿನ್ನ ಹೃದಯನ ಈಟಿಯಾಗಿದ್ದೀನಿ. ನಾನು ಏನು ಮಾಡಲಿ? ನಾನೊಬ್ಬ ಮಹಾಪಾಪಿ. ರಾಧೆ ಮದುವೆ ಆಗಲಿ, ನನ್ನ ಕಣ್ಣಿಗೆ ಕಣ್ಣಾಗಿರೋ ನನ್ನ ಅಣ್ಣ ಅತ್ತೆ ನೋಡೋಕ್ಕೆ ಸಾಧ್ಯವೇ? ಅವ್ರು ನೋಡದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅವರೊಡನಾಡದೆ ನಾನು ಬದುಕೋಕ್ಕೆ ಸಾಧ್ಯವಿಲ್ಲ. ನಿಮ್ ಹೇಗೆ ನಿರ್ಧಾರಕ್ಕೆ ಬಂದ್ರಿ? ನಾನ್ ಮಂಗಳ ಸೂತ್ರ ನಿರೀಕ್ಷಿಸಿರೋ ನಿಮಿಷದಲ್ಲಿ ನೇಳ ಹಾಕೊಳ್ಳೋ ಹಗ್ಗ ತಂದು ನನ್ನ ಕೊರಳಿಗೆ ಬಿಗಿಯೋ ಮನಸ್ಸು ನಿಮ್ಗೆ ಹೇಗೆ ಬಂತು? ನಿಮ್ ತಂಗಿ ಒಬ್ಬನ ಪ್ರೇಮಿಸ್ತಾಳೆ, ಆ ಪ್ರೇಮ ವಿಜಯಕ್ಕಾಗಿ ನನ್ನ ಪ್ರೇಮದ ಬಾಳನ್ನು ಬಲಿ ತೆಗೆದುಕೊಳ್ಳೋ ಧೈರ್ಯ ಮಾಡ್ಬಿಟ್ರ? ರಾಜ, ನಿಮ್ ತಂಗಿ ಪ್ರೇಮಕ್ಕಿಂತ ನನ್ ಪ್ರೇಮ ಏನು ಸಾಧಾರಣವಾದಲ್ಲ. ನಿಮ್ ತಂಗಿಯಾದ್ರು ತನ್ನ ಅಂತಸ್ತಿಗೆ ಮೀರಿದ ಒಬ್ಬ ದೊಡ್ಡ ಜಮೀನ್ದಾರನ ಪ್ರೇಮಿಸ್ತಾಳೆ. ನಾನಾದ್ರೂ ನನ್ನ ಅಂತಸ್ತಿಗೆ ಅನರ್ಹನಾದವನನ್ನೇ ಪ್ರೇಮಿಸಿದ್ದೀನಿ. ಈಗ ಹೇಳಿ, ಆ ಪ್ರೇಮಕ್ಕಿಂತ ನನ್ನ ಪ್ರೇಮ ಯಾವತ್ತಲ್ಲಿ ಕಡಿಮೆ ಹೇಳಿ ರಾಜ ಹೇಳಿ. ರಾಣಿ, ರಾಣಿ ಕ್ಷಮಿಸ್ಬಿಡು ರಾಣಿ. ನಾನು ನಿನ್ನ ಪ್ರಪಂಚದಲ್ಲಿ ಬದುಕಿರಲೇ ಬಾ. ಹಾಗನ್ಬೇಡಣ್ಣ. ಇಲ್ಲಮ್ಮ, ಸಾಕಿದವ್ರಿಗೆ ಉಪಯೋಗ ಆಗ್ಲಿಲ್ಲ, ಒಡ ಹುಟ್ಟಿದವ್ರಿಗೆ ಒಳ್ಳೇದು ಮಾಡ್ಲಿಲ್ಲ, ನನ್ನನ್ನ ನಂಬಿದ್ದವ್ರಿಗೆ ನನ್ನಿಂದ ಯಾವ ಪ್ರಯೋಜನವೂ ಆಗ್ಲಿಲ್ಲ. ಇನ್ನು ನಾನು ಯಾಕಮ್ಮ ಬದುಕಿರ್ಬೇಕು, ಯಾಕೆ ಬದುಕಿರ್ಬೇಕು? ನಾನು ಹೇಳೋದು ಕೇಳಣ್ಣ, ನಾವೀಗ್ಲೇ ನಮ್ಮೂರ್ಗೆ ಹೋಗಿ ಅಣ್ಣ ಅತ್ತೆ ಜೊತೆ ಹಾಯಾಗಿ. ಸಾಕಿಸ್ರೆ ನೀನ್ ಬೇಕಾದ್ರೆ ಹೋಗು, ನಾನು ಬರೋದಿಲ್ಲ. ಇಟ್ಟ ಆಣೆ ಕೊಟ್ಟು ಮಾತನ್ನ ಸುಟ್ಟು ಮರೆತು ಅಣ್ಣ ಅತ್ತೆ ಮುಖ ನೋಡುವಂತೀಯ? ಅದಕ್ಕಿಂತ ಯಾರ ಕಣ್ಗೂ ಬೀಳದೆ ಅನಾಥನಾಗಿ ಸತ್ತು ಬೀಳೋದು ಎಷ್ಟೋ ಮೇಲು. ನನಗಾಗಿ ಅಣ್ಣ ಅತ್ತೆ ಒಂದು ತೊಟ್ಟು ಕಣ್ಣೀರ್ ಬಿಟ್ರೆ ಅದೇ ನನ್ನ ಪುಣ್ಯ, ಅಷ್ಟೇ ನನಗೆ ಸಾಕು. ಚೆಲ್ಲಿಗಾದ್ರು ಹೋಗೋದು ಈ ಪ್ರಪಂಚದಲ್ಲಿ ಹುಟ್ಟೋರ್ಗೆಲ್ಲ ಮನೆ ಮಠ ಊರು ಕೇರಿ ಇಂಥದ್ದ ಇದೆ ಅಂತ ತಿಳ್ಕೊಂಡಿದ್ಯಾನೆ ನನಗೆ? ಶಪಾಸ್ ರಾಜ ಶಪಾಸ್. ನಾವು ನಿರೀಕ್ಷಿಸಲೇ ಇಲ್ಲ ನೀನು ಮಾಡಲೇಬೇಕಾದ ಕೆಲಸವನ್ನು ಇಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀಯ ಅಂತ. ಚಿನ್ನದಂತ ಹುಡುಗ ಕಣೆಯ ನೀನು ದೊಡ್ಡ ಬಿತ್ತ. ಹೇಳೋದೊಂದು ನಿನಗೆ ಗೊತ್ತೇ ಇಲ್ವೇನು? ಸಂತೋಷ ಸಮಾಚಾರ, ರಾಣಿ ಕಾಗದ ಬರೆದು ಆಳಿನ ಮೂಲಕ ಕಳಿಸಿದಾಳೆ. ನಾಳೆ ನಮಗೂ ನಿನ್ನ ರಾಣಿಗೂ ನಿನ್ನ ತಂಗಿಗೂ ನಮ್ಮ ತಮ್ಮನಿಗೂ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಮದುವೆ. ಏನಂದ್ರೆ ಈ ಕಾಗದ ನೋಡಿ, ಹೊಸಕೋಟೆ ದೊಡ್ಡ ಜಮೀನ್ದಾರ್ಗೂ ನನ್ನ ತಂಗಿ ರಾಣಿಗೂ ನಾಳೆ ಮದುವೆನಂತೆ. ಇಂಥ ಅನ್ಯಾಯ ಮಾಡೋದಂತೆ ನಮ್ಮ ಚಿಕ್ಕಮ್ಮ? ಮೀನಾಕ್ಷಿ, ನಿಮ್ಮ ಚಿಕ್ಕಮ್ಮನ ಹಣ ಹೇಳಿದ್ದನ್ನು ಮಾಡುತ್ತೆ, ಮಾಡದ್ದನ್ನು ಹೇಳುತ್ತೆ, ಪ್ರಪಂಚನೇ ಆಳುತ್ತೆ, ಅದರಲ್ಲಿ ತಪ್ಪೇನು? ಹಾಗಲ್ಲ ಅಂದ್ರೆ ನಾವು ಬದುಕಿರೋವರೆಗೂ ಈ ಮದುವೆ ನಡೀಕೊಡ್ದು. ರಾಣಿಗೆ ರಾಜ ಅಂದ್ರೆ ಪಂಚ ಪ್ರಾಣ, ರಾಜನಿಗೂ ಅಷ್ಟೇ. ನಡೀರಿ, ನಾವು ಆ ಜಮೀನ್ದಾರ್ ಕಾಲ್ ಹಿಡಿದಾದ್ರೂ ಈ ಮದುವೆ ನಿಲ್ಸೋಣ, ನಡೀರಿ. ರಾಜ, ನೀನೇ ಹೋಗಿ ರಾಣಿನ ಕರ್ಕೊಂಡ್ ಬರೋದು ಕೇಳೋ. ಈಗ ಚೆನ್ನಾಗಿ ಕಾಣಿಸ್ತಿ. ಈ ತ್ಯಾಗ ನನ್ನ ಜೀವ ಇರೋವರೆಗೂ ಮರಿಲಾರೆ. ಏನು ತ್ಯಾಗವೇ? ಮುಹೂರ್ತಕ್ಕೆ ಮುಂಚೆ ಗುಟ್ಟ ಕೀಟ್ಲಿ ಮಾಡೋ ಬಂದಿದ್ದೀರಾ? ತಪ್ಪು ತಪ್ಪು, ನಾನು ನಿಮ್ಮನ್ನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವು ಈ ಅರಮನೆಗೆ ರಾಣಿ ಆಗ್ತೀರಾ? ಅರೆ ಏನು, ಮಾತಿನಲ್ಲಿ ಮರ್ಯಾದೆ ಬಹುವಚನ ವಿಪರೀತವಾಗಿದೆ. ನಾನು ರಾಣಿ ಆಗೇ ಆಗ್ತೀನಿ ಈ ಅರಮನೆಗೆ. ಅಯ್ಯೋ ಹಾಗೆ ಹೇಳ್ಬಿಡಿ, ತಮಗೆ ತಾಳಿ ಕಟ್ಟೋ ದೊಡ್ಡ ಜಮೀನ್ದಾರ ಇದನ್ನು ಕೇಳಿದ್ರೆ ಈ ಗುಲಾಮನ್ ಗುಂಡಿಟ್ಕೊಂಡು ಬಿಡ್ತಾರೆ. ರಾಜ, ಇದೇನಿದು ಹುಡುಗಾಟ? ಲಾ ಗುಲಾಮ, ಜಮೀನ್ದಾರನಿ ಹತ್ರ ನಿಮಗೆ ಮಾತು ಹೋಗಾಟಿಗೆ. ಅಮ್ಮ ರಾಜ, ಅಮ್ಮ ಏನಿದೆಲ್ಲ, ನಾನು ಕೇಳಿದ್ದೆಲ್ಲ ನಿಜವೇ? ನಮಗೂ ದೊಡ್ಡ ಜಮೀನ್ದಾರಿಗೆ ಮದುವೆ,
ಇನ್ನೇನು ನಿನಗೂ ಆ ಸಿಗಲಿಕ್ಕನಗೊಂದು ತಿಳ್ಕೊಂಡ್ಯಾ? ನಿನ್ ತಾಯಿನೇ ದೊಡ್ಡ ಜಮೀನ್ದಾರ ಕಾಲಲ್ ಬಿದ್ದು ರಾಧೆಗೂ ಚಿಕ್ಕ ಜಮೀನ್ದಾರರಿಗೂ ನಂಗೂ ರಾಜರಿಗೂ ಮದುವೆ ತೀರ್ಮಾನ ಮಾಡಿದೀನಿ. ಬೆಳಗಾದ್ರೆ ಮದುವೆ ಅಂತ ಹೇಳಿ ನನ್ನನ್ನು ರಾತ್ರಿಯಲ್ಲಿ ಕರ್ಕೊಂಡ್ ಬಂದ್ಯಲ್ಲ ಈ ಕರ್ನಾಟಕ ಆಡೋದಕ್ಕಾನೆ. ಇದೇನೇ ನಮ್ಮ ತಾಯಿ ಆದವಳು ಮಗಳಿಗೆ ಮಾಡೋ ಉಪಕಾರ? ರಾಣಿ ಹೆತ್ತವಳು ಎಂದಿಗೂ ದ್ರೋಹ ಮಾಡಲ್ಲ ಕಣೆ. ನೀನು ಎಂಥ ಜಾಗ ಹುಡುಕಿದೀನಿ ಅಂತ ಕಣ್ಣಾರ ನೋಡಿದ ಮೇಲೆ ಕೂಡ ನಿನ್ ಮನಸ್ಸು ಬದಲಾವಣೆ ಆಗಲಿವೆ. ಮರ್ಯಾದೆಯಾಗಿ ನಡಿ, ಮುಹೂರ್ತವಳು ಮಿಚ್ಚೋಗ್ತಾ ಇದೆ. ಮುಹೂರ್ತ ಮದುವೆ ಲೇ ನಿಂಗೆ ಗುತ್ತಿಗೆ ಇದೇನು ಅಮ್ಮ ನಿನ್ನೆಲ್ಲ ಹೋಗ್ತೀಯಲ್ವಾ? ಅಯ್ಯೋ ಅಯ್ಯೋ ಹಾಗೆ ನನ್ನ ಹೊಡೆಯಕ್ಕೆ ಬಿಟ್ಟು ನಿಂಗೆ ಸರಿಯಾಗಿ ಮಾಡ್ತೀನಿ ಕತ್ತೆ ನನಗೆ ಬಿಟ್ಟು ಸ್ವಲ್ಪ ಹೀಗೆ ಬರ್ತೀರಾ? ಇಲ್ಲ ನೋಡಿ ವಿಷಯ ವಿಪರೀತಕ್ಕೆ ಇಟ್ಕೊಂಡಿದೆ. ಸಂತೋಷವಾಗಿ ಅಲಂಕಾರ ಮಾಡ್ಕೊಂಡಿದ್ದೆ ರಾಣಿನ, ಆ ರಾಜ ಸಂಸಿ ಏನ್ ಹೇಳದ್ನೋ ಏನ್ ಕತ್ತಿಯೋ, ಈಗ ಮದುವೆನೆ ಬೇಡ ಅಂತಾಳೆ, ಹಸೆ ಮನೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಾಳೆ. ಹಾಗೇನು ನೀವೇನು ಯೋಚನೆ ಮಾಡಬೇಡಿ, ನಾನೇ ಹೋಗಿ ಕರೀತೀನಿ. ರಾಣಿ 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 ನಮ್ಮಿಂದ ತಪ್ಪಿಸ್ಕೊಂಡೇ ಹೋಗಿದ್ದಾನೆ. ನನಗ್ ಗೊತ್ತು ಹೀಗೆ ನಡೆಯುತ್ತೆ ಅಂತ. ತಂಗಿ ಮದುವೆ ಹೇಗೂ ಆಗೋಗುತ್ತೆ, ರಾಣಿ ಎಲ್ಲಾದ್ರೂ ಬಚ್ಚಿಟ್ಬಿಟ್ಟು ತಾನೇ ಆಮೇಲೆ ಅವಳು ಮದುವೆ ಮಾಡ್ಕೊಂಡ್ಬಿಡ್ಬೋದು ಅಂತ ಯೋಚನೆ ಮಾಡಿ ಆ ರಾಜ ಹೀಗೆ ಮಾಡಿದ್ದಾನೆ. ರಾಜ ಏನು ಮಾಡಿದ್ರು ಎಲ್ಲಿಗೆ ಹೋಗ್ತಾ ಇದೀಯಾ ಇವತ್ತು? ನಿಂಗೂ ದೊಡ್ಡ ಜಮೀನ್ದಾರ್ಗೂ ಮದುವೆ ಅಂತ ನಿಜನೇ? ಹೌದಕ್ಕ, ನನಗೆ ಮದುವೆಗೆ ಇಷ್ಟವಿಲ್ಲದೆ ಹೇಳ್ದೆ ಕೇಳ್ದೆ ಅವ್ರನ್ನ ತಪ್ಪಿಸ್ಕೊಂಡು ಈ ವಿಷಯನ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಇಂಥದಕ್ಕೆಲ್ಲ ಪೊಲೀಸ್ ಗಿಲೀಸ್ ಅಂತ ಹೋಗ್ಬಾರ್ದಮ್ಮ, ನಾನಿದ್ದೀನಿಲ್ಲ, ಬಾ ಹೋಗೋಣ ಬಾಡಿಮ್ಮೇ. ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ದಣಿ ಈ ಮದುವೆ ಯಾತಕ್ಕೋಸ್ಕರ ನಿಲ್ಲಿಸ್ತೀರ? ನಮಸ್ಕಾರ, ರಾಣಿನ ಎಲ್ಲಿ ಬಚ್ಚಿಡ್ತೀನಿ ಹೇಳು. ರಾಣಿನ ತಂದು ನನ್ನ ವರ್ಷಕ್ಕೆ ಒಪ್ಪಿಸಿದ್ರೆ ಮದುವೆ ನಡೆಯೋದು? ಏನು ರಾಣಿ, ನಾನು ಬಚ್ಚಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ, ನನ್ನ ನಂಬಿ. ಸುಳ್ಳು ಬಗಲಿ ಗುಂಡಿ ಬಲಿಯಾಗ್ಬೇಡ, ನಿಜ ಹೇಳು. ರಾಣಿ ನಾನು ನಿನ್ ಮೇಲ್ಗಡೆ ರೂಮ್ ನಲ್ಲಿ ಭೇಟಿ ಆಗಿದ್ದು ಉಂಟಾ ಇಲ್ವೋ? ನಾನೇ ನೋಡದ್ನಲ್ಲ, ಏನೋ ಚಿತಾವಣೆ ಮಾಡಿ ಅವಳ ಮನಸ್ಸನ್ನೇ ಬದಲಾಯಿಸ್ಬಿಟ್ಟಿದ್ದಾನೆ ಈ ಗುಲಾಮ. ಅಯ್ಯೋ, ಇದು ತುಂಬಾ ಅನ್ಯಾಯ. ನಾನು ರಾಣಿ ನೋಡಿದ್ದುಂಟು, ಆದ್ರೆ ಅವಳ ಮನಸ್ಸು ಮಾತ್ರ ನಾನು ಬದಲಾಯಿಸಿಲ್ಲ. ನನ್ನ ಅಣ್ಣ ಅಪ್ಪಿ ಆಗಿ ಹೇಳ್ತೀನಿ, ನನ್ನ ಮಾತು ನಂಬಿ, ನನ್ನ ತಂಗಿ ಮದುವೆ ಮಾತ್ರ ನಿಲ್ಲಿಸ್ಬೇಡಿ, ನನ್ನ ತಂಗಿ ಮದುವೆ ಮಾತ್ರ ನಿಲ್ಲಿಸ್ಬೇಡಿ, ನನ್ನ ತಂಗಿ ಮದುವೆ ನಿಲ್ಲಿಸ್ಬೇಡಿ. ನಾಟಕ ಏಯ್, ನನ್ನ ಮುಟ್ಟಾಳನ್ ಮಾಡಿ ನಿನ್ ತಂಗಿ ಮದುವೆ ಮುಗಿಸ್ಬೇಕು ಅಂತ ನೋಡ್ತಿದ್ದೀಯೇನೋ? ರಾಣಿ ಇಲ್ಲದೆ ಮದುವೆ ನಡೆಯೋದಿಲ್ಲ. ಅಣ್ಣ, ರಾಣಿ ಇಲ್ಲ ಅಂತ ನನ್ನ ಮದುವೆ ನಿಲ್ಲಿಸೋದು ಸರಿಯಲ್ಲ. ಗೋಪಿ, ಈ ದ್ರೋಹಿ ನಮ್ಮ ಪರಂಪರೆಗೆ ಮಸಿ ಪಡೆದ್ಬಿಟ್ಟ, ಇವನ್ ತಂಗಿ ನೀ ತಾಳಿ ಕಟ್ಟಕೂಡ್ದು. ಅಣ್ಣ, ನಾನು ರಾಧೆ ತಾಳಿ ಕಟ್ಟೇ ಕಟ್ತೀನಿ. ಗೋಪಿ, ನೀನು ನನ್ನ ವಿರೋಧಿ ಆದ್ಯಾ? ಅವಳಿಗೇನಾದ್ರೂ ತಾಳಿ ಕಟ್ಟಿದ್ರೆ ಸುಟ್ಬಿಡಿ, ನನ್ನ ಸುಟ್ಟು ನಿಮ್ ರಕ್ತದಾಹ ತೀರಿಸ್ಕೊಳ್ಳಿ. ಈ ಅಮಾಯಕ ದಂಪತಿಗಳನ್ನ ಸುಡೋದ್ರಿಂದ ಏನು ಪ್ರಯೋಜನವಿಲ್ಲ, ಯಾರಿಗೂ ಏನು ಪ್ರಯೋಜನ ಇಲ್ಲ, ನನ್ನ ಸುಟ್ಟು ಹಾಕ್ಬಿಡಿ. ಕೈಯನ್ನು ನೀವು ದೊಡ್ಡ ಜಮೀನ್ದಾರ ಆಗಿರಬಹುದು, ಈ ಮದುವೆಗೆ ಇಷ್ಟವಿಲ್ಲದ ಹೆಣ್ಣನ್ನು ಬಲಾತ್ಕಾರ ಮಾಡೋ ಹಕ್ಕು ನಿಮಗೆ ಹಕ್ಕು? ಅವಳೇ ಸ್ವಹಸ್ತದಿಂದ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಒಪ್ಪಿ ಬರೆದ ಪತ್ರ ಇದೆ. ಹೌದಣ್ಣ, ಆ ಕಾರಣ ಎರಡು ಮದುವೆಗೂ ಕಾರಣ. ರಾಜ ನೀವೇನ್ ಹೇಳ್ತಿದ್ದೀರಿ? ನಾನು ಯಾರಿಗೆ ಯಾವ ಕಾಗದ ಬರ್ದೆ? ಇದೆಲ್ಲ ಶುದ್ಧ ಸುಳ್ಳು. ದೊಡ್ಡ ಜಮೀನ್ದಾರ ಮದುವೆ ಮಾಡ್ಕೊಳಕ್ ಸಮ್ಮತಿ ಅಂತ ನೀನೇ ಅವ್ರಿಗೆ ಕಾಗದ ಬರೀಲಿಲ್ವೇ? ಅವಳು ಯಾಕೋ ಬರಿಬೇಕು, ದೊಡ್ಡ ಜಮೀನ್ದಾರ್ಗೂ ನನ್ನ ಮಗಳಿಗೂ ಹೇಗಾದ್ರೂ ಮದುವೆ ಆಗ್ಲೇಬೇಕು ಅಂತ ಅವಳು ಬರ್ದಾಗ ನಾನೇ ಬರ್ದಾಕ್ದೆ. ನಿಜಾಂಶ ತಿಳಿದೆ ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೆ. ಹೋಗು, ರಾಜ ಹತ್ರ ಕ್ಷಮಾಪಣೆ ಕೇಳಿ ರಾಜನಿಗೂ ರಾಣಿಗೂ ಮದುವೆ ಮಾಡ್ಕೊ, ಇದೇ ನಿನ್ ಪ್ರಾಯಶ್ಚಿತ್ತ. ಏನು ಆಳ ಮಾತ್ರದವನ ಹತ್ರ ಕ್ಷಮಾಪಣೆ ಕೇಳ್ಬೇಕೆ? ಕುಲಕ್ಕ ಮೃತ್ಯು ಕೊಡ್ಲೇಕಾವು. ಯಾರಲ್ಲಿ ಇವನ್ ತಗೊಳ ಕಂಬ ಕಟ್ಟು. ಅಣ್ಣ ಅಣ್ಣ ಅಣ್ಣ, ಆ ಬಂಗಾರವನ್ನು ಕರ್ಕೊಂಡು ಹೋಗ್ಬೇಕು. ಜಮೀನ್ದಾರೆ, ಇದೇನು ಅನ್ಯಾಯ! ನನಗೂ ರಾಣಿಗೂ ಮದುವೆ ಅಂತ ಊರನ್ನೇ ಆಮಂತ್ರಿಸಿದ್ದೀನಿ, ಈ ಮದುವೆ ನಡೆದಿದ್ರೆ ನನ್ನ ವಂಶಕ್ಕೆ ಕಳಂಕ. ನನಗೆ ಈ ಮದುವೆ ನಡೆಯೋಕೆ ನಾನು ಬಿಡಲ್ಲ. ಪಾಪಿ, ಈ ಮದುವೆ ಅಂದ್ರೆ ಸುಟ್ಟು ಪೂಜೆ ಮಾಡ್ಬಿಡ್ತೀನಿ. ರಾಜ ಇಂಥ ಅನ್ಯಾಯ ನೋಡ್ಕೊಂಡು ಸುಮ್ಮನಿದ್ದಿ ಎಲ್ಲೋ? ನಿನ್ ಧ್ಯೇಯ ಧೈರ್ಯ ನ್ಯಾಯ ರೋಷ ಎಲ್ಲ ಎಲ್ಲಿ ಮಾಯವಾಗೋಯ್ತು? ಹೇಳಿ ಆಗ್ಬಿಟ್ಟಿಯೇನೋ, ಈ ಜಮೀನ್ದಾರ್ ನೋಡಿ ಹೆದರ್ಬಿಟ್ಟಿಯೇನೋ? ಅಯ್ಯೋ ಅತ್ತಿಗೆ, ಇಲ್ಲ ಅತ್ತಿಗೆ, ನಿನ್ನ ಕುಂಕುಮೆ ಆಳೆ ನನ್ನ ಕೈಗಳ ಕೆಟ್ಟಾಗಿದೆ ಅತ್ತಿಗೆ, ಕೆಟ್ಟಾಗಿದೆ. ಅಲ್ವೋ ರಾಜ, ನಿನ್ ಮುಂಗೋಪದಿಂದ ಯಾರಿಗೂ ಕೆಟ್ಟದ್ದು ಹಾಕ್ಬಿಡ್ದು ಅಂತ ಹೇಳಿದ್ನೆ ವಿನಃ ಅನ್ಯಾಯಕ್ಕೆ ತಲೆ ತಗ್ಸು ಅಂತ ಯಾವತ್ತಾದ್ರೂ ಹೇಳಿದ್ದೇನೋ? ಹಾಗಾದ್ರೆ ಹೂಳು ಅತ್ತಿಗೆ, ಚಿಟಿಕೆ ಹೊಡೆಯೋದಲ್ಲಿ ಇವ್ರನ್ನ ಅತ್ತಿಗೆ ತೋಳ ಕಟ್ಬಿಡ್ತೀನಿ. ಹೋಗು, ರಾಣಿಯನ್ನು ಕಾಪಾಡಬೇಕಾದ ನಿನ್ ಧರ್ಮ. ಬಂದಿರಿ.
ಈಗ ನಿಮ್ ಬಂದೂಕ ನನ್ನ ಕೈಲಿದೆ. ನಿಮ್ಮ ದೊಡ್ಡಸ್ತಿಗೆ ದೇಹ ಕಣ್ಣು ಮುಚ್ಚಿ ತೆಗೆದ್ರೆ ಸುಟ್ಟು ಬೂದಿ ಮಾಡಿ ದೂರ ಬಂದ್ಬಿಡ್ತೀನಿ. ಅಯ್ಯೋ ಹಾಗೆ ಮಾಡ್ಬಿಡ ರಾಜ, ಹಾಗೆ ಮಾಡ್ಬಿಡ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ನಾನು ಬದುಕಬೇಕು, ನಾನು ಬಾಳ್ಬೇಕು. ಹಾಗೆ ಮಾಡ್ಬಿಡ, ಹಾಗೆ ಮಾಡ್ಬಿಡ. ಜಮೀನ್ದಾರ್ರೆ, ಜೀವದ ಆಸೆಯಿಂದ ತಾನೆ ನಿಮ್ ದೊಡ್ಡಸ್ತಿಗೆ ಮರ್ತಿ ಗುಲಾಮನ ಕಾಲಲ್ಲಿ ಬೀಳ್ತೀನಿ ಅನ್ನೋದು. ರೇ, ನಿಮ್ಮನ್ನ ನಾನು ತಲೆ ಬೀಸಾಡೋನಲ್ಲ, ನಿಮ್ಮನ್ನ ನಾನು ಕೊಲ್ಲಲ್ಲ, ತಗೊಳ್ಳಿ. ಆದ್ರೆ ಒಂದ್ ಮಾತು, ನನ್ನ ತಂಗಿ ಮದುವೆಗೇನಾದ್ರೂ ಅಡ್ಡ ಬಂದ್ರಿ, ನಿಮ್ ಮೈ ಮೂಳೆ ತೆಗೆದು ಪುಗಿದಕ್ಕೆ ಆಡ್ಬಿಡ್ತೀನಿ. ಹುಷಾರ್. ರಾಜ, ರಾಜ, ಇದು ಕೈಯೆಲ್ಲ ಕಾಲು ಅಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಪ್ಪ, ಇದುವರೆಗೂ ನಿನ್ನ ಮಹಾ ಒಡ್ಡ ಅಂತ ತಿಳ್ಕೊಂಡಿದ್ದೆ, ಈಗ ದೊಡ್ಡ ಹೃದಯದ ಮನುಷ್ಯ ಅಂತ ತಿಳ್ಕೊಂಡೆ. ನನ್ನ ಕಣ್ಣು ತೆರೆಸಿದ ಗುರು ಕಣೆ ದಡಿ ಸೋಮಣ್ಣ. ಬುದ್ಧಿ, ನನ್ನ ತಮ್ಮನ ಬಂಗಾರಮ್ಮನ ಕೂಡ್ಲೆ ಕರ್ಕೊಂಡು ಬಾ. ಹಾಗಲ್ರ ಬುದ್ಧಿ. ರಂಗಣ್ಣವ್ರೆ, ರಂಗಣ್ಣವ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ನೀವು ಮಾಡೋದು ಮಣ್ಣಿನ ಗೊಂಬೆ, ಆದರೂ ನಿಮ್ಮ ತಮ್ಮನ್ನ ಚಿನ್ನದ ಗೊಂಬೆಯಾಗಿ ಸಾಕಿ ಬೆಳೆಸಿದೆ. ಅಣ್ಣ, ಅಣ್ಣ ಗೋಪಿ, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿನ್ನಿಷ್ಟದಂತೆ ಎಲ್ಲ ನಡೆಯುತ್ತೆ. ಜಮೀನ್ದಾರೆ, ಜಮೀನ್ದಾರೆ. ಬಂಗಾರಮ್ಮ, ನಿನ್ನ ಮಗಳು ರಾಣಿನ ನನ್ನ ತಮ್ಮನಿಗೆ ಮದುವೆ ಮಾಡ್ಕೊಳ್ಳಕ್ ತೀರ್ಮಾನ ಮಾಡಿಬಿಟ್ಟೆ. ನಿಮ್ಮ ತಮ್ಮನಿಗೆ? ಹೌದು, ನನ್ನ ತಮ್ಮ. ಇದುವರೆಗೂ ನನಗೊಬ್ಬನೇ ತಮ್ಮ ಇದ್ದ, ಈ ಕ್ಷಣದಿಂದ ರಾಜ ನನ್ನ ಎರಡನೇ ತಮ್ಮ. ನನ್ನ ಸಮಸ್ತ ಆಸ್ತಿಯಲ್ಲಿ ರಾಜನಿಗೂ ಸಂಭಾಗ ಉಂಟು. ಏನ್ ಹೇಳ್ತೀರಿ? ನಾನ್ ಹೇಳೋದೇನಿದೆಪ್ಪ, ಇಷ್ಟು ದಿವಸ ಇವನ್ನ ಒಡ್ಡ ಅನ್ಕೊಂಡಿದ್ದೆ, ಈಗ ದುಡ್ಡು ಬಂದು ಸೇರ್ಕೊಂಡ್ ಬಿಡ್ತು. ಎಲ್ಲ ನಮ್ ರಾಣಿ ಜಾತಕ ಫಲ, ನಮ್ಮ ಅಭ್ಯಂತರವೇನಿಲ್ಲ. ಹ್ಞೂ, ನಡೀಲಿ ನಡೀಲಿ ಮದುವೆ ಕಲ್ಯಾಣ. ಚಿಕ್ಕ ತಕರಾರು. ಏನ್ ತಕರಾರಪ್ಪ? ಅಣ್ಣಯ್ಯ, ನಿನ್ ತಂಗಿಗ್ ಮದುವೆ ಮಾಡೋ ಯೋಗ್ಯ ನಿನ್ ಇದೇನೋ ಅಂತ ಕೇಳಿದ್ದೆ ಅಲ್ವೇ, ಇವಾಗ ಏನ್ ಹೇಳ್ತೀಯ? ಏನಂದ್ರೆ, ಯಾವ ಗೊಂಬೆ ನಿಂತ ನಿಂತಿದ್ದೀರಲ್ಲ, ಅವನೇನೋ ಕೇಳ್ತಾ ಇದ್ದಾನೆ, ಜವಾಬ್ ಹೇಳಿ. ಏನ್ ಹೇಳಲೆ, ಆಗಲೇ ದೊಡ್ಡ ಜಮೀನ್ದಾರ್ ಹೇಳಿ ಬಿಟ್ಟಿದಾರಲ್ಲ, ಅವನ ಚಿನ್ನದ ಗೊಂಬೆ ಅಂತ. ಎಷ್ಟಾದ್ರೂ ನನ್ನ ತಮ್ಮ ಅಲ್ವೇ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ Come and subscribe to our channel.